ಕಲ್ವಾರಿ ಶಿಲುಬೆಯಲ್ಲಿ ಆತನ ಮರಣದಿಂದ ಮಾತ್ರ ನಮಗೆ ರಕ್ಷಣೆ. ಆತನ ಮರಣವನ್ನ ನಂಬೋರಿಗೆ ಮಾತ್ರ ಪರಲೋಕ ರಾಜ್ಯ. ಆತನ ಮರಣವನ್ನು ನಂಬೋರಿಗೆ ಮಾತ್ರ ನಿತ್ಯ ಜೀವ. ಆತನ ಮರಣ ನಂಬೋರಿಗೆ ಮಾತ್ರ ಐಶ್ವರ್ಯ. ಆತನ ಮರಣವನ್ನ ನಂಬೋರಿಗೆ ಮಾತ್ರ ಆರೋಗ್ಯ. ನಿಮ್ಮ ಮನೇಲಿ ಕೆಲಸ ಮಾಡೋಕ್ಕೆ ಎಷ್ಟು ಜನ ಇದ್ದೀರೇನು ಕೇಳ್ತಾ ಇದ್ದೀನಿ ನಾನು. ಇನ್ನೂ ಅರ್ಥ ಆಗಿಲ್ಲ ಕೆಲವರಿಗೆ. ನಮ್ಮ ಮನೆಯಲ್ಲಿ ಒಬ್ರು ಕೆಲಸ ಮಾಡೋರು ಬರ್ತಾರಪ್ಪ, ಒಬ್ಬರೇ ಬರೋದು. ವಿಶ್ವ ಮನೇಲಿ ಒಬ್ಬರು ಮಾತಾಡಿ ಕರೆಕ್ಟ್ ಅರ್ಥ. ಈಗ ಅರ್ಥ ಆಯ್ತಾ? ಕೇಳ್ತಾರೆ ನಮಗೇನಕ್ಕೆ ಬ್ರದರ್ ಕೆಲಸ, ನಾವೇ ನಾವು ಕೆಲಸ ಮಾಡ್ಕೊತೀವಿ. ಇಲ್ಲ ಇಲ್ಲ, ನಾನು ಹೇಳ್ತಾ ಇರ್ದೇನಂದರೆ ಇವಾಗ ನೀವೇನಂತಾರೆ, ನಮ್ಮ ಮನೇಲಿ ನಮ್ಮ ನಾವು ತಗೊಳ್ಳೋ ಸಂಬಳಕ್ಕೆ ನಮ್ಮ ಮನೇಲಿ ಕೆಲಸದವರಾ ಅಂತ ಒಂದು ಫೀಲಿಂಗ್ ಬರ್ತಿದ್ದಿಲ್ವಾ? ಬರ್ತೈತೆ ಇಲ್ವಾ? ತಗೊಳ್ಳೋ 10,000 ಸಂಬಳಕ್ಕೆ ನಮ್ಮ ಮನೇಲಿ ಕೆಲಸದವ್ರು, ನೀನು ಅವಳಿಗೆ ಬೇರೆ 3,000 ಕೊಡಬೇಕಾ? ಹಾಂ, ಇರ್ತೈತೆ ಇಲ್ವಾ? ಹಾಗಾದರೆ ನೋಡ್ರಿ, ನಾವೇ ನೆನೆಸ್ಕೊಂಡಿವಿ ನಮ್ಗೆ ಯಾರು ಕೆಲಸ ಮಾಡೋರು ಇಲ್ಲ ಅಂತ ನಾವು ನೆನೆಸ್ಕೊಂಡಿದ್ದೀವಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ನಮ್ಗೆ ಯಾರು ಕೆಲಸ ಮಾಡೋರು ಇಲ್ಲ ಅಂತ ನೆನೆಸ್ಕೊಂಡಿದ್ದೀವಿ. ತಪ್ಪು. ನೀವು ಬೆಳಿಗ್ಗೆ ಎದ್ದ ತಕ್ಷಣವೇ ನಿಮ್ಮ ಸುತ್ತಲೂ ಕೆಲವು ಕಾರ್ಯಗಳು ಕೆಲಸ ಮಾಡದೆ ಹೋದರೆ ನೀವೆಲ್ಲ ಎದ್ದು ಆರಾಮಾಗಿ ಫ್ರೆಶ್ ಆಗಿಲ್ಲಿ ಬರೋಕೆ ಆಗೋದಿಲ್ಲ. ಈ ಪ್ರಪಂಚದಲ್ಲಿರುವ ಪ್ರತಿ ಸೃಷ್ಟಿಯು ನಿನಗಾಗಿ ಕೆಲಸ ಮಾಡ್ತಾ ಇದೆ. ಸೂರ್ಯ ನಿನಗಾಗಿ ಕೆಲಸ ಮಾಡ್ತಾ ಇದೆ, ಚಂದ್ರ ನಿನಗಾಗಿ ಕೆಲಸ ಮಾಡ್ತಾ ಇದೆ, ಗಾಳಿ ನಿನಗಾಗಿ ಕೆಲಸ ಮಾಡ್ತಾ ಇದೆ. ಅವಕ್ಕೆ 24 hours ರಜನೆ ಇಲ್ಲ, 24 hours ನಿಮಗಾಗಿ ಕೆಲಸ ಮಾಡ್ತಾ ಇದ್ರೆ. ಹಾಗಾದರೆ ಇದನ್ನು ಕೆಲಸಕ್ಕಿಟ್ಟವ್ರು ಯಾರು ನಿಮಗೆ? ನಿಮಗೆ ಕೆಲಸಕ್ಕಿಟ್ಟು ಅವ್ರನ್ನೆಲ್ಲ ಕೆಲಸಕ್ಕಿಟ್ಟವ್ರು ಯಾರು ಮಾತಾಡ್ರಿ. ಒಂದು ನಿಮಿಷ, ಒಂದು ಒಂದು 10 ಸೂರ್ಯನೇ ಇಲ್ಲಪ್ಪ, ಒಂದು 10 ಸೂರ್ಯ ಇಲ್ಲ, ಏನು ಮಾಡ್ತೀರಾ? ಇಲ್ಲ, ಒಂದು 10 ಸೂರ್ಯ ಬೇಡ, ಏನಂತೀರಾ? ಆಗ್ತಿದ ಏನು ಮಾಡೋಕ್ಕಾಗಲ್ಲ. ಎಷ್ಟು ಲೈಟನ್ನು ಹಾಕೊಂದಿರ? ಈ ಕರೆಂಟ್ ನಂಬಕ್ಕಾಗ್ತಿದ? ಹೇಳೋಕ್ಕಾಗಲ್ಲ. ಕರೆಂಟು ಎಲ್ಲಿ ಬಿಟ್ಬಿಟ್ಟೋಗ್ತದೆ ಗೊತ್ತಿಲ್ಲ. ಮಧ್ಯದಲ್ಲಿ ಬರೀ ಸರಿಯಪ್ಪ, ಸೂರ್ಯ ಇರಲಿ, ರಾತ್ರಿ ಬರೋದೇ ಬೇಡಪ್ಪ, ರಾತ್ರಿ ಬರೋದೇ ಬೇಡ, ಎಷ್ಟೇನಂತೀರ? ಹಂಗಾದ್ರೆ ಎರಡೂ ಬೇಕಲ್ವಾ? ಸರಿ, ಗಾಳಿನೇ ಬೇಡಪ್ಪ ನಮಗೆ, ನಮ್ಮ ಮೂಗಲ್ಲಿ ಪೈಪ್ ಹಾಕೊಂಡಿರ್ತೀವಿ ಮಾತಾಡಬೇಕು. ಗಾಳಿನೇ ಬೇಡ ಅಂತ ಯಾರನ್ನ ಹೇಳ್ತಾರ? ಹಾಗಾದರೆ ಪ್ರತಿಯೊಬ್ಬರು ನಿಲ್ಸ್ಕೊಳ್ರಿ, ನೀವೆಲ್ಲ ಸಾಧಾರಣದವರಲ್ಲ, ನೀವೆಲ್ಲ ಸಾಮಾನ್ಯದವರಲ್ಲ. ನಿಮಗಾಗಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಗೊತ್ತಾ? ಎಷ್ಟು ಜನ, ಒಂದು ಸೂರ್ಯ ನಾನು ಹೇಳ್ದಲ್ಲ, 1 second ಅದು ಎಷ್ಟೋ 1,00,000 km ಹಾದೋಗ್ತಿದ್ದಂತೆ ಆ ಕಿರಣಗಳು. ಹಾಗಾದರೆ ಯೋಚನೆ ಮಾಡಿರಿ, ನಮ್ಮನ್ನು ನಾವೇ ಯಾವತ್ತೂ ಕೀಳಾಗಿ ನೆನೆಸ್ಕೊಬಾರ್ದು. ನಾವು ಸಾಧಾರಣವಾದವರಲ್ಲ, ನಮಗಾಗಿ ಕೆಲಸ ಮಾಡೋಕ್ಕೆ ಈ ಸೃಷ್ಟಿ ನಿಂತ್ಕೊಂಡಿದೆ. ಈ ಸೃಷ್ಟಿನ ಆರಾಧನೆ ಮಾಡೋಕ್ಕಾಗಿ ದೇವರು ನಮ್ಮನ್ನು ಕರೆದಿಲ್ಲ, ಸೃಷ್ಟಿಕರ್ತನನ್ನ ಆರಾಧನೆ ಮಾಡೋದಕ್ಕಾಗಿ ದೇವರು ನಮ್ಮನ್ನು ಕರೆದಿರುವ ದೈವನಾಗಿದೆ. ಹಲ್ಲೆಲೂಯಾ. ಇವತ್ತು ಏನಾಗಿದೆ ಪ್ರಪಂಚ? ಸೃಷ್ಟಿಯನ್ನು ಆರಾಧನೆ ಮಾಡ್ತಾ ಇದೆ, ಗಾಳಿಯನ್ನು ಆರಾಧನೆ ಮಾಡ್ತಾ ಇದೆ, ಸೂರ್ಯನನ್ನು ಚಂದ್ರನನ್ನು ಆರಾಧನೆ ಮಾಡ್ತಾ ಇದೆ. ಇವೆಲ್ಲರನ್ನು ಕೂಡ ನಮಗೆ ಕೆಲಸದವರನ್ನಾಗಿ ದೇವರಿಟ್ಟಿದ್ದಾನೆ. ಯೋಚನೆ ಮಾಡ್ರಿ, ನೀವು ಸಾಧಾರಣದವರ? ಈಗ ಯೋಚನೆ ಮಾಡ್ರಿ, ಬೆಳಗ್ಗೆ ಎದ್ದ ತಕ್ಷಣ ಹೇಳಿ ಯೋಚನೆ ಮಾಡಬೇಕು, ಸೂರ್ಯ ನನಗೆ ಕೆಲಸ ಮಾಡೋನಿದ್ದಾನೆ. ಇದನ್ನೆಲ್ಲ ನಮ್ಮ ಇಷ್ಟ ಅನುಕೂಲಗಳನ್ನು ಮಾಡಿದವ್ರು ಯಾರು? ಇಷ್ಟು ಅನುಕೂಲಗಳನ್ನು ಮಾಡಿದವ್ರು ಯಾರಪ್ಪ? ಹಾಗಾದ್ರೆ ಆ ದೇವ್ರಿಗೆ ನಾವು ಏನು ಮಾಡಬೇಕು? ಕೆಲವರು ಹೇಳ್ತಾರೆ, ದೇವ್ರಿ ಏನು ಮಾಡ್ದ ಬ್ರದರ್, ಒಂದಿನ ನಿಮ್ಮ ಮನೆ ನಿಮಗೆ ಮಾತ್ರ ಸೂರ್ಯನ ಎತ್ಬಿಡ್ಬೇಕು, ಒಂದಿನ ನಿಮ್ಗೆ ಮಾತ್ರ ಗಾಳಿ ಎತ್ಬಿಡ್ಬೇಕು, ಏನು ಮಾಡ್ದೆ ದೇವ್ರು ಬಿಡ್ರಿ ಸತ್ತೋಗ್ರಿ ಅನ್ನುವಾಗ ಬೇಕಾ ಗಾಳಿ? ಹಾಂ ತಗೋ. ಹಾಗಾದ್ರೆ ಇನ್ನೊಂದ್ಸಲ ಹೇಳ್ಬೇಡ ದೇವ್ರು ಏನು ಮಾಡ್ದ ಅಂತ. ದೇವ್ರು 24 hours ಕೆಲಸನ ಮಾನಿಟರ್ ಮಾಡ್ತಾ ಇದ್ದಾನೆ. ನಾವೆಲ್ಲ ಒಂದು ಕಂಪ್ಯೂಟರ್ ಇಟ್ಕೊಂಡು ಒಂದು 4-5 cameras ಹಾಕಿ ಅಲ್ಲಿ ನೋಡ್ತೀವಿ, ನಾವು ಮರ್ತೋಗ್ಬಿಡ್ತೀವಿ ಯಾವ ಕ್ಯಾಮ್ರಾದಲ್ಲಿ ಏನು ನಡೀತಿ ಅಂತ. ಬಟ್ ನಮ್ಮ ದೇವ್ರು ಇಡೀ ಪ್ರಪಂಚವನ್ನು ಮಾನಿಟರ್ ಮಾಡ್ತಾ ಇದ್ದಾರೆ. ನನ್ನ ಮಕ್ಕಳನ್ನ ಯಾವ್ದು ಹೆಂಗೆ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ದೇವ್ರು ಅಷ್ಟು ಒಳ್ಳೆಯವನಾಗಿದೆ. ಆಮೇನ್. ಅದಕ್ಕೆ ಬೈಬಲ್ ಹೇಳ್ತಿದೆ, ಆದಿಕಾಂಡ ಪುಸ್ತಕ ಜೆನೆಸಿಸ್, ಆದಿಕಾಂಡ ಪುಸ್ತಕ, ಇದನ್ನು ಕೇಳ್ತಾ ಕೇಳ್ತಾ ಆ ದೊರೆತನ ಮನೋಭಾವ ನಮ್ಮಲ್ಲಿ ಬರ್ತಿದೆ, ಇಲ್ಲಾಂದರೆ ಗುಲಾಮತನದೇ ಬರ್ತಿದೆ.
ಯಾವತ್ತು ಏನು ಮೆಸೇಜ್ ಕೇಳಬೇಕಂದ್ರೆ ಲೈಕ್ ಕಿಂಗ್ಸ್ ಮೆಸೇಜ್ ಕೇಳಬೇಕು, ರಾಜರ ಮೆಸೇಜ್ ಕೇಳಬೇಕು. ಈ ಗುಲಾಮರ ಮೆಸೇಜ್ ಯಾವತ್ತೂ ಕೇಳಕ್ಕೆ ಹೋಗ್ಬಾರ್ದು. ದೇವ್ರಿಗಾಗಿ ನೀನೇನು ಮಾಡ್ತಾ ಇದೆಯಾ, ನೀನು ಎಷ್ಟೊತ್ತು ಮೊಣಕಾಲಾಗ್ದೆ, ನೀನು ಎಷ್ಟೊತ್ತು ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡೋದನ್ನು ಇನ್ನೊಬ್ಬರು ನಮ್ಗೆ ಕಲಿಸ್ಕೊಡೋದು ಬೇಡ. ಯಾರಾದರೂ ಬಂದು ನಿಮಗೆ ನೀರು ತುಂಬ ದಾಹ, ಯಾರಾದರೂ ಬಂದು ನಿಂಗೆ ತುಂಬ ನೀರು ದಾಹ ಆಗ್ತಿದೆ, ಕುಡಿಯಮ್ಮ ಕುಡಿ ಅಂತ ಗ್ಲಾಸ್ ತಗೊಂಬರ್ತಾರಾ? ಮಾತಾಡ್ಬೇಕು ಜೋರಾಗಿ. ಏನು ಮಾಡ್ತೀರ ನೀವು? ಎದ್ದು ಬಿದ್ದು ಹುಡುಕ್ತೀರ ನೀರನ್ನ? ಎಲ್ಲಿ ನೀರು ಬೇಕು, ನೀರು ಬೇಕು ಅಂತ. ನೋಡ್ರಿ, ಪ್ರಾರ್ಥನೆ ಕೂಡ ಅಷ್ಟೇ. ದಾಹ ಆದಾಗ ಆಟೋಮೆಟಿಕ್ಕಾಗಿ ನೀವು ಮಾಡೋಕ್ಕೆ ಶುರು ಮಾಡ್ತೀರ. ಯಾರು ನಮಗೆ ಹೇಳಬೇಕಾಗಿ ಫೋರ್ಸ್ ಮಾಡಬೇಕಾಗಿಲ್ಲ. ಪ್ರಾರ್ಥನೆ ಅದೊಂದು ದಾಹ. ಆ ದಾಹ ನಮ್ಮಲ್ಲಿ ಯಾವಾಗಲೂ ಇರ್ತದೆ ಅಂತ ನಾನು ನಂಬಿದ್ದೇನೆ. ಆ ದಾಹ ಬಂದಾಗ ನಾನು ಹೇಳ್ತೇನೆ, ಸಡನ್ನಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇರ್ತೀರಾ, ಮೈ ಮರೆತೋಗಿರ್ತೀರಾ, ನೀವು ಪಾಡು ದೇವ್ರ ಸ್ತೋತ್ರ ಮಾಡ್ತಾ ಇರ್ತೀರಾ, ನೀವು ಪಾಡು ನೀವು ಹೇಳ್ತಾನೇ ಇರ್ತೀರಾ, ಯಾಕಂದರೆ ಅದು ದೇವರೊಂದಿಗೆ ಮಾತನಾಡುವ ಕಾರ್ಯ. ಪ್ರಾರ್ಥನೆ ಮಾಡೋದು ಒಂದು ದಾಹ. ಆ ದಾಹ ನಮ್ಮಲ್ಲಿ ಇರಬೇಕು, ಇರ್ತೈತೆ ಅಂತ ನಾನು ನಂಬಿದ್ದೇನೆ. ಅಲ್ಲೆಲೂಯ. ಆಟೋಮೆಟಿಕ್ಕಾಗಿ ನಮ್ಮಲ್ಲಿ ಇರಬೇಕದು. ಇವಾಗ ನೀರು ದಾಹ ಇರ್ತೈತಿಲ್ಲ ಮನುಷ್ಯನಿಗೆ, ಊಟ ಕುಡಿದು ಕೆಲವು ನೀರು ಇಟ್ಕೊಳಲ್ಲ, ಹಾಕೊಂಬಿಡ್ತಾರೆ ಡಪ್ಪ ಅಂತ. ಅನೇಕ ಬಾರಿ ನಮ್ಮ ಮನೇಲಿ ಬೈದಿದ್ದುಂಟು, ಊಟ ಇಡಕ್ಕೆ ಮುಂಚೆ ಏನು ಇಡಬೇಕು? ಹಾಂ, ಅದೆಲ್ಲ ಕರೆಕ್ಟಾಗಿ ಗೊತ್ತು ನೋಡ್ರಿ. ಹಂಗೆ ನಮ್ಮ ಲೈಫಲ್ಲಿ ಊಟ ಇಟ್ಟ ಮೇಲೆ ಅದರ ಬ್ಲೆಸ್ ಕೂಡ ಮಾಡಬೇಕು, ಅದು ಆಟೋಮೆಟಿಕ್ಕಾಗಿ ಬರಬೇಕು. ಅದೇ ಗಬಕ್ಕ ಹಾಕೊಂಬಿಡೋದಲ್ಲ. ಹಾಂ, ನಾವು ಯಾವತ್ತೂ ಕೂಡ ಅದು ನಮ್ಮಲ್ಲಿ ಬರಬೇಕು, ಅದು ದಾಹ ನಮ್ಮಲ್ಲಿರಬೇಕು. ಹೆಂಗೆ ಊಟಕ್ಕೆ ಮುಂಚೆ ನಾವು ನೀರು ಇಡ್ತೀವೋ, ಊಟಕ್ಕೆ ಮುಂಚೆ ನಾವು ಸ್ವೀಟ್ ಕೊಡ್ತೀವೋ, ಊಟಕ್ಕೆ ಮುಂಚೆ ಯಾವುದೇ ಕೆಲಸಕ್ಕೆ ಮುಂಚೆ ಎದ್ದಾಳಕ್ಕೆ ಮುಂಚೆ ಒಂದು ನಿಮಿಷ ದೇವರೊಂದಿಗೆ ಅಟ್ಲೀಸ್ಟ್ ಒಂದು ಗುಡ್ ಮಾರ್ನಿಂಗ್ ಆದರೆ ಹೇಳ್ರಿ ಹೋಲಿ ಸ್ಪಿರಿಟ್ಗೆ. ಹೇಳ್ರಿ, ಅಟ್ಲೀಸ್ಟು ಗುಡ್ ಮಾರ್ನಿಂಗ್ ಆದರೆ ಹೇಳ್ರಿ ಪರಿಶುದ್ಧಾತ್ಮನಿಗೆ. ಹಲ್ಲೆಲೂಯ. ನಾನು ಹೇಳ್ತೀನಲ್ಲ, ದೇವ್ರ ಜೊತೆ ಸ್ವಲ್ಪ ಮಾತನಾಡ್ರಿ. ನಾನು ಹೇಳ್ತೀನಿ, ಆ ನೀರು ನೀವು ಕುಡಿಯುವಾಗ ಇನ್ಯಾವ ನೀರು ದಾಹ ನಿಮ್ಗೆ ಆಗೋದಿಲ್ಲ. ಆ ನೀರು ನಿಮ್ಮನ್ನು ಎಲ್ಲ ಕಡೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತದೆ. ಬಟ್ ನಿಮ್ಮಲ್ಲಿರೋ ಪರಿಶುದ್ಧಾತ್ಮ ಕಾರ್ಯ ಮಾಡ್ತಾ ಇರ್ತೇನೆ. ನಿಮ್ಮಲ್ಲಿರೋ ಉರಿಯುವ ಅಗ್ನಿ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ, ಎದ್ದು ನಡೆ, ಎದ್ದು ಹೋಗು ಎಂಬುದಾಗಿ ಅದು ಹೇಳ್ತಿದ್ದೆ. ಹಲ್ಲೆಲೂಯ. ಕೆಲವು ಬಾರಿ ಪರಿಶುದ್ಧಾತ್ಮನ ತಳ್ಳಿ ನಾವು ದೇವ್ರ ಕಡೆ ಬರೋಲ್ಲ. ನಾವು ಹಂಗೆ ನಮ್ಮದೇ ಶರೀರದಲ್ಲಿ ಓಡಾಡ್ತೀವಿ. ನಮ್ಮ ಶರೀರದಲ್ಲಿ ಇರುವವರೆಲ್ಲ ನಾವು ಸ್ಪಿರಿಟಲ್ಲಿ ಇರುವವರಾಗಿದ್ದೇವೆ. ನಾವು ಸ್ಪಿರಿಟಲ್ಲಿ ನಡೆಯುವಂಥ ಮಕ್ಕಳಾಗಿ ಮಾರ್ಪಡಬೇಕು. ಆಮೇನ್. ಶರೀರದ ಕಾರ್ಯ ಸ್ವಲ್ಪ ಹೊತ್ತು ಪ್ರೇಯರ್, ಶರೀರದ ಎಂಜಾಯ್ಮೆಂಟ್ ಸ್ವಲ್ಪ ಹೊತ್ತು, ಆದರೆ ದೇವ್ರ ಜೊತೆ ಕಳೆಯುವಂಥ ಸಮಯ ಅದು ಬಹಳ ತುಂಬ ಅದ್ಭುತವಾದಾಗಿದೆ. ನೀವು ಒಂದು ಅದಕ್ಕೆ ದೇವ್ರು ಹೇಳ್ತಾರೆ, ದೇವರು ಇಸ್ರಾಯೇಲ್ ಜನಗಳ 40 ವರ್ಷ ಎಲ್ಲಿ ನಡೆದ್ರು ಅವರು? ಹಾಲು ಕಾಡಲ್ಲಿ ಅಡವಿಯಲ್ಲಿ ನಡೆಯುವಾಗ ಊಟ ಪ್ರತಿದಿನ ಅವ್ರಿಗೆ ಏನು ಕೊಡ್ತಾ, ದೇವರು ಮನ್ನವನ್ನು ಕೊಡ್ತಾ ಇದ್ರು. ಆದರೆ ಒಂದು ದಿನ ರೆಸ್ಟ್ ಕೊಡ್ತಾ ಇದ್ರು. ಆ ರೆಸ್ಟ್ ಕೊಡುವ ದಿನ ಏನು ಮಾಡಿದ್ರು, ಒಂದಿನ ಮುಂಚೆನೆ ಡಬಲ್ ಪೋರ್ಷನ್ ಆಗಿ ದೇವರು ಕೂಡಿಸ್ಕೊಳ್ಳೋಕೆ ಕೊಡ್ತಾ ಇದ್ರು. ಈ ಪುಣ್ಯಾದ್ರು ಏನು ಮಾಡಿಬಿಡ್ತಾ ಇದ್ರು, ದೇವ್ರು ನಾಳೆ ಬೇಡೋ ಇವತ್ತಿಗೆ ತಿನ್ನರು ಅಂದರೆ ನಾಳೆ ಸ್ವಲ್ಪ ಎಕ್ಸ್ಟ್ರಾ ಕೊಡಿರ್ಸು. ಏನಾಗ್ತದೆ ಅದು? ಹಾ, ನನ್ನ ದೇವರು ಹಾಗೆ ಮಾಡುವ ದೇವ್ರ. ನಮ್ಮ ನಾಳೆ ರಜೆ ಅಂದರೆ ಇವತ್ತು ಅದನ್ನು ಡಬಲ್ ಆಗಿ ಕೊಡುವ ದೇವನಾಗಿದ್ದಾನೆ. ದೇವರೇ ಅಪ್ಪ, ನಿನ್ನ ಚಿತ್ತಕ್ಕೆ ನಾನು ಒಳಪಟ್ಟು ನಿನ್ನ ಸಮೂಹಕ್ಕೆ ನಾನು ಬಂದಿದ್ದೀನಿ ದೇವರೇ ಅಂದರೆ ಅದು ಕಂಡೀಷನ್ ಹಾಕೊಂಬರ್ಬೇಡ್ರಿ. ದೇವ್ರೆ, ನಾ ಬಂದಿದ್ದೀನಿ, ಸ್ವಲ್ಪ ನೋಡ್ಕೊಬೇಕು, ಡಬಲ್ ಪೋರ್ಷನ್ ಬರಬೇಕಂದ್ರೆ ಬರಬೇಡ್ರಿ, ಅದು ಬರ್ತಿದೆ ಅಂದ್ಕೊಂಡು ಬನ್ನಿರಿ, ಅದು ನಂಬ್ಕೊಂಡು ಬನ್ನಿರಿ. ಅಪ್ಪ ನಮಗೆ ಕೊಟ್ಟಿದ್ದೇನೆ, ಕೊಟ್ಟೆ ಕೊಡ್ತಾನೆ, ನಂಬ್ರಿ, ಖಂಡಿತ ಹಾಗೆ ಆಗ್ತಿದೆ. ಆಮೇ ಹಲ್ಲೆಲೂಯ. ಏನಂತೆ ಬೈಬಲ್ ಏನು ಹೇಳ್ತಾ ಇದೆ? ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ನೋಡ್ರಿ, ದೇವರ ಉದ್ದೇಶನೇ ಭೂಮಿಯಲ್ಲಿ ಅವರನ್ನು ನಾವು ಏನು ಮಾಡ್ಬೇಕಂತೆ, ಪ್ರತಿನಿಧಿಸಬೇಕೆಂಬುದು ದೇವರ ಉದ್ದೇಶ. ಇವಾಗ ಡೆಲ್ಲಿನಲ್ಲಿ ಅನೇಕ ಬಾರಿ ಇದನ್ನು ಕೇಳಿರ್ತಾರೆ, ಇನ್ನೊಂದ್ಸಲ ಜ್ಞಾಪಕ ಮಾಡ್ಕೊಳ್ಳಿ. ಡೆಲ್ಲಿನಲ್ಲಿ ಪ್ರಧಾನಮಂತ್ರಿ ಇದನ್ನು ಇಟ್ಕೊಳ್ಳಿ. ಪ್ರಧಾನಮಂತ್ರಿಯವರ ಬಗ್ಗೆ ಅವ್ರ ಫೋಟೋ ನಾವು ಹೆಂಗೆ ನೋಡ್ತೀವಿ? ಡೈರೆಕ್ಟಾಗಿ ಯಾರಾದರೂ ಮೀಟ್ ಮಾಡಿದಿರಪ್ಪ ಹೇಳ್ರಿ, ಡೈರೆಕ್ಟಾಗಿ ಯಾರು ಮೀಟ್ ಮಾಡಿದ್ದೀರಾ? ಮಾತಾಡಬೇಕಪ್ಪ. ಹಲೋ ಪ್ರಧಾನಮಂತ್ರಿಯವರೇ, ನಮಸ್ಕಾರ ಅಂತ ಕೈ ಕೊಟ್ಟಿದ್ದೀರಾ? ಇಲ್ಲ ಇಲ್ಲ. ಮತ್ತೆ ಹೆಂಗೆ ಇಡೀ ಪ್ರಪಂಚಕ್ಕೆ ಹೆಂಗೆ ಗೊತ್ತಾಗೋದು? ಎಲ್ಲ ಪೆಟ್ರೋಲ್ ಬ್ಯಾಂಕ್ ಹತ್ರ ಒಂದು ಬ್ಯಾನರ್ ಇದ್ದಿದೆ, ನರೇಂದ್ರ ಮೋದಿಯವರ ಉಡುಗೊರೆ, ಗ್ಯಾಸ್ ಬೆಲೆ ಇಷ್ಟು. ಎಷ್ಟಿನ ಪೆಟ್ರೋಲ್ ಬ್ಯಾಂಕ್ ಹತ್ರ ನೋಡಿದ್ರೆ ಫೋಟೋ? ಅವಾಗ ನೋಡುವಾಗ ಹಳ್ಳಿಯವ್ರು ನೋಡಿದಾನೆ, ಯಾರಿದು? ಏ, ನಮ್ಮ ದೇಶ ಪ್ರಧಾನಮಂತ್ರಿಯರಪ್ಪ. ಹೌದು, ಇವರೇನಾ? ಅವರೇ. ಹೆಂಗೆ ಗೊತ್ತಾಯಿತು? ಹಾಂ, ಹಂಗೆ ಈ ಭೂಮಿ ಒಳಗಡೆ ದೇವರು ನಮ್ಮನ್ನು ನೋಡುವಾಗೆಲ್ಲ ಲೋಕಕ್ಕೆ ಗೊತ್ತಾಗಬೇಕು ಇವರು ದೇವರು ಅಂತ. ಅದಕ್ಕೆ ಬೈಬಲ್ ಹೇಳ್ತಿದೆ, ದೇವರು ನಮ್ಮನ್ನು ಹೆಂಗುಂಟು ಮಾಡಿದ್ರಂತೆ, ಅವರ ಸ್ವರೂಪದಲ್ಲಿ
ನಮ್ಮ ಹೋಲಿಕೆಗೆ ಸರಿಯಾಗಿ ನಮ್ಮ ದೇವರು ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅಂದ್ರೆ ಭೂಮಿ ಒಳಗಡೆ ಯಾರನ್ನ ಪ್ರತಿನಿಧಿಸುತ್ತೇವಂತೆ, ಯಾರನ್ನ ರೆಪ್ರೆಸೆಂಟ್ ಮಾಡ್ತೀವಿ? ಕಮಾನ್ ಚರ್ಚ್. ಹಂಗ ನಮ್ಮ ದೇವರು ನಮ್ಮ ಸ್ವರೂಪ, ನಮ್ಮ ಹೋಲಿಕೆ. ನಮ್ಮ ಒಳಗೆ ಏನಿದೆ, ಪ್ರಾಣ ಆತ್ಮ ಶರೀರ, ಅಂದ್ರೆ ಸೋಲ್ ಸ್ಪಿರಿಟ್ ಬಾಡಿ. ನಮ್ಮ ದೇವರೇನಾಗಿದ್ದಾನೆ, ಸ್ಪಿರಿಟ್ ಆಗಿದ್ದಾನೆ. ಈ ಭೂಮಿಯಲ್ಲಿ ನಮಗೊಂದು ಏನು ಕೊಟ್ಟಿದ್ದಾನೆ, ಒಂದು ಮನಸ್ಸನ್ನು ಕೊಟ್ಟಿದ್ದಾನೆ, ಒಂದು ದೇಹವನ್ನು ಕೊಟ್ಟಿದ್ದಾನೆ. ಭೂಮಿಯಲ್ಲಿ ನಾವು ಇರೋದಕ್ಕಾಗಿ, ಭೂಮಿಯನ್ನು ಆಳೋದಕ್ಕಾಗಿ. ನಾವು ಸ್ಪಿರಿಟ್ ಆಗಿ ಬಂದ್ಬಿಟ್ರೆ, ನಾನು ಸ್ಪಿರಿಟ್ ಆಗಿ ಇಲ್ಲಿ ಇದ್ರೆ ನಿಮ್ಮ ಕಣ್ಣು ಕಾಣಿಸ್ತೀನಾ? ಬರೀ ಮೈಕ್ ಮಾತ್ರ ಓಡಾಡ್ತಾ ಇರ್ತೈತೆ. ನೀವು ಇರ್ತೀರಾ ಇಲ್ಲಿ? ಬೈ ಚಾನ್ಸ್ ನಾನು ಇವಾಗ ಸ್ಪಿರಿಟ್ ಹಾಕ್ಬಿಟ್ಟು ಇಟ್ಕೊಳ್ಳಿ. ನೀವೇನು ಮಾಡಿದ್ರೆ, ಒಬ್ಬರಾದ್ರೂ ಇರ್ತೀರಾ? ಈಗ ನಮ್ಮ ಪಾಸ್ಟ್ರಪ್ಪ ಅಂತಿರ್ತೀರಾ? ಈ ಆ ಪಾಸ್ಟ್ರ ಏನೋ ಬಿಡಪ್ಪ, ಉಳಿದ ಜೀವ ಉಳಿದ್ರೆ ಸಾಕಂದು ಓಡಾಕ್ಬಿಡ್ತೀವಿ. ಹಾಂ, ನಾನು ಹೇಳ್ತೀನಿ, ಸ್ಪಿರಿಟಾಗಿ ಭೂಮಿಗೆ ಬಂದರೆ ನಾವು ಆಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ದೇವರು ಈ ಭೂಮಿ ಬಂದರೆ ಯಾವುದು, ಭೂಮಿ ಯಾವುದು, ಯಾವುದರಿಂದ ಕೂಡಿದೆ? ಮಣ್ಣಿಂದ ಕೂಡಿದೆ, ಮಣ್ಣಿನ ಅಂಶ ಇದೆ. ಈ ಮಣ್ಣಲ್ಲಿ ಈ ಮಣ್ಣಿನ ಭೂಮಿಯನ್ನು ಆಳುವುದಕ್ಕಾಗಿ ಮನುಷ್ಯ ಮಣ್ಣಿನ ಸ್ವರೂಪವನ್ನು ಪಡೆಯಬೇಕು. ಅದಕ್ಕೆ ದೇವರು ಆ ಸ್ಪಿರಿಟ್ಲಿಂದ ನಮ್ಮನ್ನು ಮಣ್ಣಿನ ಒಂದು ಇದಾಗಿ ಮಾಡಿ, ಅದರಲ್ಲಿ ತೆಗೆದ ಆ ಸ್ಪಿರಿಟನ್ನು ಇಟ್ಟು ನಮ್ಮನ್ನು ಆಳುವವರನ್ನಾಗಿ ದೇವರು ಇಟ್ಟಿದ್ದಾನೆ. ಇವಾಗ ಮೀನು ಎಲ್ಲಿರಬೇಕು? ನೀರೊಳಗಿರಬೇಕು. ಇಲ್ಲ ಮೀನೇ ಇನ್ಮೇಲೆ ನೀನು ನೀರಲ್ಲಿ ಇರಬೇಡ, ನನ್ನ ಜೊತೆಲಿ ಭೂಮಿಯಲ್ಲಿ ಇರೋದಿರ್ತಿದ್ದ? ಅಪ್ಪ ಇದ್ರೆ ಒಂದು ಎರಡು ಸೆಕೆಂಡ್ ಇರ್ತೀನಿ, ಸತ್ತೋಗ್ತೀನಿ ಬಿಡೋ ನಾನು ಒಳಗಡೆ, ಇಲ್ಲ ಫ್ರೈ ಮಾಡ್ಕೊಂಡು ತಿಂಡ್ರಂತಿದ್ದು ಮೀನು ಆಮೇಲೆ ಅಂತಿಲ್ವ ನೋಡ್ರಿ. ಅದಕ್ಕೆ ಸಂಬಂಧಪಟ್ಟದ್ದು, ಅದಕ್ಕೆ ನಾವು ಸ್ಪಿರಿಟ್ ಆಗಿದ್ದರೆ ನಾವು ಆದಷ್ಟು, ನಾವು ಹೇಳ್ತೀನಿ, ಭೂಮಿಗೆ ಸಂಬಂಧಪಟ್ಟವರಲ್ಲ ನಾವು, ನಾವು ಸ್ಪಿರಿಟ್ಗಳೇ. ಬಟ್ ಈ ಭೂಮಿಯಲ್ಲಿ ಇರಬೇಕಂದ್ರೆ ನಾವು ದೇಹದಲ್ಲಿ ಇರುವವರಾಗಿದ್ದೇವೆ. ಈ ದೇಹದಲ್ಲಿ ಇದ್ದ ಮೇಲೆ ನಮಗೆ ದೇಹ ಬೇಕು. ಈ ಭೂಮಿಯಲ್ಲಿ ಇರೋದಕ್ಕೆ ಏನಕ್ಕೆ ನಮ್ಮನ್ನು ದೇವರು ಇಟ್ಟಿದ್ದಾನೆ ಅಂದರೆ, ನಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಮ್ಮನ್ನು ಆಳುವವರನ್ನಾಗಿ ದೇವರು ಇಟ್ಟಿರುವ ದೇವನಾಗಿದ್ದಾನೆ. ನಾವು ಆಳುವವರಾಗಬೇಕು ಅನ್ನೋದು ದೇವರ ಉದ್ದೇಶ. ಅದನ್ನು ಹೇಳ್ರಿ ನೋಡ್ರಿ, ಇನ್ನೊಂದ್ಸಲ ಕೂಡ ಓದೋದು ಅರ್ಥ ಮಾಡ್ಕೊಳ್ರಿ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ, ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ, ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ. ನೋಡಿ ಅವನು ಏನ್ ಮಾಡ್ಬೇಕಂತೆ, ಅವನು ಏನ್ ಮಾಡ್ಬೇಕು, ಜೋರಾಗಿ ಹೇಳ್ರೆ, ಅವನು ಏನ್ ಮಾಡ್ಬೇಕು, ಸಮುದ್ರದಲ್ಲಿರುವ ಮೀನುಗಳ ಮೇಲೆ ಅವನು ಏನ್ ಮಾಡ್ಬೇಕು ನೋಡ್ರಿ. ಮನುಷ್ಯ ಏನ್ ಮಾಡ್ಬೇಕು, ಪಕ್ಕದ ಹೇಳ್ರಿ, ಮನುಷ್ಯ ಏನ್ ಮಾಡ್ಬೇಕು? ಇವತ್ತಿನ ಬೋಧನೆಗಳೇನಾಗಿದೆ, ಮಗನೇ ಮಗಳೇ ನೀನು ಸೇವೆಗೆ ಹೋಗ್ಬಿಡು, ಬೈಬಲ್ ಹತ್ಕೊಂಡು ಹೋಗ್ಬಿಡು. ಅವಾಗ ತ ಅವ್ರು ಯಾರು ಡಿಗ್ರಿಯಲ್ಲಿ ಪಾಸ್ ಆಗಿ ಅವಾಗ ತಾ ಹೊರಗಡೆ ಬಂದಿರ್ತಾನೆ, ಮಗಳೇ ಸೇವೆ ಎಷ್ಟಿದೆ ಗೊತ್ತಾ, ನೀನು ಬೈಬಲ್ ಹತ್ಕೊಂಡು ಹೋಗ್ಬಾರ್ದ, ಹಳ್ಳಿಗೆ ಹೋಗ್ಬಾರ್ದ? ಸ್ವಾಮಿ ಸೇವೆ ಅದಲ್ಲ ಸ್ವಾಮಿ, ನಮ್ಮ ಜನಗಳು, ನಮ್ಮ ಮಕ್ಕಳುಗಳು, ನಾನು ಹೇಳ್ತೇನೆ, ಉನ್ನತವಾಗಿ ಓದಬೇಕು, ಒಳ್ಳೆ ಪೋಸ್ಟ್ಗೆ ಅವ್ರು ಬರಬೇಕು, ಈ ದೇಶವನ್ನು ಅವರು ಸ್ವತಂತ್ರಿಸಿಕೊಳ್ಬೇಕು, ಈ ದೇಶದ ಪ್ರತಿಯೊಂದು ದೊಡ್ಡ ದೊಡ್ಡ ಉದ್ಯೋಗಗಳಲ್ಲಿ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಲ್ಲಿ ನಮ್ಮವ್ರು ಇರಬೇಕ್ರಿ. ಅಲ್ಲೂಯ. ಅದು ಬಿಟ್ಬಿಟ್ರಿ, ಇವತ್ತು ಎಲ್ಲ ಕೋಟೆ ಬಿಟ್ಬಿಟ್ರು ಎಲ್ಲರು. ಇವತ್ತು ಎಲ್ಲಿ ಯಾರು ಕೇಳಿದೆ ಎಲ್ಲ, ಇವತ್ತು ಮೈನಾರಿಟಿ, ಮೈನಾರಿಟಿಗೆ ಹೆಡ್ ಯಾರು ಗೊತ್ತಾ, ಮುಸ್ಲಿಮು. ಯಾರಿಗೆ, ನಾವೇ ಇಂಡಿಯಾದಲ್ಲಿ ನಾವೆಲ್ಲ ಏನಾಗಿದ್ದೇವೆ, ಮೈನಾರಿಟಿ. ನಮ್ಗೆ ಯಾರು ಹೆಡ್ಡು, ಯಾಕೆ ಹೇಳಿ, ಎಜುಕೇಷನ್ ಇಲ್ಲ, ಓದೋದಿಲ್ಲ. ಏ ಪಾಸ್ಟ್ಗಳು ಹೇಳ್ಬಿಡ್ತಾರೆ, ಸೇವೆ ಮಗಳೇ ಸೇವೆ, ಸೇವೆ ಅಂದರೆ ಬೈಬಲ್ ಹತ್ಕೊಂಡು ಹೋಗ್ಬಿಡೋದಾ, ಎರಡು ದಿನ ಬ್ಯಾಗ್ ಎತ್ಕೊಂಡು ತಿರುಗಾಡೋದು, ಆಮೇಲೆ ಯಾರೋ ಒಂದು 4,000 ಡೊನೇಷನ್ ಕೊಡ್ತಾರೆ, ಅದು ನಿಸ್ಕೊಂಡು ಆರಾಮಾಗಿ ಕೂತ್ಕೊಂಡಿರೋದು, ಅಲ್ಲೇ ಎಲ್ಲೋ ಯಸ್ತುತಿ ಮಾಡಿ, ನಮಗೇನು ಬೇಡ, ನಮಗೇನು ಬೇಡ, ಏನು ಬೇಡ ಅಂತೇಳಿದ್ರೆ ಸೈತಾನ ಎಲ್ಲ ಅವ್ರವ್ರ ಜನಗಳೆಲ್ಲ ಅಟ್ಯಾಕ್ ಮಾಡ್ಕೊಂಡು ಅವನು ಆಳ್ತಾ ಇರ್ತಾನೆ ನಮ್ಮನ್ನ, ಆಮೇಲೆ ಹಿಡ್ಕೊಂಡು ಒಡೆದು ಹೊಡಿತಾನೆ, ಜಜ್ಜು ಜತ್ತಾನೆ. ನಮ್ಮವರು, ನಾವುಗಳು, ದೇವರ ಮಕ್ಕಳುಗಳು ಪ್ರಪಂಚದಲ್ಲಿ ಎಲ್ಲವನ್ನ ಆಳುವವರಾಗಬೇಕು, ಲೀಡ್ ಮಾಡುವವರಾಗಿರ್ಬೇಕು. ಅದನ್ನೇ ದೇವರು ಹೇಳ್ತಾ ಇದ್ದಾನೆ. ಅದಕ್ಕೆ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ರಿ, ಅವರ ಡಾಕ್ಟರ್ಗಳು ಮಾಡಿ, ಅವ್ರನ್ನ ಇಂಜಿನಿಯರ್ಗಳು ಮಾಡಿ, ಅವ್ರನ್ನ ಕಲೆಕ್ಟರ್ಗಳು ಮಾಡಿ, ಅವ್ರನ್ನ MLAಗಳು ಮಾಡಿರಿ ಅಂತ ಯೋಚನೆಗಳು ಅವ್ರನ್ನ ಓದಿಸ್ರಿ. ಯಾಕೆ ನಮ್ಮ ಮಕ್ಕಳು, ನಮ್ಮ ಜನಗಳು ಈ ದೇಶವನ್ನು ಆಳ್ಬೇಕು ಅನ್ನೋದು ದೇವರ ಉದ್ದೇಶ. ಈ ಪ್ರಪಂಚ ನಮ್ಮ ಕೈಲಿರ್ಬೇಕಂತ ದೇವರ ಉದ್ದೇಶ. ಅದಕ್ಕಾಗಿ ದೇವರು ನಮ್ಮನ್ನು ಉಂಟು ಮಾಡಿದನು, ಭೂಮಿಯಲ್ಲಿ ಉಂಟು ಮಾಡಿದ ದೇವನಾಗಿದ. ಇದೇ ರಕ್ಷಣೆ ನಾನು ಕೇಳ್ತಾರೆ ಪ್ರೇಯರೇ, ರಕ್ಷಣೆ ಸುವಾರ್ತೆ ಸಾರಕ್ಕೆ ಜನ ಬಿಡ್ತಾ ಇದ್ದಾರಾ? ಮಾತಾಡ್ರಿ. ನಿನ್ನೆ ಕೂಡ ಯಾವುದೊಂದು ವಿಡಿಯೋ ನೋಡ್ತಾ ಇದೆ, ರೋಮನ್ ಕ್ಯಾಥಲಿಕ್ CS ಅದು ನಮ್ಮ ಪ್ರಶ್ನೆ ಅಲ್ಲ, ಒಟ್ಟಾರೆ ಕ್ರೈಸ್ತರು ತಾನೇ. ಅದೇನೋ 1917 ಯಾವುದೋ ಒಂದು ಸ್ಟ್ಯಾಚು ಇಟ್ಟಿದ್ದಾರೆ, ಅದನ್ನ ಇವ್ರು ಹೊಡೆದಾಕ್ಬಿಟ್ಟು ಅಲ್ಲೇನೋ ನೆಟ್ಬಿಟ್ಟಿದ್ದಾರೆ. ಹಾಗಾದ್ರೆ ಏನಾಯಿತು, ಎಲ್ಲಿದೆ ನಮಗೆ, ಎಲ್ಲಿದೆ ನಮಗೆ ಸ್ವಾತಂತ್ರ್ಯ? ಹಾಗಾದ್ರೆ ಯೋಚನೆ ಮಾಡಿರಿ, ಕ್ರೈಸ್ತರಾದ ನಾವು, ವಿಶ್ವಾಸಿಗಳಾದ ನಾವು, ನಾವು ವಿಶ್ವಾಸದಲ್ಲಿ ಇರಬೇಕಿಲ್ಲ ಅಂತ ನಾನು ಹೇಳಲ್ಲ, ಯೇಸು ನಂಬೇಕಿಲ್ಲ ಅಂತ ನಾನು ಹೇಳಲ್ಲ, ಯೇಸು ನಂಬಿದ ಮಕ್ಕಳು ನಾನು ಹೇಳ್ತೇನೆ ಉನ್ನತ ಸ್ಥಾನದಲ್ಲಿ ಇರಬೇಕನ್ನೋದೇ ದೇವರ ಉದ್ದೇಶ.
ನೀವು ಆ ಥರ ಯೋಚನೆ ಮಾಡಿರಿ, ಆ ಥರ ಫೀಲ್ ಮಾಡಿ ನಿಮ್ಮ ಮಕ್ಕಳನ್ನು, ಆ ಥರ ಫೀಡ್ ಮಾಡಿ. ನಿಮ್ಮ ಮಕ್ಕಳು ನಾಳೆ ಒಂದು ಕಲೆಕ್ಟರ್ ಆದರೆ, ನಾವು ಹೋಗ್ಬಿಟ್ಟು ಚರ್ಚ್ ಕಟ್ಟಾಗಿ ಯಾರೋ ಮುಂದೆ ನಿಂತು ವಿಗ್ರಹ ಆರಾಧನೆ ಮಾಡೋ ಮುಂದೆ ನಿಂತ್ಕೊಂಡ್ಬಿಟ್ಟು, ಸರ್ ಒಂದು ಪರ್ಮಿಷನ್ ಕೊಡಿ ಅಂದರೆ, ಏ ನೋಡೋಣ ನಾಳೆ ಬರೋ ಅಂತಾನೆ. ಅದೇ ಒಬ್ಬ ಬಿಲೀವರ್ ಇದ್ದರೆ, ಬನ್ನಿ ಪಾಸ್ಟರ್ ಕೂತ್ಕೊಳ್ಳಿ, ಬನ್ನಿ ಬ್ರದರ್ ಕೂತ್ಕೊಳ್ಳಿ, ಎಲ್ಲಿ ಕಟ್ತಾರೆ ಚರ್ಚನ, ಓಕೆ ನಾನು ಸ್ಯಾಂಕ್ಷನ್ ಮಾಡ್ತೀನಿ ಬನ್ನಿ ಅಂತ ಸೈನ್ ಮಾಡಿಕೊಡ್ತಾರೆ ಅದು. ಹಲ್ಲೆಲೂಯಾ. ನೋಡ್ರಿ, ನಾನು ಕೂಡ ಮೊನ್ನೆ ಒಂದು ಬ್ಯಾಂಕ್ ಹೋಗಿದ್ವಿ, ನಾನೊಂದು ಪಾಸ್ಟ್ರು, ಅಲ್ಲಿ ಒಬ್ಬ ಬಿಲೀವರ್ ಸ್ಟ್ರೈಟಾಗಿ ನಮ್ಮನ್ನ ಮೇಲೆ ಡೈರೆಕ್ಟ್ ಮ್ಯಾನೇಜರ್ ಹತ್ರ ಕಳಿಸಿದ್ರು, ಕೂತ್ಕೊಂಡ್ವಿ. ಅವರು ಪ್ರೈಸ್ದ ನೋಡಿ ಹೇಳಿದ್ರು, ಅವ್ರು ಹೇಳ್ತಾ ಇದ್ದಾರೆ ಅಲ್ಲಿ ಕೂತ್ಕೊಂಡು, ನಮ್ಮ ಕ್ರೈಸ್ತರು ಏನು ಮಾಡ್ತಾ ಇದ್ದಾರೆ, ಸೆಕೆಂಡ್ ಇಯರ್ ಪಿ ಯು ಸಿ ಮೇಲೆ ಓದೋಂಗಿಲ್ಲ, ಡಿಗ್ರಿ ಆದರೆ ಜಾಸ್ತಿ, ಆಮೇಲೆ ಯಾವುದು 20,000 or 30,000 ಕೆಲಸಕ್ಕೆ ಸೇರ್ಕೊತಾರೆ, ಒಳ್ಳೆ ಪೊಸಿಷನಲ್ಲಿ ಒಳ್ಳೆ ಹೈಯರ್ ಪೋಸ್ಟಲ್ಲಿ ಯಾರೂ ಇಲ್ಲ. ಆದರೆ ಬೈಬಲ್ ಹೇಳ್ತಿದೆ ನೀವು ಆಳ್ಬೇಕು, ನೀವು ಆಳುವವರು ಎಂಬುದಾಗಿ. ನಾವು ಯಾವತ್ತೂ ಆಳುವ ಮೆಂಟಾಲಿಟಿ ಬರ್ತಿತ್ತೋ, ಯಾವ ಪಾಸ್ಟ್ಗಳು ಒದೆ ತಿನ್ನಬೇಕಾದ ಅವಶ್ಯಕತೆ ಇಲ್ಲ. ಕ್ರೈಸ್ತತನ ಸುಲಭವಾಗಿ ಗಲ್ಲಿ ಗಲ್ಲಿಗಳಿಗೆ ಮನೆ ಮನೆಗಳಿಗೆ ಎತ್ಕೊಂಡು ನಾವು ಸಾರ್ಬೋದು, ಸ್ಟ್ರೀಟಲ್ಲಿ ನಿಂತ್ಕೊಂಡು ಸುವಾರ್ತೆ ಸಾರ್ಬೋದು. ನಾವೇ ಅಧಿಕಾರಿಗಳಾಗಿದ್ದರೆ ನಮ್ಮನ್ನು ಎದುರಿಸೋರು ಯಾರು? ಅಂಥ ದಿನಗಳು ಬರಲಿ ಅಂತ ಪ್ರಾರ್ಥನೆ ಮಾಡ್ರಿ. ಅಂಥ ದಿನಗಳಿಗಾಗಿ ಎದುರು ನೋಡ್ರಿ. ಆ ಮೆಂಟಾಲಿಟಿಯಲ್ಲಿ ದರಿದ್ರ ಮೆಂಟಲ್ ತೆಗೆದಾಕ್ರಿ. ನಾನೊಬ್ಬ ಐಶ್ವರ್ಯವಂತ, ನಾನು ಐಶ್ವರ್ಯವಂತ ದೇವನ ಮಗ ಎಂಬುದನ್ನು ನಿಮ್ಮ ಮಕ್ಕಳಿಗೆ ಬೋಧಿಸಿ, ನಿಮ್ಮ ಮಕ್ಕಳನ್ನ ಹಂಗೆ ಲೀಡ್ ಮಾಡ್ರಿ. ಯಾಕಂದರೆ ಬೈಬಲ್ ನಾವು ನೋಡುವಾಗ, ಪ್ರತಿ ವ್ಯಕ್ತಿಗಳನ್ನ ನೋಡುವಾಗ, ಜೋಸೆಪ್ಪ ಉದಾಹರಣೆಗೆ ಜೋಸೆಪ್ಪ ತಗೊಳ್ಳೋಣ. ಜೋಸೆಪ್ಪ ಯಾರು? ಯಾಕೋಬನ ಮಗ. ಯಾಕೋಬ ಐಗುಪ್ತ ದೇಶಕ್ಕೆ ಹೋಗುವಾಗ ಎಷ್ಟು ಜನರಾಗಿ ಹೋದರು? 70. ಎಷ್ಟು ಜನ ಹೋದರು? 70 ಹೋದರು. 70 ಹೋಗಿ ಎಷ್ಟು ಲಕ್ಷ ಆದ್ರಂತೆ? ಸುಮಾರು 30-35 ಜನವಾದ್ರಂತೆ. ಇಡೀ ಅವ್ರ ಊರೇ ಅವ್ರು ನೋಡಿ ಭಯಪಡತ್ತರ ಆಯ್ತಂತೆ. ಹೆಂಗೆ ಭಯಪಟ್ರಂತೆ ನೋಡ್ರಿ. ವಿಮೋಚನಗಳ ಪುಸ್ತಕ ತಗೊಳ್ರಿ, ನಂಗೆ ಇಟ್ಕೊಳ್ರಿ. ವಿಮೋಚನಗಳ ಪುಸ್ತಕ ತಗೊಳ್ರಿ. ಎಕ್ಸೋಡಸ್, ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ವಿಮೋಚನ ಪುಸ್ತಕ 3 ತಗೊಳ್ಳಿ. ಓಕೆ, 1 ತಗೊಳ್ಳಿ. 1 5 ವಾಕ್ಯ ಓದ್ರಿ ಬೇಗ ಬೇಗ. ಯಾಕೋಬನಿಂದ ಹುಟ್ಟಿದವರೆಲ್ಲರೂ 70 ಯೋಸೆಫನು ಮೊದಲೇ ಐಗುಪ್ತ ದೇಶದಲ್ಲಿದ್ದನು. ಬಳಿಕ ಯೋಸೆಫನು ಅವನ ಅಣ್ಣ ತಮ್ಮಂದಿರು ಆ ಕಾಲದಲ್ಲಿದ್ದವರೆಲ್ಲರಿಗೂ ಗತಿಸಿ ಹೋದರು. ನೋಡಿ, ಇವಾಗ ಏನೋ ಕಮೆಂಟ್ ಮಾಡ್ತಾರೆ ಯಾರೋ, ಪುಣ್ಯಾತ್ಮ MLA ಬೇಡ ಅಂತೆ. MLA ಬೇಡ ಅಂದರೆ ಇನ್ನು ಪ್ರೈಮ್ ಮಿನಿಸ್ಟರ್ ಕ್ರೈಸ್ತರು ಹೆಂಗಾಗ್ತಾರೆ? MLA ಆದಮೇಲೆ MP, MP ಆದಮೇಲೆ ಇದೇ ನಮ್ಮ ಮುಟ್ಟಾಳತನ ಅಂತ ಹೇಳೋದು. ನಮ್ಮ ಗುಲಾಮತನದ ಮಾತುಗಳಿವೆಲ್ಲ. ನಾಳೆ ಅಯ್ಯೋ ಹೊಡೆದು ಬಿಟ್ರು ಬ್ರದರ್, ಇಕ್ಬಿಟ್ರು ಬ್ರದರ್, ನಮ್ಗೆ ಯಾರು ಸಪೋರ್ಟ್ ಮಾಡೋರು ಬ್ರದರ್ ಇಲ್ಲ ಅಂದರೆ ಹೆಂಗೆ? ಹಾಂ, ಬಂದಿಲ್ಲ. ಯಾಕಂದ್ರೆ ಹಂಗೆ ತುಂಬಿಸ್ಬಿಟ್ಟಿದ್ದೀವಿ. ಏನು ಬೇಡ, ಭೂಮಿಯಲ್ಲಿ ಏನಿಲ್ಲ, ಭೂಮಿಯಲ್ಲಿ ಏನಿಲ್ಲ. ಏ, ಭೂಮಿ ನಮ್ಮದು, ತಿರ್ಗಾ ವಾಪಸ್ ಭೂಮಿಗೆ ಬರಬೇಕು ನಾವು. MLA ಅಂದ ನೆಕ್ಸ್ಟ್ ಏನು? ಹಾಂ, 115 MLA ಬಂದ್ರೇ ಆಗ 115 ನಮ್ಮ ಕ್ರೈಸ್ತ MLA ಬಂದರೆ ಚೀಫ್ ಮಿನಿಸ್ಟರ್ ಯಾರಾಗ್ಬೋದು? ಆ ಮೆಂಟಾಲಿಟಿ ಬರಲಿ ಪುಣ್ಯಾತ್ಮನಿಗೆ. ಅಟ್ಲೀಸ್ಟ್ ಒಂದಾದರೂ ಬರಲಿ, ಒಂದು ಕಾನ್ಷಿಯಸ್ ಆದರೂ. ಆ ಒಬ್ಬನಿದ್ರೆ ಒಂದು ಸ್ಟೇಟ್ಗೆ ಸಹಾಯ ಮಾಡ್ತಾನೆ. ಬರಬೇಕು ಆ ಮೆಂಟಾಲಿಟಿ, ಬರಬೇಕು. ರಾಜಕೀಯ ಬೇಡ ಅಂತೆ. ರಾಜಕೀಯದಲ್ಲಿ ನಾವು ಇರಬೇಕು. ಡಾಕ್ಟರ್ಗಳು ನಾವಾಗಬೇಕು, ಇಂಜಿನಿಯರ್ಗಳು ನಾವಾಗಬೇಕು. ಮತ್ತು ಆದಿ ಕಂಡ ವಾಕ್ಯಕ್ಕೆ ಅರ್ಥನೇ ಇಲ್ದಂಗೆ ಆಗೋಗ್ತಿದೆ. ಇದೆಲ್ಲ ಗುಡ್ ನ್ಯೂಸ್, ಇದೇ ಗುಡ್ ನ್ಯೂಸ್. ಒಬ್ಬನು ಒದ್ರು ಅಂದರೆ ಏನದು? ಒಬ್ಬ ಪಾಸ್ಟರ್ ಸಾಯಿಸ್ಬಿಟ್ರೆ ಅಂದರೆ ಏನು, ಯಾವ ನ್ಯೂಸ್ ಅದು? ಯಾಕೆ ಸಾಯಿಸ್ತರು? ಯಾಕೆಂದರೆ ಅವ್ರನ್ನ ಯಾರೋ ಬೇರೆಯವನು ಆಳ್ತಾ ಇದ್ದಾನೆ. ನಾವು ಆಳುವಾಗ ನಮ್ಮ ಮಕ್ಕಳು ಸುರಕ್ಷಿತವಾಗಿರ್ತಾರೆ. ಹಲ್ಲೆಲೂಯಾ. ಆರ್ ಯು ದೇರ್? ಏನಂದರೆ ದರಿದ್ರ ಬಾಲ ಬೋಧನೆ ಸಿಕ್ಬಿಟ್ಟಿದೆ ಅಲ್ವಾ, ನಾವು ಅದರಲ್ಲೇ ಇದ್ವಿ. ಏನೂ ಬೇಡ, ಏನೂ ಬೇಡ ಅನ್ಕೊಂಡು 10 ಕಳೆದ್ಬಿಟ್ವಿ. 10 ಆದಮೇಲೆ ಸ್ಕಾರ್ಪಿಯೋ ಬಂದಿದೆ. ಯಾಕೆ ಹೇಳಿ? ಏನು ಬೇಡ, ಚಪ್ಪಲಿನೂ ಬೇಡ, ಬಟ್ಟೆನೂ ಬೇಡ ಅಂತ ಇದ್ವಿ. ಆಮೇಲೆ ಗೊತ್ತಾಯ್ತು ಎಲ್ಲ ನಮ್ದೇ ಅಪ್ಪ, ನಮ್ದನ್ನ ಯಾಕೆ ಬೇಡ ಬೇಡ ಅನ್ನೋದು ಅಂತ ಹೇಳಿದಾಗ ಎಲ್ಲ ಬರೋಕ್ಕೆ ಶುರುವಾಯಿತು. ನಾವು ಬೆಸ್ಟ್ ಹಾಕಿದ್ದೀವಿ. ಇವಾಗ ನಮ್ಮನ್ನು ಹೇಳ್ತಾರೆ ಎಲ್ಲ ಫಾರಿನಿಂದ ಬರೋದಂತ. ಹಿಂಗಂದ್ರೆ ಹಂಗಂದ್ರೆ ಹಂಗಂದ್ರೆ ಹಿಂಗಂತಾರೆ. ಕೋಡಿ ಅಂದರೆ ಗುಡ್ಡ ಅಂತಾರೆ, ಗುಡ್ಡ ಅಂದರೆ ಕೋಡಿ ಅಂತಾರೆ.
ಇವಾಗ ಶತ್ರುಗಳಿಗೆ ಮುಳ್ಳು ಯಾರು ಅಂದರೆ ನಮ್ಮವರೇ ನಮಗೆ ಮುಳ್ಳಾದರು. ಹೋದ್ರಿ ಬಳಿಕ ಯೋಸೇಫನು ಅವನ ಅಣ್ಣ ತಮ್ಮಂದಿರು ಆ ಕಾಲದಲ್ಲಿ ಇದ್ದವರೆಲ್ಲರಿಗೂ ಗತಿಸಿ ಹೋದರು. ಆದರೆ ಇಸ್ರಾಯೇಲರು ಅಭಿವೃದ್ಧಿಯಾಗಿ ಜೋರಾಗಿ ಹೇಳ್ರಿ, ಈ ವಾಕ್ಯ ನಿಮ್ಮ ಜೀವಿತ ನಡೀಲಿ. ಯಾರು ಹೆಂಗೋಗ್ತಾರೆ ಗೊತ್ತಿಲ್ಲ, ಯೇಸುನ ಮಕ್ಕಳು ಅಭಿವೃದ್ಧಿ ಆಗಿ ಹೇಳ್ರಿ. ನಾವು ಅಭಿವೃದ್ಧಿ ಆಗ್ತೇವೆ, ಭಾರತದಲ್ಲಿ ನಾವು ಅಭಿವೃದ್ಧಿ ಆಗ್ತೇವೆ, ಕರ್ನಾಟಕದಲ್ಲಿ ನಾವು ಅಭಿವೃದ್ಧಿ ಆಗ್ತೇವೆ, ಬೆಂಗಳೂರಲ್ಲಿ ನಾವು ಅಭಿವೃದ್ಧಿ ಆಗ್ತೇವೆ. ಇನ್ ದ ನೇಮ್ ಆಫ್ ಜೀಸಸ್. ಅದಕ್ಕಾಗಿ ದೇವನು ನಮ್ಮನ್ನು ಕರೆದಿರುವ ದೇವನಾಗಿದ್ದಾನೆ. ಲೈವ್ ಅಲ್ಲಿ ರಿಸ್ಕ್ ಮಾಡ್ಕೊಡ್ರಿ, ನೀವು ಅಭಿವೃದ್ಧಿ ಆಗ್ಬೇಕ್ರಿ, ದೊಡ್ಡ ದೊಡ್ಡ ಸ್ಥಾನಮಾನ ನಿಮಗೆ ಸಿಗ್ಬೇಕ್ರಿ, ಕ್ರೈಸ್ತರಿಗೆ ಅವಮಾನ ಆಗೋದು ನಿಲ್ಬೇಕ್ರಿ, ಕ್ರೈಸ್ತರು ನೋಡಿದ್ರೆ ಭಯಪಡೋ ದಿನಗಳು ಬರಬೇಕು, ವಾಗ್ದಾನ ನೆರವೇರಬೇಕು ಯೇಸುವಿನ ನಾಮದಲ್ಲಿ. ಎಷ್ಟು ದಿನ ಅದು ನಾವು ಭಯಪಟ್ಕೊಂಡಿರೋದು, ನಮ್ಮನ್ನು ನೋಡಿ ಭಯಪಡೋ ದಿನಗಳು ಬರಬೇಕು. ಯಾಕಂದ್ರೆ ವಾಗ್ದಾನ ಹೇಳ್ತಿದೆ ಯೆಹೋವನ ಜನಗಳೆಂದು ಲೋಕವು ನೋಡಿ ಭಯಪಡ್ಬೇಕು. ಈ ಇಸ್ರೇಲ್ ಜನಗಳು ನೋಡಿ ಐಗುಪ್ತರು ಭಯಪಟ್ರಂತೆ. ಮುಂದಕ್ಕೆ ಹೋದ್ರೆ ಆದರೆ ಇಸ್ರಾಯೇಲರು ಅಭಿವೃದ್ಧಿಯಾಗಿ ಅತ್ಯಧಿಕವಾಗಿ ಹೆಚ್ಚಿ ಬಹಳ ಬಲಗೊಂಡರು. ಆ ದೇಶದಲ್ಲೆಲ್ಲ ತುಂಬಿಕೊಂಡರು. ಏನಂತೆ, ಆ ದೇಶದಲ್ಲೆಲ್ಲ ತುಂಬಿಕೊಂಡರು. ಆ ದೇವರ ಒಂದು ದರ್ಶನ ಇದೆ. ಏದೇನನ್ನ ಏನ್ ಮಾಡ್ಬೇಕಂತೆ ಆದಾಮನ ಹೇಳಿದ್ರೆ, ಏದನ್ ನೀನ್ ಏನ್ ಮಾಡ್ಬೇಕು? ಇವಾಗ ಚಿಕ್ಕದಾಗಿದೆಪ್ಪ, ನೀನೇನು ಮಾಡಿದ್ದನ್ನ ಇದನ್ನೇನು, ಈ ತೋಟವನ್ನು ಹಂಗೆ ಏನು ಮಾಡಬೇಕು? ಆ ಕಡೆ ಹೋದರೆ ಮುಳ್ಳು ಗಿಡಗಳಿದೆ, ಇದನ್ನೇನು ಮಾಡಬೇಕು? ಡೆವಲಪ್ ಮಾಡಿಕೊಂಡು ಇಡೀ ಪ್ರಪಂಚವನ್ನು ಏದೇನು ಮಾಡೋಂತ ಹೇಳಿದ್ದು ದೇವರು ಆದಾಮನಿಗೆ. ಕೊಟ್ಟಿದ್ದನ್ನು ನ್ಯಾವಾಗ ಇಟ್ಕೊಂಡಿಲ್ಲ ಪುಣ್ಯಾತ್ಮ, ಅದನ್ನು ಅಡಮಾನ ಹಾಕ್ಬಿಟ್ಟ. ಯಾರಿಗೆ? ಹಾಂ, ಇವತ್ತು ನಾವುಗಳಷ್ಟೇ ಹಿಂಗೆ ಮಾತಾಡಿ ಸೈತನಿಗೆ ಅಡಮಾನ ಹಾಕ್ತೀವಿ. ಎಲ್ಲ ಅವನು, ನಾನು ಬಾನವ್ರು ಹೇಳ್ದೆ, ಅವನು ಸ್ಟ್ರೋಕ್ ಆಗಿ ಬಿದ್ದಿದ್ದಾನೆ, ಸ್ಟ್ರೋಕ್ ಹಾಕೋದನ್ನು ಸೈನ್ ಹಾಕೋಕೆ ಅವನಿಗೆಲ್ಲ ಆಗ್ತಿಲ್ಲ, ಅವನು ಕರೆದು ನೀನು ಇಟ್ಕೋ, ನಮಗೇನು ಬೇಡ, ನಾವು ಅಲ್ಲಿ ಹೋಗ್ಬಿಡ್ತೀವಿ. ಅವನು ಹೌದೌದು, ನೀವು ಹೇಳೋದು ಕರೆಕ್ಟೇ, ಹಿಂಗೆ ಹೇಳ್ತಾ ಇರ್ರಿ, ನಾನು ತಗೊಂಡು ನಮ್ಮವ್ರಿಗೆ ಕೊಡ್ತೀನಿ ಅಂತ ಅವ್ನು ಕೊಡ್ತಾ ಇರ್ತೇನೆ. ನಾವು ಸ್ತೋತ್ರ ಅಪ್ಪ ಸ್ತೋತ್ರ, ಮೂರೊತ್ತು ಊಟ ಅಲ್ಲ, ಒಂದೊತ್ತು ಕೊಟ್ಟಿದ್ದಾಗ ಹಾಕಿ ಸ್ತೋತ್ರ. ಈ ಬಡ ಸೇವಕ ಎರಡೊತ್ತು ಉಪವಾಸವಿದ್ದು ಸೇವೆ ಮಾಡಿದೆ. ದೇವ್ರ ಮೇಲಿಂದ ಲೇ, ಮೂರೊತ್ತು ಊಟ ಮಾಡಿ ಸೇವೆ ಮಾಡೋ, ನಾನು ಎರಡು ಮೀನು ಐದು ರೊಟ್ಟೆಲಿ ಒಟ್ಟೆ ತುಂಬ ಊಟ ಮಾಡಿ ಹನ್ನೆರಡು ಬಿಟ್ಟು ಉಳಿಸಿಲ್ಲ. ಏಸ ಮೇಡಮ್, ಅದು ಮಕ್ಕಳ ಮೂರು ದಿನ ಪ್ರಸಂಗ ಕೇಳಿದ್ದೀರಾ, ಆತ್ಮೀಕವಾದ ಮನಸ್ಸಿಕ್ಕಿದೆ, ದಯವಿಟ್ಟು ಎಲ್ಲ ಹಂಗೆ ಎಸ್ಕೇಪ್ ಆಗಿ ಅಂತ ಹೇಳ್ಬೋದಾಗಿತ್ತು. ಹೇಳಿದ್ರಾ, ಮಾತಾಡಬೇಕಪ್ಪ ನೀವು ಹೇಳಿದ್ರಾ, ನಾನೇ ಮನುಷ್ಯನೇ ಗೀತಮ್ಮರೆ ನಾಳೆ ಒಳ್ಳೆ ಊಟ ಮಾಡ್ಕೊಂಬನ್ನಿ ಅಂದೆ. ಊಟ ಅಂದ ಊಟ ಅಲ್ಲ, ಅಡುಗೆ ಮಾಡ್ಕೊಂಬಂದೆ ನಾನು ನೋಡಿ. ಊಟ ಮಾಡಿ ಆಮೇಲೆ ಬೆಳಿಗ್ಗೆ ಅವರೇ ಊಟ ಮಾಡ್ಕೊಂಬರ್ಗ. ಯಾಕೆ? ಪಾಪ ಅವರೆಲ್ಲ ಒಳ್ಳೆ ವಾಕ್ಯ ಕೇಳ್ತಾರೆ, ವಾಕ್ಯ ಆದಮೇಲೆ ಇಲ್ಲಿ ಫುಲ್ ಆಗ್ತಿದೆ, ಇಲ್ಲಿ ಫುಲ್ ಟೈಟ್ ಆಗ್ತಾರೆ, ಕೆಳಗಡೆ ಮಧ್ಯಪ್ರದೇಶ ಫುಲ್ ಡೌನ್ ಆಗ್ತಿದೆ. ಹೊರಡೋಗಾಗ ಈ ಪಾಸ್ಟ್ ಒಂದು ಸ್ವಲ್ಪ ಊಟ ಗಿಟ ಮಾಡಿಸ್ಬಾರ್ದ, ಬರೀ ಊಟೆಲ್ಲ ಕಳ್ಸ್ತಾನೆ. ಹೋಗುವಾಗೂ ಸಂತೋಷವಾಗಿ ಹೋಗಿ, ಬರುವಾಗೂ ನಾನೇ ಹಿಂಗೆ ಯೋಚನೆ ಮಾಡುವಾಗ, ಏ ನಾನು ದೇವರಿನ ಹೆಂಗೆ ಯೋಚನೆ ಮಾಡೋದು? ಯೋಚನೆ ಅಲ್ಲೇ ಇಲ್ಲೂಯ, ನಾನು ದೇವರಿನ ಹೆಂಗೆ ಯೋಚನೆ ಮಾಡಲ್ಲ. ನಾನು ಹೇಳ್ತೇನೆ ಬ್ರೇರೆ, ನಾನು ಹಿಂಗೆ ಯೋಚನೆ ಮಾಡ್ತೇನೆ. ನಾನು ಹೇಳ್ತೇನೆ, ನನ್ನ ದೇವರು ನಮಗೆ ನನಗಿನ್ನ ಜಾಸ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತೇನೆ, ನನ್ನ ಬಗ್ಗೆ ಇನ್ನೂ ನಿಮ್ಮ ಬಗ್ಗೆ ಇನ್ನೂ ಜಾಸ್ತಿ ಯೋಚನೆ ಮಾಡ್ತೇನೆ. ಅದು ನೀವು ನಂಬಬೇಕು. ಆಮೇನ್, ಹಲ್ಲೆಲೂಯ. ಎಷ್ಟು ನಂಬ್ತಿರೋ ಇದನ್ನು? ಹಾಗಾದರೆ ನಿಮ್ಮ ಮಕ್ಕಳನ್ನ ಏನು ಮಾಡಬೇಕಂತ ಪ್ಲ್ಯಾನ್ ಮಾಡಿ. ನಾನು ಡಾಕ್ಟ್ರು ಸರ್, 15 ಲಕ್ಷ ಕಟ್ಟಬೇಕು ಬರ್ತಾರೆ. ನಾವು ಮೊದಲೇ ಹಾಕ್ಬಿಡ್ತೀವಿ ಬಾಯಿನ. ನಾವು ಇನ್ನೊಬ್ರಿಗೆ ಹೇಳೋದು ಏನಂತ, ಬಾಯಿ ಹಾಕ್ಬೇಡ, ಬಾಯಿ ಹಾಕ್ಬೇಡ. ಯಾರಿಗೋ ಪಕ್ಕದವ್ರಿಗೆ ನಾವೇ ಹಾಕ್ತಾ ಇದ್ದು ಬಾಯಿನ, ಇನ್ನೊಬ್ಬರೆಲ್ಲ ಬಾಯಿ ಹಾಕೋದು ನಾವೇ ಹಾಕಿರ್ತೀವಿ. ಎಷ್ಟು ಜನ ಬಾಯಿ ಹಾಕೊಂಬಂದ್ರೆ ಬೆಳಿಗ್ಗೆ ಅಂತ ಹೇಳ್ರಿ. ಮಾತಾಡೋಕೆ ಶಬ್ದನೇ ಬರ್ತಾ ಇಲ್ಲ, ಸೈಲೆಂಟ್ ಆಗ್ಬಿಟ್ರೆ. ನಾವು ಪ್ಲ್ಯಾನ್ ಮಾಡಬೇಕು. ಆ ಮಗು ಹುಟ್ಟಿದ ತಕ್ಷಣನೇ ಯೋಚನೆ ನೋಡೋಕೆ, ದೇವ್ರೆ ಈ ಮಗುನ ನಾನು ಒಂದು ಹೈಯರ್ ಪೊಸಿಷನ್ ನೋಡಬೇಕು, ಒಬ್ಬ ಕ್ರೈಸ್ತ ಮಗನ ಇಂಥ ಸ್ಥಾನದಲ್ಲಿ ಇದ್ದಾನಂತ ಹೆಮ್ಮೆಯಾಗಿರಬೇಕು. 10 ಜನ ಮಕ್ಕಳಿಗೆ ಅವ್ರು ಸಹಾಯ ಮಾಡೋರಾಗಬೇಕು, ನಮ್ಮ ಮಕ್ಕಳು. ಆಗ ದೇಶದಲ್ಲಿ ನಮ್ಮನ್ನು ಹಿಂಸಿಸೋರು ಇರೋದಿಲ್ಲ, ಪೀಡಕರ ಕಾಟ ತೊಲಗೋಗ್ತಿದೆ, ನಾವು ಆಳುವವರಾಗಿ ಮಾರ್ಪಡ್ತೇವೆ. ನಮ್ಮನ್ನು ನೋಡಿ ಜನ ಭಯಪಡ್ಬೇಕು. ನನ್ನ ಸಭೆ ಮಕ್ಕಳು ಹಿಂಗೆ ಆಗಬೇಕು. ನಾನು ಸಭೆ ಮಕ್ಕಳ ಕೈಯಲ್ಲಿ ಬೈಬಲ್ ಹಿಡಿದು ಬ್ಯಾಗ್ ತಗೊಳಕ್ಕೆ ನೀವು ಹೋಗಲಪ್ಪ ಹಳ್ಳಿಗೆ ಅಂತ ಕಳಿಸಲ್ಲ. ಓಕೆ, ಅದಕ್ಕಂತ ಕೆಲವರು ದೇವ್ರು ಇಟ್ಟಿರ್ತಾರೆ, ಅವ್ರು ಅದಕ್ಕನ್ನು ಹೋಗ್ತಾರೆ. ಅವ್ರನ್ನ ಸಾಕೋದಕ್ಕೆ ನೀವು ಬೇಕಲ್ವಾ? ಮಾತಾಡಲ್ಲ ನೋಡ್ರಿ. ಮತ್ತು ಅವ್ರಿಗೆ ಕೊಡಬೇಕಲ್ವ ನೀವು? ಅವ್ರಿಗೆ ಬಟ್ಟೆ ಕೊಡಬೇಕ, ಊಟ ಕೊಡಬೇಕಲ್ಲ. ನೀವು ತಿನ್ನಕ್ಕಿಲ್ದಿರಾ, ಇನ್ನೊಬ್ಬನ ತಿನ್ನಕ್ಕಿಲ್ದಿದ್ರೆ ಹೆಂಗಪ್ಪ? ಶಬ್ದ ಬರ್ತಾ ಇಲ್ಲ. ಹಾಂ ಹೇಳ್ರಿ.
ಇವಾಗ ನಾನು ಇಲ್ಲಿ ಕೂತ್ಕೊಂಡಿರ್ತೀನಿ ಇಟ್ಕೊಳ್ಳಿ, ಸರಿ ಇಲ್ಲಾಕ ಬಂದು ಇಬ್ರು ಇಲ್ಲ ಕೂತ್ಕೊಂಡ್ರೆ ಹೆಂಗಿರ್ತಿದೆ, ಇಬ್ರು ಈಸಿಯಾಗಿ ಎಬ್ಬರಿಸ್ಬೋದು. ಅದೇ ಕೆಳಗೆ ಕುಂಡ್ರಿಸಿದ್ರೆ ನಾನು ಕೂತ್ಕೊಳಕ್ಕಾಗಲ್ಲ, ಬರ ಇಬ್ರು ಕೆಳಗೆ ಕೂತ್ಕೊಂಡ್ರೆ ಸರಿ ದಪ್ಪಾಗಿರೋ ಕುಂಡಿಸ್ಬೇಕು. ಹಾಂ ಎಬ್ಬರ್ಸು, ಏ ನೀನು ಎಬ್ಬರ್ಸು, ನೀನು ಎಬ್ಬರ್ಸು, ಮಾ ನೀನಲ್ಲ ಅಲ್ಲಿ ನೀನು ಎಬ್ಬರ್ಸು, ನಿಲ್ಲಿಸು ಇವನ್ನ ನಿಲ್ಲಿಸು, ಏ ನಿಲ್ಲಿಸಪ್ಪ ಇವನೋ ದರಿದ್ರ, ಒಂದು ನಿಮಿಷ ಏಯ್ ಇವನು ದರಿದ್ರ, ಇವನು ದರಿದ್ರ, ಎಲ್ಲಿ ಎಬ್ಬರ್ಸೋಕ್ಕಾಗ್ತದೆ ಅವ್ರನ್ನ, ಇಂಥ ಪಾಸ್ಟ್ಗಳನ್ನ ಇಟ್ಕೊಂಡು ಇವನ್ನ ಹೆಂಗೆ ಎಬ್ಬರ್ಸೋಕ್ಕಾಗ್ತಿದೆ, ಮಾತಾಡ್ಬೇಕಪ್ಪ. ಇಂಥ ಪಾಸ್ಟ್ಗಳನ್ನ ಇಟ್ಕೊಂಡು ನೆಲದಲ್ಲೇ ಕೂತಿರೋ ಪಾಸ್ಟ್ಗಳು ಇಟ್ಕೊಂಡು ಹೆಂಗೆ ಎಬ್ಬರಿಸ್ತೀರಾ, ಇಬ್ಬರು ಕೂತ್ಕೊಂಡರೆ ಅಮ್ಮ ಮೊದಲು ಈ ಮನುಷ್ಯ ಏನು ಮಾಡಬೇಕು, ಮೇಲೆ ಬಾ ಕೂತ್ಕೋ ಕೂತ್ಕೋ, ಆಯ್ತಾ ಈ ಪೊಸಿಷನ್ ಬಂದ ನೆಕ್ಸ್ಟ್ ನಿಂತ್ಕೋ. ಹಾಂ ಈಗ ಇವನ್ನ ಎಬ್ಬರ್ಸಿ ನೋಡೋಣ. ಹಾಂ ಹಾಂ ಅಂದರೆ ನಾವುಗಳು ಹೈಯರ್ ಸ್ಟೇಜಿಗೆ ಬರುವಾಗ ಮಾತ್ರನೇ ಅವನ್ನ ಎಬ್ಬರ್ಸೋಕೆ ಆಗೋದೆ ಹೊರತು, ಇಬ್ಬರು ನೆಲದಲ್ಲಿ ಕೂತ್ಕೊಂಡು ಯೇಸು ನಾಮದಲ್ಲಿ ಎದ್ದೋಳಂದ್ರೆ ಯೇಸು ನಾಮ ಹಂಗಲ್ಲ, ನಮಗೆ ಕೊಟ್ಟಿರುವ ಟ್ಯಾಲೆಂಟ್ಸನ್ನು ಯೇಸುನ ದೇವ್ರ ಟ್ಯಾಲೆಂಟ್ ಕೊಟ್ಟಿದ್ದಾನೆ, ಪ್ರತಿ ಒಬ್ಬೊಬ್ಬರಿಗೂ ದೇವರು ಒಂದು ಟ್ಯಾಲೆಂಟನ್ನು ಕೊಟ್ಟಿದ್ದಾನೆ, ಕೊಟ್ಟಿದ್ದಾನೆ ಇಲ್ವಾ. ನೋಡ್ರಿ ನಾನು ಸೇವೆ ಮಾಡೋದು ತಪ್ಪಂತ ಹೇಳ್ತಾ ಇಲ್ಲ, ಸೇವೆ ಮಾಡಬೇಕು. ಪೌಲನ ಏನು ಮಾಡ್ದೆ ಗೊತ್ತಾ, ಸೇವೆ ಮಾಡ್ಕೊಂತ ತನ್ನೊಳಗೆ ಇದ್ದಂಥ ಟ್ಯಾಲೆಂಟ್ ಏನು ಗೊತ್ತಾ, ಗೂಢಾರಗಳನ್ನು ಕಟ್ಟುವ ಟ್ಯಾಲೆಂಟ್ ಇತ್ತು. ಆ ಟ್ಯಾಲೆಂಟನ್ನು ಪಕ್ಕಕ್ಕೆ ಬಿಟ್ಬಿಟ್ಟು ನಾನು ಬರೀ ಬೈಬಲ್ ಎತ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೋಗಿಲ್ಲ, ತನ್ನ ಟ್ಯಾಲೆಂಟನ್ನು ಪ್ರದರ್ಶನ ಮಾಡಿಕೊಂಡೆ, ತನ್ನ ಟ್ಯಾಲೆಂಟನ್ನು ತೋರಿಸ್ಕೊಂಡೆ, ಲಕ್ಷಗಳನ್ನು ಕೋಟಿಗಳನ್ನು ಸಂಪಾದನೆ ಮಾಡಿಕೊಂಡೆ, ಸೇವೆಯನ್ನು ಮಾಡಿಕೊಂಡೆ ಹೋದ. ನನಗೆ ನಾನು ಕೂಡ ಅಷ್ಟೇ, ನಾನು ಅಷ್ಟೇ ಒಂದು ಹೇಳ್ತೀನಿ, ನಾನು ಆ್ಯಕ್ಚುಲಿ ಆ ಥರನೇ ಮಾಡಬೇಕಾಗಿತ್ತು. ನಾನು ಗೊತ್ತಿಲ್ಲ, ನನಗೆ ಸರಿಯಾಗಿ ಸತ್ಯಗಳು ಗೊತ್ತಿಲ್ಲ, ತಪ್ಪಾದ ಸಂದೇಶಗಳಲ್ಲಿ ತಪ್ಪಾಗಿ ಹೋಗ್ಬಿಟ್ವಿ. ನನಗೂ ಇವೆಲ್ಲ ಒಂದು 10 ವರ್ಷ ಹಿಂದೆನೇ ಗೊತ್ತಿದ್ರೆ ನಾನು ಹೇಳ್ತೀನಲ್ಲ, ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಪಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲೆಲ್ಲೂ ಶಬ್ದ ಬರ್ತಾ ಇಲ್ಲ, ಯಾಕಂದರೆ ಅನೇಕ ಐಡಿಯಾಸ್ ಇದೆ, ಅನೇಕ ಇದಿದೆ. ಯಾವಾಗ ನಮಗೇನು ಬೋಧಿಸ್ಬಿಟ್ರು, ಹಾಂ ನೀನೇನು ಮಾಡೋಂಗಿಲ್ಲ, ಬಿಸ್ನೆಸ್ ಎಲ್ಲ ಮಾಡೋಂಗಿಲ್ಲ, ಅದು ಲೋಕ, ಅದು ಲೋಕ, ಲೋಕದ ಸೆಳುವಿಗೆ ನೀವು ಸಿಕ್ಕಾಕೊಳ್ಬಾರ್ದು. ಮತ್ತು ನಾವೆಲ್ಲಿ ದುಬೈನಲ್ಲಿದ್ದೀವ, ನಾವೆಲ್ಲಿ ಮರಲೋಕದಲ್ಲಿ ನಾವಿಲ್ಲಿದ್ದೀವಿ, ನಾವು ಲೋಕದಲ್ಲಿ ಇದ್ದೀವಪ್ಪ, ಚೆನ್ನಾಗಿ ಅರ್ಥ ಮಾಡಿ. ನಾವು ನೀವು ಭೂಮಿಯಲ್ಲಿ ಇರೋದು, ನೀವು ಫಾಸ್ಟ್ ಆಗಬೇಕು, ನೀವು ಸೇವೆ ಮಾಡಬೇಕಂದ್ರೆ ಕಮಾನ್, ನಿನ್ನ ಬಿಸ್ನೆಸ್ ಮ್ಯಾನ್ ಆಗಿ ಸೇವೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಸಭಾಪಾಲಕನ ಸೇವೆ ಬೇರೆ, ಒಬ್ಬ ಇವಾಂಜಲಿಸ್ಟ್ ಆಗಿ ಒಬ್ಬ ಸುವಾರ್ಥಿಕನಾಗಿ ಖಂಡಿತ ನಿನ್ನ ಬಿಸ್ನೆಸ್ ಮಾಡಿಕೊಂಡೇ ಸೇವೆ ಮಾಡ್ಬೋದು. ಯಾಕೆ ಪೌಲ ಮಾಡಿಲ್ವಾ, ಶಬ್ದ ಬರ್ತಾ ಇಲ್ಲ. ಹಾಂ ಯಾಕಪ್ಪ ಬಿಸ್ನೆಸ್ ಮಾಡೋದು ಬಿಟ್ಬಿಟ್ಟೆ ಅಂದರೆ ಕೆಲವರು ಹೇಳೋದು, ಆಂಡ್ರ ಉಳ್ಳಕ್ಕೆ ಕೂಪ್ಟಂಗೆ ಬರ್ತದೆ, ಅದ ಒಂದಿಟ್ಟೆ ವಿಶ್ವಾಸದಲ್ಲಿ ಒಂದಿಟ್ಟೆ, ಅದು ವಿಶ್ವಾಸನಾ, ಬಂದ್ಬಿಟ್ಟು ಮನೇಲಿ ಕೂತ್ಕೊಂಡ್ರದಂತೆ. ಏನಕ್ಕಪ್ಪ ಹೆಂಗಿದ್ಯಾ ಅಂದರೆ, ಇಲ್ಲ ವಿಶ್ವಾಸದಲ್ಲಿ ಎದುರು ನೋಡಿ ಕಾಗೆಯನ್ನು ಬರ್ತದೆ, ಎದುರು ನೋಡ್ತೇನೆ ಯಾವ ಕಾಗೆ ಬರೋಲ್ಲ, ಎಲ್ಲೇನು ಕಾಲಕ್ಕೆ ಮುಗಿದೋದು ಕಾಗೆ, ಇನ್ಯಾವ ಕಾಗೆನೇ ಬರೋದಲ್ಲ. ದೇವ್ರು ನಮಗೆ ಬಲ ಕೊಟ್ಟಿದ್ದಾನೆ, ಟ್ಯಾಲೆಂಟ್ ಕೊಟ್ಟಿದ್ದಾನೆ, ಆ ಟ್ಯಾಲೆಂಟ್ನ ಹೊರಗಡೆ ತಗೊಂಬಂಡ್ರಿ, ಬಿಸ್ನೆಸ್ ಮಾಡಿರಿ, 10 ಜನ ಪಾಸ್ಟ್ಗಳಿಗೆ ಸಪೋರ್ಟ್ ಮಾಡಿರಿ, ಪಾಸ್ಟ್ಗಳು ಕೂಡ ಹೇಳ್ರಿ ಅವ್ರು ಏನೋ ಚಾನ್ಸ್ ಸಿಕ್ಕಿದ್ರೆ ಅವ್ರಿಗೆ ಒಳ್ಳೆ ಟ್ಯಾಲೆಂಟ್ಸ್, ಎಷ್ಟೋ ಪಾಸ್ಟ್ಗಳಿದ್ದಾರೆ ಅವರು ಬಿಸ್ನೆಸ್ ಮಾಡ್ತಾರೆ, ಸೇವೆಯನ್ನು ಮಾಡ್ತಾರೆ, ನನಗೆ ಗೊತ್ತಿರೋದರ. ಯಾಕಂದರೆ ನಮ್ಮ ಒಬ್ಬೊಬ್ಬರಲ್ಲಿ ದೇವ್ರು ಏನಿಟ್ಟಿದ್ದಾನಂದೆ, ಒಂದೊಂದು ತಲಾಂತನ ದೇವ್ರಿಟ್ಟಿರುವ ದೇವನಾಗಿದ್ದಂತೆ, ಅದನ್ನ ತಗೊಂಡೋಗಿ ಮಣ್ಣಲ್ಲಿ ಮುಚ್ಚಾಕ್ತಿರೋ ಅಥವಾ ಅದನ್ನ ಉಪಯೋಗಿಸ್ತಿರೋ ನೋಡ್ಬೇಕು ನೀವು. ಅಲ್ಲೂಯ್ಯ ಹಾಂ ಬರ್ತದೆ, ಬಿಸ್ನೆಸ್ ಮಾಡಿದೆ ಪ್ರಾರ್ಥನೆ ಮಾಡೋಕ್ಕಾಗಲ್ಲ, ಹಾಗಾದ್ರೆ ಬಿಸ್ನೆಸ್ ಮಾಡಿದ ಊಟನೇ ಮಾಡಲ್ವಾ. ನಾನು ಕೇಳೋ ಪ್ರಶ್ನೆ ಇನ್ನೊಂದು ಕೇಳೋಕೆ ಹೋಗಲ್ಲ, ಇಲ್ಲ ಬ್ರದರ್ ತುಂಬ ಬಿಸಿ ಇರುತ್ತೆ, ಅದಕ್ಕೆ ನಾನು ಇವತ್ತು ಒಂದು ತಿಂಗಳಿಂದ ಟಾಯ್ಲೆಟ್ಗೆ ಹೋಗಿಲ್ಲ, ಇಲ್ಲಿ ಹೋಗಿಲ್ಲ ಬ್ರದರ್, ಹಾಗೆ ಫುಲ್ ಹಂಗೆ ಓಡಾಡ್ತಾನೆ ಇದ್ದೀನಿ ಅಂತೀರಾ, ಅನ್ನಕ್ಕಾಗ್ತಿದ್ದಾ, ಶಬ್ದ ಬರ್ತಾರಲ್ಲಪ್ಪ ಅಂತೀರಾ, ಅವೆಲ್ಲ ಕರೆಕ್ಟಾಗಿ ಮಾಡ್ತಿರಲ್ವ. ಹಂಗೆ ಇದು ಕೂಡ ಪ್ರಾರ್ಥನೆ ಟೈಮಲ್ಲಿ ಪ್ರಾರ್ಥನೆ ದಾವಿದನ್ನು ಮಾಡಿಲ್ವ, ರಾಜ ಆಗಿದ್ದುಕೊಂಡೇ ಪ್ರಾರ್ಥನೆ ಮಾಡಿಲ್ವೇನ್ರಿ, ಏ ಡ್ಯಾನಿಯಲ್ ಮಾಡಿಲ್ವಾ, ಅವನು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದ, 3 ಹೊತ್ತು ಪ್ರಾರ್ಥನೆ ಮಾಡಿಲ್ವಾ, ಅವ್ನು ಸಿಕ್ಕಾಕೊಂಡಿದ್ದ ಹಣ ಕದ್ದುಕೊಂಡ ಅಂತಲ್ಲ, ಹಾಂ ಯಾವುದೋ ಸ್ಕ್ಯಾಮ್ ಮಾಡ್ದ ಅಂತಲ್ಲ, ಅವ್ನು ಸಿಕ್ಕಾಕೊಂಡಿದ್ದೆ ಪ್ರಾರ್ಥನೆ ಮಾಡ್ತಾನೆ ಅಂತೇಳ್ಬಿಟ್ಟು ಎತ್ಕೊಂಡು ಸಿಂಹದ ಗುಹೆ ಹಾಕಿದ್ದ ಅವನ, ಹೊರತು ಬೇರೆ ಯಾವುದೇ ಎಫೆನ್ಸ್ ಅವನ ಮೇಲೆ ಇರಲಿಲ್ಲ. ಜೋಸೆಫ್ ಲೈಫಲ್ಲೂ ಅಷ್ಟೇ, ಅವನೊಬ್ಬ ನೀತಿವಂತನಾಗಿದ್ದ, ಅವನೊಬ್ಬ ಒಳ್ಳೆ ಕೆಲಸಗಾರನಾಗಿದ್ದ, ಆದರೆ ದೇವರೊಂದಿಗೆ ಒಳ್ಳೆ ಸಂಬಂಧ ಇತ್ತು, ದೇವರಿಗೆ ಸಾಕ್ಷಿಯಾಗಿ ಅವನು ನಿಂತ್ಕೊಂಡ, ಬಟ್ ಅವನ ಕೆಲಸ ಬಿಟ್ಟು ಫುಲ್ ಟೈಮ್ ಮಿನಿಸ್ಟ್ರಿಗೆ ಬಂದಿಲ್ಲ, ಕೆಲಸ ಮಾಡ್ತಾನೆ, ಅವನು ದೇವರಿಗಾಗಿ ಪ್ರವಾದಿಯಾಗಿ ಅವನಿದ್ದ. ಅಲ್ಲೆಲ್ಲೂಯ್ಯ ಹಾಗಾದರೆ ದೇವರ ಮಾತು ನೆರವೇರಬೇಕಾ ನೆರವೇರಬಾರ್ದ, ನಮ್ಮ ಲೈಫಲ್ಲಿ ನೆರವೇರಬೇಕು ದೇವರ ಮಾತು,
ದೇವರು ಏನ್ ಹೇಳಿದ್ರೆ ನಾವು ಆಳುವವರು ಎಂಬುದಾಗಿ ಹೇಳಿದರೆ ನೀವು ಆಳ್ಬೇಕು, ನನ್ನ ಸಭೆಯ ಮಕ್ಕಳು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು, ಅಲ್ಲೇ ಹೇಳ್ಬೇಕು ಯೇಸು ಅಂದ್ರೆ ಯಾರು ಗೊತ್ತಾ ಅಂತ ಕರೆದು ಹೇಳಿ ಸುವಾರ್ತೆ ಹೇಳಿ ಕೈನಲ್ಲಿ ಒಂದು 10,000 ಕೊಟ್ಟು ಕಳಿಸ್ಬೇಕು. ಯೇಸು ನಂಬು ಇಂದ ಹೋಗಿ ನಮ್ಮ ಯೇಸುವಿನ ಸ್ತುತಿಯಲ್ಲೇ ಇದೆ ಸಣ್ಣ ಮೀಟ್ ಮಾಡೋಣ ಬಾ ಅಂತ ಅವ್ರಿಗೆ ಹೇಳಿ ಕಳಿಸ್ಬೇಕು. ಹಲ್ಲೆಲೂಯ. ಯಾಕಂದ್ರೆ ಆಮೇಲೆ ನಿಮ್ಮನ್ನು ನೋಡ್ತಾರೆ ಅವ್ರು, ನೀವೇ ತಿನ್ನಕ್ಕೆ ಬಟ್ಟೆ ಊಟ ಎಲ್ಲ ಹಾಕೊಳಕ್ಕೆ ಬಟ್ಟೆ ಎಲ್ಲ ಹರ್ಕೊಂಬಂದಿದ್ರೆ ಅಂದಪ್ಪ ಇವನು ಯಾರೋ ಯೇಸುನ ಹೇಳಕ್ ಬರ್ತಾನಂತೆ. ನಮ್ಮ ನೋಡಿದ ತಕ್ಷಣ ಹೇಳಬೇಕು. ಹಾಗಾದ್ರೆ ಏನೋ ಹೇಳೋ ಸತ್ಯ ಇದೆ. ಹಾಗಾದ್ರೆ ನೀನೊಬ್ಬ ಕಿಂಗ್ ಆಗಿದ್ದು ತಾನೆ ಇನ್ನೊಬ್ಬನಿಗೆ ನೀನು ಕಿಂಗ್ ಆಗ್ತೋ, ನೀನೇ ದರಿದ್ರದಲ್ಲಿ ಹೆಂಗೆ ತೋರ್ಸೋಕ್ಕಾಗ್ತಿ ಇನ್ನೊಬ್ಬರಿಗೆ ಹೇಳ್ರಿ ನೋಡೋಣ. ಇದ್ದೀರಾ? ನಿಮ್ಮನ್ನು ನೀವೇ ಕಂಡ ಮಾಡ್ಕೊಂಬಿಡ್ರಿ. ನಿಮ್ಮಲ್ಲಿ ಚಿಕ್ಕ ಕೆಲಸ ಮಾಡಿದ್ರು, ಚಿಕ್ಕ ಬಿಸ್ನೆಸ್ ಮಾಡಿದ್ರು ಕೂಡ ನಿಮ್ಮಲ್ಲಿ ಮಹಾದೊಡ್ಡ ಶಕ್ತಿಯನ್ನು ದೇವರು ಅಡಗಿಸಿಟ್ಟಿದ್ದಾನೆ. ಅದು ಸ್ಫೋಟ ಆಗ್ಬೇಕು ನಿಮ್ಮೊಳಗಿಂದ ಹೊರಗಡೆ. ಈಗ ಹೇಳ್ರಿ, ದೇವ್ರ ಮಕ್ಕಳು ದರಿದ್ರದಲ್ಲಿ ಇರ್ಬೋದಾ? ದೇವ್ರ ಮಕ್ಕಳು ಭಿಕಾರಿಗಳಾಗಿರ್ಬೋದಾ? ಸಿಕ್ಕಿದವನ್ನೆಲ್ಲ ಒದೆ ತಿನ್ಬೋದಾ? ಕ್ರೈಸ್ತ ಅಂದರೆ ಎಲ್ರಿಗೂ ಆಟದ ಬೊಂಬೆ, ಎಲ್ಲ ಫುಟ್ಬಾಲ್ ಆಡೋದು, ಸಿಕ್ಕಿದ ಕಡೆ ಎಲ್ಲ ಫುಟ್ಬಾಲ್ ಆಡೋದು. ಒಂದಿನ ನಾವು ಆಡ್ತೀವಿ ಫುಟ್ಬಾಲ್ನ. ಅಲ್ಲೆಲೂಯ. ಈ ಟೀಚಿಂಗ್ ಬರಬೇಕು ಸಭೆಗಳಲ್ಲಿ. ಅದ್ಬಿಟ್ಟು ಆಂಡ್ರೋಡೆ ಪುಳ್ಳಿ ನಮ್ಮಳಿಗೆ ಇದೇ ವೇಂಡ. ಅಡಿಕಿರೋಂಗಲ್ಲ ಅಡಿಕಿಟ, ಒದಕಿರೋಂಗಲ್ಲ ಒದಕಿಟ, ವಾಂಗೋ. ಮತ್ತೆ ಅದೆಲ್ಲ ಒದೆಯನ್ನೆಲ್ಲ ಒದೆ ತಿನ್ಬಿಟ್ಟು ಯೇಸು ಸ್ವಾಮಿ ಏನಕ್ಕೆ, ಯೇಸು ಸ್ವಾಮಿ ಎಲ್ಲ ಮಾಡಿ ಮುಗಿಸಿದ್ರಲ್ಲ, ಯಾಕೆ? ನಮ್ಮನ್ನು ರಾಜರನ್ನಾಗಿ ನೋಡೋಕ್ಕಾಗಿ. ಆ ದೇವರು ತ್ಯಾಗ ಮಾಡಿರೋದು. ಹಲ್ಲೆಲೂಯ. ಎಷ್ಟನ ಅರ್ಥ ಆಗ್ತಾಯಿದೆ ನೋಡ್ರಿ. ಇಲ್ಲಿ ಬೈಬಲ್ ಏನಂತಿದೆ ನೋಡ್ರಿ, ಅವ್ರು ಏನಾದ್ರಂತೆ, ಇಸ್ರಾಯೇಲರು ಅಭಿವೃದ್ಧಿಯಾಗಿ ಅತ್ಯಧಿಕವಾಗಿ ಹೆಚ್ಚಿ. ಇಸ್ರಾಯೇಲರು ಅಭಿವೃದ್ಧಿಯಾಗಿ ಅತ್ಯಧಿಕವಾಗಿ ಹೆಚ್ಚಿ ಬಹಳ ಬಲಗೊಂಡರು. ಕಮ್ ಆನ್ ಚರ್ಚ್, ನೀವು ಬಲಗೊಳ್ಬೇಕ್ರಿ. ನೀವು ಬಲಗೊಳ್ಬೇಕು. ನಮ್ಮ ಬುಡಕ್ಕೆ ಯಾರು ಇಡಬಾರ್ದು, ನಾವು ಅವ್ರ ಬುಡಕ್ಕೆ ಇಕ್ಬೇಕು. ಹೇಳ್ರಿ, ನಮ್ಮ ಬುಡಕ್ಕೆ ಯಾರು ಇಡಬಾರ್ದು, ಅವ್ರ ಬುಡಕ್ಕೆ ನಾವು ಇಡಬೇಕು. ಆಮೇಲೆ ಏನಂದೆ, ಆ ದೇಶದಲ್ಲೆಲ್ಲ ತುಂಬಿಕೊಂಡರು. ತರುವಾಯ ಯೋಸೇಫನನ್ನು ಅರಿಯದ ಬೇರೊಬ್ಬ ಅರಸನು ಐಗುಪ್ತ ದೇಶದ ಆಳಿಕೆಗೆ ಬಂದನು. ಅವನು ತನ್ನ ಜನರಿಗೆ, ಇಸ್ರೇಲರು ನಮ್ಮ ಅಧೀನದಲ್ಲಿರದಷ್ಟು ಬಹಳವಾಗಿ. ನಿಮಿಷ ನೋಡಿ ಏನಾಗ್ತಾ ಇದೆ ಇಲ್ಲಿ. ಇಲ್ಲಿ ಎಷ್ಟನ ಗಮನಿಸ್ತಾರೆ, ಒಬ್ಬ ಜೋಸೆಫ ಇದ್ದುದರಿಂದ, ಹೇಳ್ರಿ, ಒಬ್ಬ ಜೋಸೆಫ ಇದ್ದು ಸತ್ತೋಗ್ಬಿಟ್ಟು ಅವನು ಇಲ್ಲ ಇವಾಗ ಅಲ್ಲಿ. ಒಬ್ಬ ಜೋಸೆಫ ಇದ್ದುದರಿಂದ ಅವ್ರೇನಾದ್ರಂತೆ, ಅವ್ರೇನಾದ್ರಂತೆ ಅಭಿವೃದ್ಧಿ. ಹಾ, ಅವ್ರೇನಾದ್ರಂತೆ, ಒಬ್ಬ ಜೋಸೆಫನಿಗೆ ಅವ್ರ ಜನಗಳೆಲ್ಲ ಅಭಿವೃದ್ಧಿ ಆದಂತೆ. ಹಾಗಾದ್ರೆ ಒಬ್ಬ ಕ್ರೈಸ್ತ ಮಗ ಒಂದು ಉತ್ತಮ ಸ್ಥಾನಕ್ಕೆ ಬರೋದು ಎಷ್ಟು ಮುಖ್ಯ ಅನ್ನೋದು ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ನೀವೆಲ್ಲ ಯೋಚನೆ ಮಾಡಿ, ಕ್ರೈಸ್ತ ಮಕ್ಕಳು ಉನ್ನತ ಸ್ಥಾನಕ್ಕೆ ಬರೋದು ಎಷ್ಟು ಮುಖ್ಯ ಅಂತ ಯೋಚನೆ ಮಾಡ್ರಿ. ಏನಾಗ್ತದೆ ಗೊತ್ತಾ, ನಿಮ್ಮ ಜನಗಳೆಲ್ಲ ಅಭಿವೃದ್ಧಿ ಆಗ್ತಾರೆ. ಅವನಲ್ಲಿ ಸ್ವಾರ್ಥವಿಲ್ಲದವನು ಅಧಿಕಾರಕ್ಕೆ ಬರಬೇಕು. ನಮ್ಮಲ್ಲಿ ಒಬ್ಬನ ನಾವು MLA ಮಾಡ್ತೀವಿ, ಒಬ್ಬನ MP ಮಾಡ್ತೀವಿ ಅಂದರೆ ನಿಸ್ವಾರ್ಥವುಳ್ಳವನಾಗಿರಬೇಕು. ಆ ಒಬ್ಬನ ಮುಖಾಂತರ ದೇಶದಲ್ಲಿ ಎಷ್ಟೇ ನಮ್ಮೂರು ಇರಲಿ, ಅವರೆಲ್ಲ ಅಭಿವೃದ್ಧಿ ಆಗ ಆ ಒಂದು ನಿಸ್ವಾರ್ಥವುಳ್ಳ ಮನೋಭಾವ ಇರಬೇಕು ಅವನಲ್ಲಿ. ಒಬ್ಬ ಜೋಸೆಫ್ನಿಂದ ಓನ್ಲಿ ಒನ್ ಮ್ಯಾನ್, ನಿಯರ್ಲಿ 30-35 lakhs ಪ್ರಾಸ್ಪರ್ ಆಗೋದ್ರಂತೆ ಒನ್ ಮ್ಯಾನಿಂದ. ಹಾಗಾದರೆ ನಮ್ಮ ಸಭೆಗಳಲ್ಲಿ ಒಂದೊಂದು ಸಭೆಯಲ್ಲಿ 50 ಈ ಥರ ಪೊಜಿಷನ್ ಬಂದುಬಿಟ್ರೆ ದೇಶದಲ್ಲಿ ಎಷ್ಟು ಸಾವಿರ ಸಭೆಗಳಿದೆ, ಎಷ್ಟು ಸಾವಿರ ಸಭೆಗಳಿದೆ. ಹಾಗಾದ್ರೆ ನಮ್ಮ ಜನಗಳು ದರಿದ್ರಕ್ಕೆ ಹೋಗಲು ಸಾಧ್ಯನ? ಒಳ್ಳೊಳ್ಳೆ ಕೆಲಸದಲ್ಲಿ ನಮ್ಮನ್ನು ರೆಕಮೆಂಡ್ ಮಾಡಬೇಕು, ಒಳ್ಳೊಳ್ಳೆ ಬಿಸ್ನೆಸ್ಗೆ ನಮ್ಮನ್ನು ರೆಕಮೆಂಡ್ ಮಾಡಬೇಕು. ಇವತ್ತು ಏನಾಗಿದೆ ಗೊತ್ತಾ, ಒಳ್ಳೊಳ್ಳೆ ಬಿಸ್ನೆಸ್ನ ಅವ್ರವ್ರು ರೆಕಮೆಂಡ್ ಮಾಡ್ಕೊತಿದ್ದಾರೆ. ಯು ನೋ ದಟ್? ನೋಡ್ತಾ ಇದ್ದೀರಾ ಭಾರತದಲ್ಲಿ, ದೇಶದಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲ ನಮಗೆ. ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಕೆಲವು ಜನ ನಿಂತಿದ್ದಾರೆ ಹಿಂದೆ. ಬಟ್ ನಾನು ಹೇಳ್ತಾ ಇದ್ದೇನೆ, ಅವರ ಜಾತಿಗೆ ಸಂಬಂಧಪಟ್ಟವರು, ಅವರಿಗೆ ಊರಿಗೆ ಸಂಬಂಧಪಟ್ಟವರು, ಅವರಿಗೆ ಸಂಬಂಧಪಟ್ಟವ್ರಿಗೆ ಒಳ್ಳೊಳ್ಳೆ ಬಿಸ್ನೆಸ್ಗಳು, ಒಳ್ಳೊಳ್ಳೆ ಎಲ್ಲ ಅವ್ರಿಗೆ ಎಲ್ಲ ಇವತ್ತು ಎಲ್ಲ ಸ್ಥಾನಮಾನಗಳು ದೇಶದಲ್ಲಿ ಯಾರಿಗಿದೆ? ಹೋಗಿ ಸ್ವಲ್ಪ ಹೋಗಿ ನೋಡ್ಕೊಂಬನ್ನಿ ಯಾರಿಗಂತ. ಅವರವರಿಗೆ ಇದೆ, ನಮ್ಮವ್ರು ಯಾವ ಮಾಡ್ತಾ ಇದ್ದೀವಿ? ಹೋಗಿ ನೋಡ್ಕೊಳ್ರಿ ಯಾರು ಕೊಟ್ಟಿದ್ದಾರಂತ, ಯಾವ ರಾಜ್ಯದವ್ರು ಕೊಟ್ಟಿದ್ದಾರೆ, ಯಾವ ರಾಜ್ಯದವ್ರು ಇವತ್ತು ಹೈಕೋರ್ಟಿಂದ ಮೊದಲುಕೊಂಡು ರಿಸರ್ವ್ ಬ್ಯಾಂಕ್ ನೋಡಿ ಯಾರಿದೆ, ಯಾರಿದೆ ನೋಡಿ. ಹಾಗಾದರೆ ನಮ್ಮವರು, ನಮ್ಮ ದೇವರ ಮಕ್ಕಳು ಉನ್ನತ ಸ್ಥಿತಿಗೆ ಬಂದು ಆಯಾ ಸ್ಥಾನವನ್ನು ಅಲಂಕರಿಸೋದಕ್ಕೆ ನಾವು ಜಾಗ ಮಾಡಿಕೊಡ್ಬೇಕು. ನಮ್ಮ ನಮ್ಮಲ್ಲಿ ಒಟ್ಟಕ್ಕಿಚ್ಚಬಾರ್ದು, ನಮ್ಮ ನಮ್ಮಲ್ಲಿ ದೇಶ ಇರಬಾರ್ದು. ನಾವೇನು ಮಾಡ್ತೀವಿ, ನಮ್ಮ ನಮ್ಮಲ್ಲಿ ಜಸ್ಟ್ ಒಂದು ಲೈವ್ನ ಅನೇಕರು ಶೇರ್ ಮಾಡಲ್ಲ, ಯಾಕೆ ಗೊತ್ತಾ, ಜಲಸಿ. ಆದರೆ ಇಲ್ಲಿ ಒಬ್ಬ ಜೋಸೆಫನಿಂದ, ಓನ್ಲಿ ಒನ್ ಮ್ಯಾನಿಂದ ನೇರಲಿ 30-35 lakhs ಜನ ಐಶ್ವರ್ಯವಂತರಾಗಿ ಮಾರ್ಪಟ್ರಂತೆ. ಹಾಗಾದರೆ ನಮ್ಮವರು ಉತ್ತಮವಾದ ವಿದ್ಯಾಭ್ಯಾಸ ಮಾಡೋದು ಎಷ್ಟು ಒಳ್ಳೆಯದು, ಉತ್ತಮವಾದ ಸ್ಥಾನಮಾನ ಬರೋದು ಒಳ್ಳೆಯದು. ಹಾಗಾದರೆ ಯೋಚನೆ ಮಾಡಿ, ನಮ್ಮ ಲೈಫನ್ನು ಹಾಳು ಮಾಡ್ಕೊಳೋದಾ,
ಮೂರ್ಖ ಸಿಕ್ಕಿದ್ದೇನೆ ನಾವು ಎತ್ಕೊಂಡೋಗಿ ತಪ್ಪಾದ ಮಾರ್ಗದಲ್ಲಿ ಹಾಳು ಮಾಡ್ಕೊಳ್ದ. ನಮ್ಮನ್ನು ಅದಕ್ಕಾಗಿ ದೇವರು ಕರೆದಿಲ್ಲ, ನಮ್ಮನ್ನು ಸಮಾಜದಲ್ಲಿ ನಮ್ಮ ದೇಶದಲ್ಲಿ ನಮ್ಮನ್ನು ಉನ್ನತ ಮನುಷ್ಯರನ್ನಾಗಿ ಇಡೋದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ಸೈತಾನ ನಮ್ಮನ್ನು ಯಾಕೆ ಇವತ್ತು ಎಷ್ಟೋ ಕ್ರೈಸ್ತ ಮಕ್ಕಳು ಕುಡುಕರಾಗಿದ್ದಾರೆ, ವ್ಯಭಿಚಾರಿಗಳಿದ್ದಾರೆ, ಯಾಕೆ ವಾಯ್? ಯಾಕೆಂದರೆ ಅವ್ನು ಚೆನ್ನಾಗಿ ಗೊತ್ತು, ಇವರು ಒಳ್ಳೆಯದಾಗಿ ಬಂದುಬಿಟ್ರೆ ಇವರು ಉತ್ತಮ ಸ್ಥಾನ ಕೊಟ್ಟೋಗ್ತಾರೆ, ಅದಕ್ಕೆ ಅವ್ರನ್ನ ಹಂಗೆ ಮಟ್ಟ ಹಾಕಿ ಅವ್ರು ನಾಶನ ಮಾಡಿಬಿಟ್ರೆ ಆ ಸ್ಥಾನಮಾನಗಳಲ್ಲಿ ನನ್ನ ಮಕ್ಕಳು ಅನುಭವಿಸಲಿ, ಸೈತಾನ ಮಕ್ಕಳು ಅನುಭವಿಸಲಿ ಅಂತ ಸೈತಾನ ಯೋಚನೆ ಮಾಡ್ತಾನೆ. ಆದರೆ ನನ್ನ ಬೋಧನೆ ಹಾಗಲ್ಲ, ನಮ್ಮ ಮಕ್ಕಳು ಪರಿವರ್ತನೆ ಆಗಿ ನಮ್ಮ ಮಕ್ಕಳು ಪರಿಶುದ್ಧ ಜೀವಿತ ನಡೆಸೋಕೆ ಶುರು ಮಾಡುವಾಗ ನಾನು ಹೇಳ್ತೀನಿ, ಎಲ್ಲ ಅಧಿಕಾರ ಎಲ್ಲವೂ ಕೂಡ ನಮ್ಮ ಕೈಗೆ ಬರುವಂಥದ್ದಾಗಿದೆ ಯೇಸುವಿನ ನಾಮದಲ್ಲಿ. ಹಾಲೆಲೂಯಾ. ಯೇಸುನಿಗೆ ಅರ್ಥ ಆಗ್ತದೆ. ಒಬ್ಬ ಜೋಸೆಫನಿಂದ ಎಲ್ಲ ಹೇಳ್ರಿ, ಒಬ್ಬ ಜೋಸೆಫನಿಂದ ಇಷ್ಟು ಲಕ್ಷ ಜನ ಐಶ್ವರ್ಯದರಾದ್ರು, ನೀಡಲು 32-35 lakhs people. ಆಮೇಲೆ ಏನಾಯ್ತಂತ ಇಲ್ಲಿ ಗಮನಿಸಿ, ತುಂಬಾ ಚೆನ್ನಾಗಿದೆ. ಅವನು ತನ್ನ ಜನ ತರುವಾಯ ಜೋಸೆಫನನ್ನು ಯೋಸೆಫನನ್ನು ಅರಿಯದ ಬೇರೊಬ್ಬ ಅರಸನು ಐಗುಪ್ತ ದೇಶದ ಆಳಿಕೆಗೆ ಬಂದನು. ಅವನು ತನ್ನ ಜನರಿಗೆ, ಇಸ್ರೇಲರು ನಮ್ಮ ಅಧೀನದಲ್ಲಿರದಷ್ಟು, ಏನಂತೆ, ಇಸ್ರೇಲರು ನಮ್ಮ ಅಧೀನದಲ್ಲಿರದಷ್ಟು. ಒಂದು ಗೌರ್ಮೆಂಟ್ ಕೆಳಗಡೆ ಯಾರಿರ್ಬೇಕಪ್ಪ? ಇಂಗ್ಲಿಷ್ ಅಲ್ಲಿ ಓದೇ ವಾಕ್ಯನ ಎಷ್ಟೇನದೆ ಇದ್ದೀರಾ ನೋಡ್ರಿ, ಆ ವಾಕ್ಯನ ಅಂಡರ್ಲೈನ್ ಮಾಡ್ಕೊಳ್ಳಿ. ಇಸ್ರೇಲ್ ಜನಗಳು ಯಾರ ಕಂಟ್ರೋಲ್ ಇಲ್ಲ ಅಂತೆ, ಗೌರ್ಮೆಂಟ್ ಕಂಟ್ರೋಲಲ್ಲಿ ಇಲ್ಲ ಅಂತೆ ಅವರು, ಈಜಿಪ್ಟ್ ಗೌರ್ಮೆಂಟ್ ಕಂಟ್ರೋಲಲ್ಲಿ ಇಲ್ಲ ಅಂತೆ ಅವರು. And he said unto his people, Behold, the people of the children of Israel are more and mightier than we. ಏನಂತೆ, more and mightier than we. ಯಾರು ಹೇಳ್ತಾ ಇದ್ದಾರೆ? ಒಬ್ಬ ದೇಶದ ಪ್ರಧಾನಿ ಹೇಳ್ತಾ ಇದ್ದೀನಿ ಮಾತನ್ನ. ಏನಂತ, ನಮ್ಮ ದೇಶದಲ್ಲಿ ಇರೋದ್ರಲ್ಲಿ ಇಸ್ರಾಯೇಲ್ ಜನಗಳು ಅವ್ರು ನಮಗಿಂತ ತುಂಬ ಪವರ್ಫುಲ್ ಆಗಿದ್ದಾರಪ್ಪ. ಹಾಗಾದರೆ ಯಾರಿಂದ ಅವ್ರು ಅಷ್ಟು ಪವರ್ಫುಲ್ ಆದರು? ಓಕೆ, ದೇವರಿಂದ ಓಕೆ, ಒಬ್ಬ ವ್ಯಕ್ತಿಯಿಂದ, ದೇವರಿಗೆ ಒಳಗಾದ ಒಬ್ಬ ವ್ಯಕ್ತಿಯಿಂದ, ದೇವರನ್ನು ನಂಬಿ ತನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳದೆ ಅಧಿಕಾರವನ್ನು ನಂಬಿಕಸ್ಥನಾಗಿ ಮಾಡಿದಂಥ ಒಬ್ಬ ಮನುಷ್ಯ ಯಾರವನು? ಜೋಸೆಫನಿಂದ ಈ ಜನಗಳೆಲ್ಲ ಪ್ರಾಸ್ಪರ್ ಆಗಿದ್ದಾರೆ. ಯೋಚನೆ ಮಾಡಿ, ಹಾಗಾದ್ರೆ ನಮ್ಮವರು ಉತ್ತಮ ಸ್ಥಾನದಲ್ಲಿರೋದು ಎಷ್ಟು ಒಳ್ಳೆಯದು ಯೇಸನಿಗೆ ಅರ್ಥ ಆಗ್ತದೆ. ನೀವು ಪ್ರಾರ್ಥನೆ ಮಾಡು ಡೈಲಿ, ನಿಮ್ಮ ಮಕ್ಕಳ ಮೇಲೆ ತಲೆ ಮೇಲೆ ಕೈಟ್ಟು ಪ್ರಾರ್ಥನೆ ಮಾಡು. ನಮ್ಮ ಮಕ್ಕಳು ಉತ್ತಮ ಪೊಸಿಷನ್ಗೆ ಹೋಗ್ಬೇಕು ದೇವ್ರೆ, ಅದಕ್ಕೆ ಬೇಕಾದ ಎಲ್ಲ ಅನುಕೂಲ ನೀನು ಮಾಡು ದೇವ್ರೆ ಅಂಥೇಳಿ. ನಮ್ಮ ಮಕ್ಕಳು ಉನ್ನತ ಸ್ಥಾನಕ್ಕೆ ಹೋಗುವಾಗ ದೇಶ ಕಾಪಾಡಲ್ಪಡ್ತದೆ, ದೇಶ ಸುಭಿಕ್ಷ ಆಗ್ತಿದೆ, ದೇಶದಲ್ಲಿರೋ ಪ್ರತಿ ದೇವರ ಮಕ್ಕಳು ಅಭಿವೃದ್ಧಿ ಆಗ್ತಾರೆ, ಅವರು ಪ್ರತಿಯೊಬ್ಬರು ಕೂಡ ಆಳುವವರಾಗಿ ಮಾರ್ಪಡ್ತಾರೆ. ಆಮೇನ್. ಆಮೇಲೆ ಏನಂತೆ, ಕಮ್ ಆನ್ ಲೆಟ್ ಅಸ್ ಡೀಲ್ ವೈಸ್ಲಿ ವಿತ್ ದೆಮ್, ಲೀಸ್ ದೇ ಮಲ್ಟಿಪ್ಲೈ ಅಂಡ್ ಇಟ್ ಕಮ್ ಟು ಪಾಸ್ ದಟ್ ವೆನ್ ದೇ ಫಾಲ್ ಇತ್ ಔಟ್ ಎನಿ ವಾರ್, ದೇ ಜಾಯ್ನ್ ಆಲ್ಸೋ ಆನ್ ಟು ಅವರ್ ಎನಿಮೀಸ್ ಅಂಡ್ ಫೈಟ್ ಅಗೇನ್ಸ್ಟ್ ಅಸ್ ಅಂಡ್ ಸೋ ಗೆಟ್ ದೆಮ್ ಅಪ್ ಔಟ್ ಆಫ್ ದ ಲ್ಯಾಂಡ್. ಓಕೆ, ಅಲ್ಲಿ ಗಮನಿಸ್ತೇವೆ, ಕಾಣದಲ್ಲೋದು. ನಮಗೆ ಯುದ್ಧವೇನಾದರೂ ಸಂಭವಿಸಿದರೆ, ಅವರು ನಮ್ಮ ಶತ್ರುಗಳೊಂದಿಗೆ ಕೂಡಿಕೊಂಡು ನಮಗೆ ವಿರುದ್ಧವಾಗಿ ಕಾದಾಡಿ ದೇಶವನ್ನು ಬಿಟ್ಟು ಹೋದರು. ಏನಂತೆ, ದೇಶವನ್ನು ಬಿಟ್ಟು ಹೋದರು. ಅವರು ದೇಶ ಬಿಟ್ಟು ಹೋಗ್ಬಾರ್ದು ಯಾಕೆ ಹೇಳಿ? ಎಲ್ಲ ಐಶ್ವರ್ಯ ಯಾರು ಕೇಳಿದೆ ಈಗ ನೋಡಿ, ಅವ್ರ ಉದ್ದೇಶ ಏನು ನೋಡ್ಕೊಳ್ಳಿ. ಯಾಕೆ ಅವ್ರ ದೇಶ ಬಿಟ್ಟು ಹೋಗ್ಬಾರ್ದು ಅಂದರೆ, ಐಶ್ವರ್ಯ ಯಾರು ಕೇಳಿದೆ? ಇಸ್ರೇಲ್ ಕೇಳಿದೆ. ಅವ್ರು ಹೋದ್ರೆ ಹೆಂಗೆ ಹೋಗಬೇಕು? ಹೋಗ್ಲೇಬಾರ್ದು. ಅವ್ರು ಏನಾಗಬೇಕು? ಎಲ್ಲ ಆಸ್ತಿ ನಾವು ಕಿತ್ಕೊಂಡು ಅವ್ರನ್ನ ಗುಲಾಮರಾಗಿ ಮಾಡ್ಕೊಳ್ಬೇಕು, ಇದೇ ಅವ್ರ ಪ್ಲ್ಯಾನ್. ಅವರು ದೇಶ ಕಾದಾಡಿ ದೇಶವನ್ನು ಬಿಟ್ಟು ಹೋದರು. ಅವರು ನಮ್ಮನ್ನು ಬಿಟ್ಟು ಹೋದರು. ಅವರು ವೃದ್ಧಿ ಆಗದಂತೆ ನಾವು ಉಪಾಯ ಮಾಡೋಣ ಎಂದು ಹೇಳಿದನು. ಅವ್ರೇನಾಗಬಾರ್ದು? ಅಭಿವೃದ್ಧಿ ಆಗಬಾರ್ದು. ಎಷ್ಟು ಲಕ್ಷ ಜನ? ಸುಮಾರು 30-35 lakhs ಪೀಪಲ್. ಇನ್ನೊಂದ್ಸಲಿ ಓದಿರಿ ಕೆಳಗಿಂದ, ನಮ್ಮ ಕಂಟ್ರೋಲ್ ಇಲ್ಲ ಅಂತ ಬರೀತಾರಲ್ಲಿ. ಇಸ್ರೇಲರು ನಮ್ಮ ಅಧೀನದಲ್ಲಿರದಷ್ಟು ಬಹಳವಾಗಿಯೂ, ಏನಂದ್ರೆ ನಮ್ಮ ಅಧೀನದಲ್ಲಿ ಇರದಷ್ಟು ಬಹಳವಾಗಿಯೂ ಬಲವಾಗಿಯೂ ಇದ್ದಾರೆ. ಯಾರ ಒಂದು ಕಂಟ್ರೋಲ್ ಇದ್ದೇವೆ? ಒಂದು ಸರ್ಕಾರದ ನಾವು ಕಂಟ್ರೋಲ್ ಇದ್ದೇವೆ. ಈಗ ಹೋಗ್ಬಿಟ್ಟು ಅಲ್ಲಿ ರೋಡಲ್ಲಿ ಟ್ರಾಫಿಕ್ ಪೊಲೀಸ್ ನಿಂತಿರ್ತಾನೆ, ನಿಮ್ಮನ್ನು ಕರೀತಾನೆ, ಗಾಡಿ ನಿಲ್ಲಿಸ್ತಾನೆ, ಹೆಲ್ಮೆಟ್ ಹಾಕಿರಾ ನಿಲ್ಲಿಸ್ತಾನೆ, ಹೋಗ್ಬಿಟ್ಟು ನೀವು ಏನ್ರಿ ಅಂತೀರಾ? ಏನಂತೀರಾ ಸರ್? ಹೇಳಿ ಸರ್. ಏ ಯಾರ ಹೆಲ್ಮೆಟಾ? ಅವ್ರನ್ನ ಕೇಳೋದು ಹಂಗೆ.
ಅವ್ನ ಆಕ್ಚುಲಿ ರೆಸ್ಪೆಕ್ಟ್ ಕೇಳ್ಬೇಕು, ಎಲ್ಲಿ ಸರ್ ಹೆಲ್ಮೆಟ್ ಅಂತ ಕೇಳ್ಬೇಕು. ನಮ್ಮನ್ನ ನಾವು ಕೂಡ ಸಂಬಳ ಇಸ್ಕೊಂಡು ಆ ಪುಣ್ಯಾತ್ಮ ಏನನ್ನೋದು, ಹಲೋ ಹೆಲ್ಮೆಟು, ನಮಗೆ ಮಾತಾಡೋಕೆ ಆಗಲ್ಲ. ಯಾಕೆ ಹೇಳಿ, ಆಲ್ರೆಡಿ ತಪ್ಪು ಮಾಡ್ಕೊಂಡು ಬಂದಿರ್ತೀವಿ. ಇದು ಹೆಂಗಿದೆ ಅಂದರೆ, ಇಸ್ರೇಲ್ ಜನಗಳು ಹೆಂಗಿದ್ರು ಅಂದರೆ, ಅಲ್ಲಿ ಐಗುಪ್ತದಲ್ಲಿ ಇವಾಗ ಬೈ ಚಾನ್ಸ್, ಇವಾಗ ನಾನು ಒಂದು ಉದಾಹರಣೆ ಹೇಳ್ತೀನಿ, ಬೈ ಚಾನ್ಸ್ ಅವ್ರನ್ನ ಟ್ರಾಫಿಕಲ್ಲಿ ಒಂದು ಕಾರ್ ಹಿಡ್ದ, ಹಿಡ್ದ ತಕ್ಷಣ ಅವ್ನ ತಲೆಮೇಲೆ ಹೆಲ್ಮೆಟ್ ಇಲ್ಲೇ ಇಟ್ಕೊಳ್ಳಿ. ಈ ಪೊಲೀಸವನು ಹೆಂಗೆ ಹೇಳ್ತಾನ ಅವ್ರನ್ನ ಅಂದರೆ, ಸರ್ ಬನ್ನಿ ಸರ್, ಚೆನ್ನಾಗಿದ್ದರೆ ಸರ್, ಹಾಂ ಏನು ಹೇಳೋ ಅಂತ ಯಾರು ಕೇಳೋದು, ಇಸ್ರೇಲ್ ಜನಗಳು ಇವನು ಪೊಲೀಸವನ್ನು ಕೇಳೋದು. ಆಗ ಆ ಪೊಲೀಸನ್, ಸರ್ ಹೆಲ್ಮೆಟ್ ಹಾಕಿಲ್ಲ ಸರ್. ಹಾಂ ಹಾಕೋಣ ಬಿಡು, ಏನಿವಾಗ, ಇಲ್ಲ ಹೇಳಿದೆ ಸರ್. ಅಷ್ಟೇನಾ, ಅಷ್ಟೇ ಸರ್. ಹಾಂ ಇವ್ರು ಹೋಗೋಣಲ್ಲ, ಹೋಗ ಆ ಕಡೆ ಅಂದರೆ ಉದಾಹರಣೆ. ಆ ಲೆವೆಲಲ್ಲಿ ಇಸ್ರೇಲ್ ಜನಗಳಿದ್ದರಂತೆ. ಹಿಂಗೆ ಮಾಡ್ತಾ ಇದ್ರೆ ಯಾರು ತಿನ್ನೋ ಕೋಪ ಬರಲಿ ಹೇಳಿ, ಹಾಂ ಎಲ್ಲೋದ್ರೂ ಮರೆಯೋದಿಲ್ಲ. ಹಾಂ ಯಾವ ಆಫೀಸ್ಗೆ ಹೋದ್ರು, ಸರ್ ಬಂದರು ಅವ್ರು ಬಂದರು, ಹಾಂ ಸರ್ ಬನ್ನಿ ಸರ್ ಕುತ್ಕೊಳ್ಳಿ ಸರ್. ಹಾಂ ಏನೋ ಏನು ಜಾಸ್ತಿ ಆಯ್ತು ನಿಂದು, ಇಲ್ಲ ಸರ್. ಏನು ಸರ್ ಅದೇನು ಅಲ್ಲ, ಇಲ್ಲ ಸರ್ ಮಾಡಿಬಿಡ್ದು ಸರ್. ಇನ್ನು ಏನಾಗಲ್ಲ, ಅವ್ರ ದೇಶದಲ್ಲಿ ಇದ್ದುಕೊಂಡು ಅವ್ರ ಅನ್ನ ತಿನ್ಕೊಂಡು ಅವ್ರಿಗೆ ಆವಾಜು. ಹಿಂಗೆ ಆಗ್ಬಿಟ್ಟಿದ್ರು ಯಾರು, ಹಂಗೆ ಆಗ್ಬೇಕನ್ನೋದೇ ದೇವರ ಉದ್ದೇಶ. ಹಲ್ಲೆಲೂಯಾ. ಆದಿಕಾಂಡ ಪುಸ್ತಕ ಹಂಗೆ ನಮ್ಮನ್ನ ಹೇಳೋದು, ವಿ ಆರ್ ಕಿಂಗ್ಸ್. ಡೈಲಿ ಅದು ನಿಮ್ಮ ಮನಸ್ಸಲ್ಲಿ ಬರಲಿ. ನೀವು ನೆನೆಸ್ಕೊಂಬಿಟ್ರೆ ನಾನು ಮಾಡ್ತಿರೋದು ಕೂಲಿ ಕೆಲಸ, ನಾನು ಮಾಡ್ತಿರೋದು ಏನೋ ಕೆಲಸ. ನಾನು ಹೇಳಿದ ಕೂಲಿ ಕೆಲಸ ಅನ್ನೋದು ಏನೋ ಸಾಧಾರಣವಾದ ಕೆಲಸ ಅಲ್ಲ. ಕೂಲಿ ಕೆಲಸ ಮಾಡಿ ಇವತ್ತು ದೊಡ್ಡ ದೊಡ್ಡ ಕೋಟಿಗಳನ್ನು ಸಂಪಾದನೆ ಮಾಡೋದನ್ನು ನಾನು ತೋರಿಸ್ತೇನೆ, ಎಷ್ಟು ಇತಿಹಾಸ ನಾನು ತೋರಿಸ್ತೇನೆ. ಹಲ್ಲೆಲೂಯಾ. ಅದು ಸ್ಪೆಷಲಿ ದೇವ್ರು ನಂಬಿದವರು, ಇನ್ನೂ ಸೂಪರ್. ಅವರು ದೇವ್ರು ನಂಬಿದವರು ಅಂತ ಅವ್ರ ಜೊತೆ ದೇವರಿರ್ತಾರೆ. ಅವ್ರು ಕೈ ಹಾಕುವ ಎಲ್ಲ ಪ್ರಯತ್ನಗಳನ್ನು ದೇವರು ಸಫಲ ಮಾಡುವ ದೇವರು. ಆಮೇನ್. ಯಾವತ್ತು ಜೋಸೆಫನ ಸಂಗಡ ಯಾರಿದ್ರಂತೆ, ದೇವರಿದ್ದು ಅವನ ಉನ್ನತ ಸ್ಥಾನಕ್ಕೆ ಏರಿಸಿ ಅವನ ದೇಶದಲ್ಲಿ ಅವನೊಬ್ಬನ ಮುಖಾಂತರ ಇಷ್ಟು ಜನಗಳನ್ನು, ಅಷ್ಟು ದೊಡ್ಡ ಕೋಟ್ಯಾಧಿಪತಿಗಳನ್ನು ಮಾಡಿದ್ರಂತೆ. ಹಲ್ಲೆಲೂಯಾ. ಹಾಗಾದರೆ ನಾವುಗಳು ಹೇಗಿರಬೇಕಂತೆ, ನಾವು ಆಳುವವರಾಗಿರ್ಬೇಕನ್ನೋದು ದೇವರ ಉದ್ದೇಶ. ದೇವರ ಒಬ್ಬ ಮನುಷ್ಯನ ಹಂಗಾಗೋದ್ರೆ ಇಡೀ ದೇಶದಲ್ಲಿ ಪ್ರತಿಯೊಬ್ಬರು ಉತ್ತಮ ಸ್ಥಾನಮಾನದಲ್ಲಿ ನಾವು ಇರೋದಾದರೆ, ನಮ್ಮ ಮಕ್ಕಳು ಇರೋದಾದರೆ, ಹಾಗಾದರೆ ಯೋಚನೆ ಮಾಡ್ರಿ. ಹಾಗಾದರೆ ದೇವ್ರ ನೀವು ಮಾತಾಡಬೇಕು, ದೇವರೇ ನಿನ್ನ ಮಾತುಗಳನ್ನು ನಮ್ಮ ಈ ದೇಶದಲ್ಲಿ ನಮ್ಮ ಜೀವಿತದಲ್ಲಿ ನೆರವೇರಿಸು. ನೀನು ಹೇಳಿದೆ ನಾವು ಆಳುವವರಂತ, ನಮ್ಮನ್ನು ಆಳುವವರನ್ನ ಮಾಡಿ ಎಂಬುದಾಗಿ. ಹಲ್ಲೆಲೂಯಾ. ನಾವೇ ನೆನೆಸ್ಕೊಂತೇವೆ, ಅಷ್ಟೇ ಬಿಟ್ಟು ನಮಗೇನೇ ಇಲ್ಲ, ಇಲ್ಲಿ ಕತೆ ಮುಗಿದೋಯ್ತು, ನಾವು ಬೇಗ ಸತ್ಬಿಟ್ಟು ಸಮಾಧಾನ ಮಚ್ಚಿಬಿಟ್ಟು ಗಂಧದ ಪೆಟ್ಟಿನಲ್ಲ ಇಲ್ಲ ಆರ್ಡಿನರಿ ಪೆಟ್ಟಿನ ಮಾಡಿಬಿಟ್ಟು ಮೇಲೆ ಹೋಗ್ಬಿಡೋದಂತ. ಮೇಲೆ ಹೋಗೋಕ್ಕೆ ದೇವ್ರು ಬಿಡಲ್ಲ, ಅಪ್ಪ ಇದು ನಂದು ಪರಲೋಕ, ಭೂಮಿಯಲ್ಲಿ ನಿನ್ನ ಕೆಲಸ ಇದೆ, ಮತ್ತು ರೂಪಾಂತರ ಮಾಡಿ ಹೊಸ ದೇಹ ಕೊಟ್ಟು ಪಾಪಿಲ್ಲ ದೇಹ ಕೊಟ್ಟು ಮತ್ತೆ ಭೂಮಿ ಕಳಿಸ್ತೀನಿ. ನನ್ನ ಇಷ್ಟ ಏನು ಗೊತ್ತಾ, ಭೂಮಿನ ಆಳ್ಬೇಕಂತ. ಹೋಗ್ರಲ್ಲಿ ಆಳ್ರಲ್ಲಿ ನಾನು ನೋಡಿದ್ದೇಲ್ವಪ್ಪ ನೀವು ನೀವು ಆಳಿದ್ದು ಅಂತ ದೇವ್ರು ಹೇಳ್ತಾರೆ. ಇವಾಗ ಒಂದು ಮಗುಗೆ ಏನೋ ತರ್ತೀರ ಮನೆಗೆ, ಗೊಂಬೆನೂ ತರ್ತೀರ, ಇವಾಗ ಆ ಮಗು ಅದನ್ನು ನೋಡೋದಿಲ್ಲ ಆಡೋದಿಲ್ಲ, ನಿಮಗೇನು ಆಸೆ? ಒಂದು ಸೈಕಲ್ ತಗೊಂಬರ್ತೀರ, ಆ ಮಗು ಸೈಕಲ್ ಕುತ್ಕೊಂಡು ಏನು ಮಾಡಬೇಕು, ಅದು ನೀವು ನೋಡಬೇಕು, ನೋಡಿ ನಿಮಗೆ ಆನಂದ. ಆ ಮಗು ಆ ಕಡೆ ತಲೆನೂ ಹಾಕಲ್ಲ, ಅದು ಯಾವ ಇನ್ನೊಬ್ಬರು ತುಳಿತಾ ಇರ್ತಾರೆ ಅದನ್ನು. ನಿಮ್ಗೇನು ಅನಿಸುತ್ತೆ, ನನ್ನ ಮಗುಗೆ ತಂದ್ರೆ ಇನ್ನೊಬ್ಬ ಮಗು ತುಳಿತದಲ್ಲ, ತುಳಿಯೋದಲ್ಲ ಆ ಮಗು ಕೊನೆಗೆ, ಇಲ್ಲ ಆಸೆ ನೆರವೇರ್ತಿದ್ದ ಅಪ್ಪ ಅದು ಇಲ್ಲ. ಹಾಗೆ ನಮ್ಮ ದೇವರು ತಗೊಳ್ರಿ, ಎಫೆಸದವ್ರು ಬರೆದ ಪತ್ರಿಕೆ 1:7 ಓದ್ರಿ, Ephesians 1:7 ನೋಡ್ರಿ ಬೈಬಲ್ ಏನಂತಿದ್ದು ಗಮನಿಸಿ. ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷ ಮಾಡಿಕೊಂಡಿದ್ದನು. ಅದೇನೆಂದರೆ ಗಮನಿಸಿ ಅದೇನೆಂದರೆ ಭೂಪರಲೋಕಗಳಲ್ಲಿರುವ ಏನಂತ ಅದೇನೆಂದರೆ ಎಲ್ಲ ಹೇಳ್ರಿ ಜೋರಾಗಿ ಹೇಳ್ರಿ ಅದೇನೆಂದರೆ ಒಂದು ಪ್ರೋಗ್ರಾಮ್ ಹಾಕಿದ್ರಂತೆ ದೇವರು, ಒಂದು ಪ್ರೋಗ್ರಾಮ್ ದೇವರು ಹಾಕಿದ್ರಂತೆ. ಅದು ಏನು ಅಂತ ನಾವು ತುಂಬ ತಿಳ್ಕೊಳ್ಳೋದು ತುಂಬ ಮುಖ್ಯ. ನಿಷ್ಕರ್ಷ ಮಾಡಿದ್ದೀನಿ, ಇಂಗ್ಲೀಷ್ ಹೇಳಿದ ವಾಕ್ಯ ಓದ್ರಿ 1:9. ಹಾಂ, ಹ್ಯಾವಿಂಗ್ ಮೇಡ್ ನೋನ್ ಅನ್ ಟು ಅಸ್ ದ ಮಿಸ್ಟ್ರಿ ಆಫ್ ಇಸ್ ವಿಲ್ ಮಿಸ್ಟ್ರಿ ಆಫ್ ಇಸ್ ವಿಲ್ ಈಸ್ ವಿಲ್ ಆ ಬ್ಯೂಟಿಫುಲ್ ಆ ಅಕಾರ್ಡಿಂಗ್ ಟು ಇಸ್ ಗುಡ್ ಪ್ಲೆಜರ್ ವಿಚ್ ಹಿ ಹ್ಯಾಡ್ ಪರ್ಪಸ್ ಇನ್ ಹಿಮ್ಸೆಲ್ಫ್. ನೋಡ್ರಿ, ಆತನ ಒಂದು ಚಿತ್ತ, ಆತನ ಒಂದು ಸಂಕಲ್ಪ ಇತ್ತಂತೆ. ಏನಂತ ನಾವು ತಿಳ್ಕೊಬೇಕು ಅದನ್ನು. ಎಲ್ಲ ಓಡೋದ್ರಲ್ಲೇ ಇದ್ದಾರೆ, ಮೇಲಕ್ಕೆ ಓಡೋದಲ್ಲ, ಇಲ್ಲಿರೋದು
ನೀವು ಹೇಳೋದು ಬ್ರದರ್ ನಾವು ಸತ್ತೋಗ್ತಿಲ್ಲ ಬ್ರದರ್, ನೀನೊಂದು 120 ವರ್ಷ 100 ವರ್ಷ ಆದಮೇಲೆ ಅದು ಟೆಂಪ್ರವರಿ ಸಾವು. ಪಕ್ಕದ ಹೇಳ್ರಿ, ಅದು ಟೆಂಪ್ರವರಿ. ಯಾಕಂದರೆ ಇವಾಗ ಈ ಶರ್ಟ್ ಹಾಕ್ಕೊಂಡಿದ್ದೀನಪ್ಪ, ಇನ್ನೊಂದು ತುಂಬ ಸೂಪರ್ ಆದ ಶರ್ಟ್ ಬಂದ್ಬಿಡ್ತು, ಇವಾಗ ನಾನು ಅದನ್ನ ಹಾಕ್ಕೊಬೇಕು, ಇದೇನು ಮಾಡಬೇಕೀಗ? ಇಲ್ಲ ಇದು ಹಾಕ್ಕೊಂತೀನಿ ಅಂದರೆ ಚೆನ್ನಾಗಿ ಕಾಣಿಸಿದಾ, ಚೆನ್ನಾಗಿರ್ತೈದಾ, ಯಾರು ನೋಡಿದೆ ಏನೋ ಡಬಲ್ ಇದ್ದಂಗೆ ಇದ್ದಲ್ಲ ಹೇಳ್ತಾರೇ ಇಲ್ವಾ? ಅವ್ರು ತಿಳ್ಕೊಂಡ್ರೆ ಲೂಸ್ ನನ್ನ ಮಗ ನೀವು ಅಂತ ಅಂತಾರೆ ಇಲ್ವಾ? ಎರಡೆರಡು ಹಾಕೊಂಬಂದೆ ಅಂತ ಹೇಳಿ ಮಾತಾಡ್ಬೇಕಪ್ಪ ನೀವು. ಇವಾಗ ಈ ಶರ್ಟ್ ಚೆನ್ನಾಗಿದೆ, ಇದಕ್ಕೆ ನಾನು ಸೂಪರ್ ಡೈಮಂಡಲ್ಲಿ ಮಾಡಿದೆ ಅಂದ್ಕೊಂಡು, ನನಗೆ ಒಂದು ಶರ್ಟ್ ತಂದುಬಿಡ್ರಿ ಇವಾಗ. ನನಗೇನು ಬಂದ್ರೆ ಅದ್ರ ಮೇಲೆ ಹಾಸು ಡೈಮಂಡ್ ಶರ್ಟ್ ಎಲ್ಲೋದು, ಈ ಕಡೆ ಡೈಮಂಡು, ಈ ಕಡೆ ಡೈಮಂಡು, ಹಿಂದೆ ಡೈಮಂಡು, ಹಾಕ್ಕೊಂಡ್ರೆ ಎಲ್ಲ ಸೂಪರ್ ಅಂತಾರೆ. ಇವಾಗ ನನಗೆ ಹಾಕ್ಕೊಬೇಕು, ಇವಾಗ ಇದ್ರ ಮೇಲೆ ಹಾಕ್ಕೊಳಕ್ಕೆ ಆಗಲ್ಲ, ಹಾಕ್ಕೊಂಡ್ರೆ ಡಿಸ್ಟರ್ಬ್ ಮಾಡ್ತಿದ್ದು, ಏನು ಮಾಡ್ಬೇಕು ಇದನ್ನು? ಸೇಮ್ ಲೈಕ್ ದ್ಯಾಟ್ ಓನ್ಲಿ ದಿಸ್, ಈ ಒಂದು ಸಾವು ಅಷ್ಟೇ. ಶರ್ಟ್ ಚೇಂಜ್ ಮಾಡತ್ತಾರ, ಡ್ರೆಸ್ ಚೇಂಜ್ ಮಾಡತ್ತಾರ, ಈ ಹೊಸ ಡ್ರೆಸ್ ರೆಡಿಯಾಗಿದೆ, ಮರಣವಿಲ್ಲದ ಒಂದು ಡ್ರೆಸ್ ರೆಡಿಯಾಗಿದೆ, ಅದನ್ನು ಹಾಕ್ಕೊಳ್ಳೋಕ್ಕೆ ಈ ಡ್ರೆಸ್ನ ಬಿಸಾಕಲೇಬೇಕು. ಹೊಸ ಡ್ರೆಸ್ ನಮಗೆ ರೆಡಿಯಾಗಿದೆ, ಅದು ನಿತ್ಯ ಜೀವ ಎಂಬ ಡ್ರೆಸ್. ಹಲ್ಲೆಲೂಯಾ. ಅದಕ್ಕಾಗಿ ಭಯಪಡೋ ಅವಶ್ಯಕತೆ ಇಲ್ಲ. ಯಾರು ಭಯಪಡ್ಬಿಡ್ರಿ, ಅಯ್ಯೋ ನಮ್ಮನ್ನು ಸಮಾಧಾನ ಇಟ್ಬಿಡ್ತಾರೆ, ಮುಚ್ಚಿಬಿಡ್ತಾರೆ, ಏನಾಗಲ್ಲ. ಬಾಡಿ ಮಾತ್ರ ಹೋಗ್ದು ಅಷ್ಟೇ, ಸ್ಪಿರಿಟ್ ಎಲ್ಲ ಹೊರಗೆ ನೋಡ್ತಾ ಇರ್ತೈತೆ. ಅದನ್ನು ಏನಪ್ಪ ನನ್ನ ಬಾಡಿ ಹಿಂಗೆಲ್ಲ ತೊಳಿತಾ ಇದ್ದಾರೆ, ಹಿಂಗೆಲ್ಲ ಮುಟ್ತಾ ಇದೆ, ಅದು ಗಂಧದ ಮರದಲ್ಲಿ ಮುಟ್ತಾ ಇದ್ದಾರೆ ಅಂತ ನೋಡ್ತಾ ಇರ್ತಾರೆ. ಸ್ಪಿರಿಟ್ ಹೊರಗಡೆಯಿಂದ ಏನು ಮಾಡ್ತದೆ ಅದನ್ನ ನೋಡ್ತಾ ಇರ್ತೈತೆ. ನೀವು ನಿಮ್ಮ ಅದಕ್ಕೇನಿದೆ ಸೋಲು ಸ್ಪಿರಿಟ್ ಬದುಕಿರ್ತ ಅದು ನೋಡ್ತಾ ಇರ್ತದೆ. ಬರೀ ಬಾಡಿ ಮಾತ್ರ ಸೇರ್ತದೆ ಅಷ್ಟೇ, ಬಾಡಿ ನೋಡ್ತಾ ಇರ್ತದೆ ಅಷ್ಟೇ. ನೋಡ್ತಾ ಇರ್ತೀರಾ ಎಲ್ಲ ಅಗಿದ್ರು ಮುಚ್ಚಿದ್ರು, ಎಲ್ಲ ಅಳ್ತಾ ಇರ್ತಾರೆ, ಯಾರ್ಯಾರೋ ಅಳ್ತಾ ಇರ್ತಾರೆ, ಬೇಡ ಹೇಳೋದಲ್ಲ, ಯಾರ್ಯಾರೋ ಅಳ್ತಾ ಇರ್ತಾರೆ, ಬೇಕಾದ್ರಲ್ಲಿ ಅಳ್ತಾ ಇರ್ತಾರೆ. ಕೆಲವರು ಆ್ಯಕ್ಟಿಂಗ್ ಮಾಡ್ತಾರೆ, ಅವಾಗ ಸ್ಪಿರಿಟ್ ಗೊತ್ತಾಗ್ತದೆ ನೋಡಿ ಇವನು ಎಂಥ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ ಇಲ್ಲಿ. ಹಾಂ, ಕೆಲವರು ಇರೋ ಮೂಗು ನೋತಿನ ಕೆಲವೊಂದು ವಾಲನ್ನು ಕಿತ್ಕೊಳ್ಳೋಕೆ ಟ್ರೈ ಮಾಡ್ದೆ, ಇದು ನೋಡಿದ್ರೆ ನೋಡ್ದ ಇವನು ಪ್ಲ್ಯಾನು ಹೆಂಗಾದ್ರೂ ಮಾಡಿ ಅದನ್ನು ಹೇಳಿತ ಅದನ್ನು ಹಾಕ್ಕೊಂಡು ಇದ್ದೀರಾ? ಸ್ಪಿರಿಟ್ಗೆಲ್ಲ ಗೊತ್ತಾಗ್ತಿದೆ ಪಕ್ಕ ಹೇಳ್ರಿ. ಬಾಡಿ ಶರ್ಟ್ ಬಿಚ್ಚಿದ್ರೇ ಇನ್ನೊಂದು ಶರ್ಟ್ ಹಾಕೊಂಡು, ಇಲ್ಲ ನಾನು ಸೀರೆ ಮೇಲೆ ಸೀರೆ ಉಡ್ತೀನಿ ಅಂದರೆ ನಿಮ್ಮನ್ನು ಏನಂತ ಹೇಳಿ ಆಗ್ತಿದಾ? ಬೇಡ, ತಾಯಂದ್ರೆಲ್ಲ ಸೀರೆ ಉಟ್ಕೊಂಬಂದಿರ, ಸೀರೆ ಮೇಲೆ ಸೀರೆ ಉಡ್ತೀನಿ, ಚುಡಿದಾರ ಆದರೆ ಏನೋ ಹಾಕೊಂಬಿಡೋದನ್ನು ಇಟ್ಕೊಳ್ಳಿ, ಸೀರೆ ಮೇಲೆ ಸೀರೆ ಉಡಕ್ಕೆ ಆಗ್ತಿದಾ? ಮಾತಾಡ್ಬೇಕಪ್ಪ. ಹೊಸ ಸೀರೆ ಬಂದ್ಬಿಡ್ತೀವಿ ಇವಾಗ, ಡೈಮಂಡ್ ಸೀರೆ, 100 ಲಕ್ಷ ರೂಪಾಯಿ ಸೀರೆ, ಏನಾಗ್ತಿದೆ ನಿಮಗೆ? ಉಡ್ಬೇಕಲ್ವೇ, ವೆಯ್ಟ್ಲೆಸ್ಸು, ವೆಯ್ಟೇ ಇಲ್ಲ, 1.5 ಕೆಜಿ ಕೂಡ ಇಲ್ಲ, 100 ಗ್ರಾಮು ಇಲ್ಲ, ಎಷ್ಟದು? 1 ಲಕ್ಷ ರೂಪಾಯಿ. ಅವಾಗ ನೀವೇನು ಮಾಡ್ತೀರಾ? ಇಲ್ಲ ಇದ್ರ ಮೇಲೆ ಉಟ್ಕೊಂತೀನಿ ಅಂದರೆ ನಮ್ಮನ್ನು, ಅಬ್ಬ ಇದು ಬಾಂಬೆದಲ್ಲಿರೋ ಸೀರೆ ಶೋರೂಮ್ ಅಲ್ಲ, ಅಥವಾ ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ ಅಲ್ಲ, ಇಲ್ಲಿ ಬಂದ್ಬಿಟ್ಟು ಟ್ರಯಲ್ ನೋಡೋಕ್ಕೆ, ಇದು ಆಲ್ ರಿಯಲ್. ಈ ದೇಹ ಹೋಗಲೇಬೇಕು, ಹೊಸ ದೇಹ ಧರಿಸ್ಕೊಳ್ಳೇಬೇಕು. ದ ನೇಮ್ ಆಫ್ ಜೀಸಸ್. ಹಾ, ಹೊಸ ದೇಹ ಧರಿಸ್ಕೊಂಡು ಎಲ್ಲಿ ಹೋಗಬೇಕು? ಇಲ್ಲಿ ಆಳ್ಬೇಕು, ಅದೇ ದೇವರ ಉದ್ದೇಶ, ಅದಕ್ಕೆ ದೇವರು ಕೊಡೋದು ನಮಗೆ. ಓದಿ ಆ ವಾಕ್ಯ, ಓದಿ ಆ ವಾಕ್ಯ, ಓದಿ ಓದಿ. ಅದೇನೆಂದರೆ ಭೂ ಪರಲೋಕಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕೆಂಬುದೇ. ಹಾಗಾದ್ರೆ ಭೂಮಿ ಸೈತನ ಕೇಳಿರ್ಬೇಕಾ? ಯಾರು ಕೇಳಿರ್ಬೇಕು ಹೇಳಿ? ಈ ದೇವ್ರ ಪ್ಲಾನ್ ಏನು? ಇವಾಗ ಇವಾಗ ನೋಡಿ, ಕರ್ನಾಟಕದಲ್ಲಿ 3 ಪಕ್ಷಗಳಿತ್ತು, ಯಾವುದು? BJP, ಕಾಂಗ್ರೆಸ್, JDS. ಈಗ ಒಂದು ಗೌರ್ಮೆಂಟ್ ಬರಬೇಕು, ಎಲ್ಲ ಚೆಲ್ಲಾಪಿಲ್ಲಿ ಆಗೋಯ್ತು. ಒಂದು ಗೌರ್ಮೆಂಟ್ ಬರಬೇಕು, ಅದಕ್ಕೆ ಏನು ಮಾಡಬೇಕಾಗಿತ್ತು ಅಂದರೆ ಇಬ್ಬರು ಜೊತೆ ಸೇರಬೇಕು. ಅಂದರೆ ಅವರಿಬ್ಬರು ಉದ್ದೇಶ ಏನು? ಇಬ್ಬರು ಸೇರಿಕೊಂಡು ಏನು ಮಾಡಬೇಕು? ಶಬ್ದ ಮಾ, ಇಬ್ಬರು ಸೇರಿಕೊಂಡು ಏನು ಮಾಡಬೇಕು? ಈಗ ದೇವ್ರ ಉದ್ದೇಶ ಅಷ್ಟೇ, ಅವರು ನಾವು ಸೇರಿಕೊಂಡು ಆಳುವವರಾಗಬೇಕನ್ನೋದೇ ದೇವರ ಉದ್ದೇಶ. ಇದು ದೇವರ ಆದಿಯ ಸಂಕಲ್ಪ. ಆದಿಕಾಂಡ ಪುಸ್ತಕದಲ್ಲಿ ಇನ್ನೂ ಆ ವಾಕ್ಯ ನೆರವೇರಿಲ್ಲ, ಆ ವಾಕ್ಯ ನೆರವೇರಬೇಕು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ ಇಲ್ವಾ ಹೇಳ್ರಿ? ನಾನು ಆಳುವವನು ಅಂತ ಹೇಳ್ರಿ, ಐ ಆಮ್ ಎ ಕಿಂಗ್. ಈಗ ನೋಡಿ ಆ ವಾಕ್ಯ ಓದಿ, ಇವಾಗ ಇನ್ನೊಂದ್ಸಲಿ ಓದಿ ಆ ವಾಕ್ಯ, ಓದಿ ಆ ವಾಕ್ಯ, ಓದಿ. ಕಾಲವು ಪರಿಪೂರ್ಣವಾದಾಗ. ಕಾಲ ಪರಿಪೂರ್ಣ ಇದೆ, ಯಾವಾಗಾಯ್ತು? ಕಾಲ ಪರಿಪಕ್ವವಾದಾಗ ಕರ್ತನೇಸು ನನ್ನನ್ನು ಹರಿಸಿ ಬಂದ. ಕಾಲ ಪರಿಪಕ್ವವಾದಾಗ ಕರ್ತನೇಸು ನನ್ನ ಹರಿಸಿ ಬಂದ. ಕಷ್ಟವನ್ನೆಲ್ಲ ತೊಲಗಿಸಿದ, ಕಣ್ಮಣಿಯಂತೆ ನನ್ನ ಕಾಯುವ. ಅಲ್ಲೆಲ್ಲೂಯ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಕಾಲ
ಪರಿಪೂರ್ಣ ಯಾವಾಗ ಪರಿಪೂರ್ಣ ಆಯಿತು? ದೇವ್ರು ಹೇಳ್ತಾರಲ್ಲ ಕಾಲು ಪರಿಪೂರ್ಣವಾಯಿತು, ಮಾರ್ಕ 1:15 ಕಾಲ ಪರಿಪೂರ್ಣವಾಯಿತು. ತಗೊಳ್ರಿ ಅದನ್ನ, ಇದು ಇಕ್ಕೊಳ್ಳಿ, ಅದನ್ನ ತಗೊಳ್ಳಿ, ಮಾರ್ಕ 1:15 ತಗೊಳ್ರಿ. ಬೇಗ ನಾನು ಬೇಗ ಮುಗಿಸ್ತೇನೆ. ಕಾಲ ಪರಿಪೂರ್ಣವಾಯಿತು, ಕಾಲ ಪರಿಪೂರ್ಣವಾಯಿತು. ಪೌಲ ಅದನ್ನೇ ಬರೀತಾ ಇದ್ದಾನೆ. ಕಾಲ ಪರಿಪೂರ್ಣ ಆದಾಗ ಯಾರು ಬಂದಿದ್ದ ಅಲ್ಲಿಗೆ? ಯೇಸು ಬಂದರು. ಯಾಕೆ ಬಂದರು? ಡಿವರ್ಸ್ ಅಂದರೆ ಡೈವರ್ಸ್ ಮಾಡೋಕ್ಕಾಗಿ ಅಲ್ಲ. ಗಂಡ ಹೆಂಡ್ತಿನ ನಾವು ಪರಲೋಕಕ್ಕೆ ಏನಾಗಿದ್ದೇವೆ? ನಮ್ಮನ್ನು ಏನು ಕರೀತಾರೆ? ನಾವೇನಾಗಿದ್ದೇವೆ ಯೇಸು ಸ್ವಾಮಿಗೆ? ನೋಡಿ, ಗಂಡ ಹೆಂಡ್ತಿ ಸಂಬಂಧ ಬೈಬಲ್ ಏನಂತಿದೆ? ಯೇಸು ಮದುಮಗನಾಗಿದೆ. ನಾವೇನಾಗಿದ್ದೇವೆ? ಮದುಮಗಳಾಗಿದ್ದೇವೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ಮದುವೆ ಅನ್ನೋದು ತುಂಬ ಸೂಪರ್. ಕೆಲವರೆಲ್ಲ ಹೆಂಡ್ತಿ ನೋಡಿದ್ರೆ ಕೇವಲವಾಗಿ ನೋಡಿದ್ರೆ, ಗಂಡ ನೋಡಿದ್ರೆ ಕೇವಲ. ಮದುವೆ ಅನ್ನೋದು ಯೇಸು ಸ್ವಾಮಿಗೂ ಸಭೆಗೂ ಹೋಲಿಕೆ ಆಗಿದೆ. ಹಾಗಾದರೆ ಯೇಸುವೆ ತನ್ನ ಸಭೆಯನ್ನು ಇಷ್ಟು ಪ್ರೀತಿ ಮಾಡೋದಾದರೆ ನಮ್ಮ ಹೆಂಡತಿ ನಾವು ಎಷ್ಟು ಪ್ರೀತಿ ಮಾಡಬೇಕಂತ ಪೌಲ ಅಲ್ಲಿ ಬರೀತಾನೆ. ಅದೇ ಎಫೆಸ ಪತ್ರಿಕೆಯಲ್ಲಿ ಬರೀತಾನೆ ಅದನ್ನು. ಇವತ್ತು ಗಂಡ ಹೆಂಡತಿ ಪ್ರೀತಿ ಇಲ್ಲದೆ ಇರೋದ್ರಿಂದನೇ ಎಷ್ಟೋ ಕುಟುಂಬದಲ್ಲಿ ಬ್ಲೆಸ್ಸಿಂಗ್ ಇಲ್ಲ, ಪ್ರಾಸ್ಪರಿಟಿ ಇಲ್ಲ, ದರಿದ್ರ ಹೋಗ್ತಾ ಇದೆ. ಯಾವತ್ತು ಗಂಡ ಹೆಂಡತಿ ಯಾವತ್ತು ಅನ್ಯೋನ್ಯವಾಗಿರ್ತಾರೋ ಅವ್ರ ಮನೆ ಸೂಪರ್ ಆಗಿರ್ತದೆ. ಚಿಕ್ಕ ಮನೆ ಆದರೂ ಕೂಡ ಚೊಕ್ಕಟವಾಗಿ ಸಂತೋಷವಾಗಿ ಅವ್ರು ಇರ್ತಾರೆ. ಹಂಗಾದರೆ ಹೆಂಡತಿ ಆದ ನಾನು, ಗಂಡನಾದ ನಾನು, ಯೇಸು ಇಬ್ಬರು ಅನ್ಯೋನ್ಯವಾಗಿ ನೀವು ನಡ್ಕೊಳ್ಳುವಾಗ ನಿಮ್ಮ ನಿಮ್ಮ ಬಿಸ್ನೆಸ್, ನಿಮ್ಮ ಕೆಲಸ, ನೀವು ಎಲ್ಲವೂ ಕೂಡ ಸೂಪರ್ ಆಗಿರ್ತದೆ. ಅವರ ಅನ್ಯೂನತೆಯಲ್ಲಿ ನಾವು ಬರಬೇಕು ಯಾವತ್ತು ಕೂಡ. ಆ ಅನ್ಯೂನತೆಯಲ್ಲಿ ಇರುವಾಗಲೇ ನಾವು ದೊರೆಗಳಾಗಿ ಮಾರ್ಪಡಲು ಸಾಧ್ಯ. ಏನಂದ ಮಾರ್ಗದಲ್ಲಿ ಏನಂದ್ರು? ಪರಿಪೂರ್ಣವಾಯಿತು, ಕಾಲವು ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು. ಹಲೋ, ಈಗ ದೇವರ ರಾಜ್ಯ ಎಲ್ಲಿದೆ? ಮೇಲಿದೆ ತಾನೆ, ಮೇಲಿದೆ ತಾನೆ. ದೇವರ ರಾಜ್ಯ ಎಲ್ಲಿಂದ ಬಂತು? ಇಳಿದು ಬಂದ್ಬಿಡ್ತು. ಎಲ್ಲಿಗೆ? ನಮ್ಮ ಹತ್ರ ಬಂದ್ಬಿಡ್ತು. ಅಲ್ಲಿದ್ದುದು ಈಗ ಇಲ್ಲಿ ಬಂತು. ಕಾಲವು ಪರಿಪೂರ್ಣವಾಯಿತು, ಕಾಲ ಪರಿಪೂರ್ಣ ಆಗೋಯ್ತು, ದೇವರ ರಾಜ್ಯವು ಸಮೀಪಿಸಿತು. ದೇವರ ರಾಜ್ಯವು ಎಲ್ಲಿದೆ ಈಗ? ಹಲ್ಲೆಲೂಯಾ, ಸಮೀಪಿಸಿತು. ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿ ಹೇಳಿದನು. ಏನ್ ಸುವಾರ್ತೆ? ಇನ್ನು ಮೇಲೆ ನೋಡ್ಬೇಡ್ರಿ, ಆ ಮೇಲಿರೋದು ಕೆಳಗ್ ಬಂದಾಯ್ತು, ಕೆಳಗಿರೋದು ನಿಮ್ಮೊಳಗ್ ಬಂದಾಯ್ತು. ಈಗ ಆಳುವವರು ನೀವು. ಒಂದು ಮಹಾ ಪವರ್ ನಿಮ್ಮಲ್ಲಿ ಬಂದಿದೆ, ಮಹಾಶಕ್ತಿ ನಿಮ್ಮಲ್ಲಿ ಬಂದಿದೆ. ಇದು ದೇವರ ಆದಿಯ ಸಂಕಲ್ಪ. ಅದಕ್ಕೆ ಎಫೆಸ ಇಂಗ್ಲಿಷ್ ಅಲ್ಲಿ ಹೋದ್ರೆ ವಾಕ್ಯ ಇಂಗ್ಲಿಷ್ ಅಲ್ಲಿ ಹೋದ್ರೆ ಇಂಗ್ಲಿಷ್ ಅಲ್ಲಿ ಹೋದ್ರೆ ಕೂತ್ಕೊಳ್ಳಿ. And saying the time is fulfilled. Time is fulfilled. And the kingdom of God. ಏನಂದೆ? And the kingdom of God. ನೋಡಿ, kingdom of God ಬೇರೆ, kingdom of heaven ಬೇರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪರಲೋಕ ಬೇರೆ, ಪರಲೋಕ ರಾಜ್ಯ ಬೇರೆ. ಇವತ್ತು ಬೋಧನೆಗಳು ಅದೇ ಮಿಸ್ಟೇಕ್. ರಾಜ್ಯಕ್ಕೂ ಲೋಕಕ್ಕೂ ವ್ಯತ್ಯಾಸ. ಪರಲೋಕ ಬೇರೆ, ಪರಲೋಕದಿಂದ ಬಂದದ್ದೇ ರಾಜ್ಯ. ಈಗ ರಾಜ್ಯ ಎಲ್ಲಿದೆ? ನಮ್ಮೊಳಗಿದೆ. ಆ ರಾಜ್ಯ ಯಾರು ಅಲ್ಲ, ಆ ರಾಜ್ಯ ಯೇಸು ಸ್ವಾಮಿ ಆಗಿದ್ದಾನೆ. ಅದಕ್ಕೆ ಯೇಸು ಹೇಳ್ತಾರೆ, ಕಾಲ ಓದಿ. ಅಂಡ್ ದ ಕಿಂಗ್ಡಮ್ ಆಫ್ ಗಾಡ್ ಇಸ್ ಅಟ್ ಅಂಡ್ ರಿಪೆಂಟ್ ಈ ಅಂಡ್ ಬಿಲೀವ್ ದ ಗಾಸ್ಪೆಲ್. ಎಲ್ಲಿದೆ ಅಂದೆ? ಅಂಡ್ ಎಲ್ಲ ಕೈ ತೋರಿಸಿ. ಕಂಕಳೆಲ್ಲ ಮಗುನ ಇಟ್ಕೊಂಡು ಊರೆಲ್ಲ ಹುಡುಕದಂತೆ. ಮಗು ಎಲ್ಲಿ? ಎಸ್ ಬಂದ್ಬಿಡ್ತಾರಂತೆ. ಹಾ, ಇಲ್ಲಪ್ಪ, ನಿನ್ ಕಂಕಳಲ್ಲಿ ಇದೆ ನೋಡು. ಏನಂತಾರೆ ಹಿಂಗ? ಏನಂತ ಇದೆ? ಅಂಡ್ ದ ಕಿಂಗ್ಡಮ್ ಆಫ್ ಗಾಡ್. ಎಲ್ಲ ಹೇಳ್ರಿ, ಕಿಂಗ್ಡಮ್ ಆಫ್ ಗಾಡ್ ಇಸ್ ಅಟ್ ಅಂಡ್. ಹೇಳಿ ಹೇಳ್ರಿ, ನನ್ನ ಕೈನಲ್ಲಿದೆ. ಯಾರು ಹೇಳಿದ್ರು? ಅನಿಲ್ಗೌಡನ? ನಾನು ಹೇಳಿಲ್ಲ. ಮಾರ್ಕ 1:15 ಇಂಗ್ಲೀಷಲ್ಲಿ ಆಂಪ್ಲಿಫೈಡ KGV ಹೇಳ್ತಿದ್ದೆ ನೋಡು. ಈ ವರ್ಷ ಇನ್ನೊಂದು ವರ್ಷ ಏನಂತಿದೆ ಕನ್ನಡದಲ್ಲಿ? ಇನ್ನೊಂದು ವರ್ಷ ಕಾಲವು ಬೇಗ ಬೇಗ ಬೇಗ. ಕಾಲ ಪರಿಪೂರ್ಣವಾಯಿತು. ಅದರಲ್ಲಿ ಆಂಪ್ಲಿಫೈಡ್ ಇರೋದು. ಓಕೆ, 1:15 ಕೊಡಿ. ಅಂಡ್ ಸೇಯಿಂಗ್ ದ ಅಪಾಯಿಂಟೆಡ್ ಪೀರಿಯಡ್ ಆಫ್ ಟೈಮ್. ಏನಂದೆ? The appointed period of time. ಎಷ್ಟು ಬ್ಯೂಟಿಫುಲ್ ಆಗಿದೆ ಇಂಗ್ಲಿಷ್ ಅಲ್ಲಿ. Time is fulfilled, completed, and the kingdom of God is at hand. Repent, have a change of mind, which issues in regret for past sins and in change of conduct for the better, and believe, trust in rely on the adhere to the good news, the gospel. Amen. ಏನ್ ಗುಡ್ ನ್ಯೂಸ್?
ನಿನ್ನೊಳಗೆ ದೇವರಾಜ್ಯ ಇದೆ. ನಿನ್ನೊಳಗೆ ಹಾಗಾದ್ರೆ ಹೇಳಿ, ದೇವರಾಜ್ಯ ಕೆಳಗಿದೆಯಾ ಮೇಲಿದೆಯಾ? ದೇವರಾಜ್ಯ ಕೆಳಗಿದೆಯಾ ಮೇಲಿದೆಯಾ? ಯಾರು ನಿನ್ನೊಳಗಿರೋದು? ಯೇಸುನ ಆ ರಾಜ್ಯನೇ ನಿನ್ನೊಳಗೆ ಬಂದಿದೆ. ಪರಲೋಕದಿಂದ ಬಂದವನೇ, ಪರಲೋಕದಿಂದ ಬಂದವನೇ ತನ್ನ ರಾಜ್ಯನ ಇಲ್ಲಿ ಸ್ಥಾಪಿಸಿದನೆ. ಇಂಗ್ಲೆಂಡು ಇಲ್ಲಿ ಬರಲಿಲ್ಲ, ಇಂಗ್ಲೆಂಡಿಂದ ಇಲ್ಲಿ ಬಂದವರು ಅವರ ಒಂದು ಇದನ್ನೇನು ಮಾಡಿದ್ರು? ಇಲ್ಲಿ ಸ್ಥಾಪನೆ ಮಾಡಿದ್ರು, ಅವ್ರ ರಾಜ್ಯವನ್ನು ಇಲ್ಲಿ ಸ್ಥಾಪನೆ ಮಾಡಿದ. ಹಾಗೆ ಪರಲೋಕದಿಂದ ಬಂದವನು ತನ್ನ ಡೊಮಿನಿಯನ್, ತನ್ನ ರಾಜ್ಯವನ್ನು ಇಲ್ಲಿ ಸ್ಥಾಪಿಸಿದ್ದಾನೆ. ಈಗ ಕರಿತಾ ಇದ್ದಾನೆ ನಿಮ್ಮೆಲ್ಲರನ್ನು ಕೂಡ. ಅದಕ್ಕೆ ಕೊಲೆಷನ್ಸ್ 1:13 ಏನಂತ ಇದೆ? ನಿಮ್ಮ ಅಂಧಕಾರದ ದೊರೆತನದಿಂದ ದೇವರು ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಹಲ್ಲೆಲೂಯಾ. ವಾಟ್ ಎ ಗ್ರೇಟ್ ಗಾಡ್. ಎಲ್ಲ ಮಾರನಾದ ಯೇಸಪ್ಪ ಬಾ, ಯೇಸಪ್ಪ ಬಾ ಅಂತಾರೆ ಕೆಲವರು. ಯೇಸಪ್ಪ ಇವ್ರನ್ನ ಮುಟ್ಟು, ಯೇಸಪ್ಪನ ಮುಟ್ಟು. ಯೇಸಪ್ಪ ಮುಟ್ಟು ಅಲ್ಲ, ಯೇಸು ನಾಮದಲ್ಲಿ ದೆವ್ವವೇ ಹೋಗೋ, ದರಿದ್ರವೇ ಹೋಗೋ, ವ್ಯಾಧಿಯ ಹೋಗೋ. ಕಮಾನ್ ಮಾತಾಡ್ರಿ. ನಿನ್ನೊಳಗೆ ರಾಜ್ಯ ಇದೆ, ನಿನ್ನೊಳಗೆ ನಾಮ ಇದೆ, ನಿನ್ನೊಳಗೆ ಪವರ್ ಇದೆ. ಕಮಾನ್ ಧೈರ್ಯವಾಗಿರು, ಭಯಪಡಬೇಡ. ಅದಕ್ಕೆ ಭಯಪಡ ಇಸ್ರಾಯೇಲೇ, ನೀನು ಭಯಪಡಬೇಡ. ಹಾ, ಓದಿ ಎಫೆಸಿಯನ್ಸ್ ಅಲ್ಲಿಗೆ ಬಂದ್ಬಿಡಿ. 1:9 ತಾನು ಕಾಲವು ಪರಿಪೂರ್ಣವಾದಾಗ. ತಾನು ಕಾಲವು ಪರಿ, ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಆಳೋದು ಗೊತ್ತಾಗ್ತಾ ಇದೆಯಾ? ಏನೋ ಬೇಡ ಅಂತೀರಿ ಇನ್ಮೇಲೆ? ಎಲ್ಲ ಹೇಳಿರಲ್ಲ ಬೇಕು. ಯಾವನು ಹೇಳಿದ ಆಸೆ ದುಃಖಕ್ಕೆ ಮೂಲ ಅಂತ? ಆಸೆನೇ ಇಲ್ಲಪ್ಪ ನಿಮಗೆ ಯಾರಿಗೂ? ಆಸೆ ಬೇಕಪ್ಪ. ಆಸೆನೇ ಇಲ್ಲ ಅಂದರೆ ಹೆಂಗಪ್ಪ? ಒಂದು ಕಬಾಬ್ ನೋಡ್ತೀರ ಏನಾಗ್ತಿದೆ? ಒಂದು ಒಳ್ಳೆ ಶರ್ಟ್ ನೋಡ್ತೀರ, ಟಕ್ಕಂದು ಒಂದು ಮೆಸೇಜು, ಮಗನೇ ಒಳ್ಳೆ ಬಟ್ಟೆಗಳು ಹಾಕ್ಬೇಡ ಮಗನೇ, ಇದೆಲ್ಲ ಲೋಕ ಥೂ ಅನ್ಕೊಂಡು ಹೋಗೋದು. ಯಾಕೆ ನೀವು ತಗೊಳೋ ಕಾಸಿಲ್ಲ, ಅದಕ್ಕೆ ಇದು ಲೋಕ. ಯಾರೋ ಸೆಂಟ್ ಹಾಕೊಂಡು ಬಂದ್ಬಿಟ್ರೆ ನಮಗಿಂತ ಸೆಂಟ್ ಇದೆಲ್ಲ ನರಕ, ಸೆಂಟೆಲ್ಲ ನರಕ. ಆಫ್ಟರ್ ಆಲ್ ಆಫ್ಟರ್ ಶೇವ್ ಹಾಕೊಂಬಂದ್ರು ಕೂಡ ನರಕ ಅಂದೆ ನೋಡ್ತಾರೆ. ಓಹ್ ಒಳ್ಳೆ ಅದು ಹೀಲ್ಸಾ? ನರಕ. ಇವರಿಗೆಲ್ಲ ನರಕನೇ ಕಾಣಿಸ್ತಾ ಇರ್ತಿದೆ ನೋಡಿ. ಅವಾಗ ಮಹೇಶ್ ಅವ್ರ ಚೈನಾ ನರಕ ಅಲ್ಲೇ? ದೇವ್ರ ಮಗ ಚೈನ್ ಹಾಕೊಂಡು ಬ್ರೇಸ್ಲೆಟ್ ಹಾಕೊಂಡ್ಬಂದ್ರೆ ಖುಷಿ ಪಡ್ಬೇಕಲ್ವಾ? ಅಲ್ಲೇ ಲೋಯ್ಯ ಒಳ್ಳೆ ಸೀರೆ ಉಟ್ಕೊಂಡು ಬಂದ್ಬಿಟ್ರೆ ನರಕ. ಎಲ್ಲ ಇಲ್ಲೇ ಅನುಭವಿಸ್ಬಿಟ್ಟ ಮೇಲೆ ಏನಿಲ್ಲ ನಿನಗೆ. ಯಾರ ಥರ ಆ ಎರಡು ಮಕ್ಕಳಿದ್ರೆ ಗೊತ್ತಾ? ದೊಡ್ಡಣ್ಣ ಏನಪ್ಪ 24 ನನ್ನ ಜೊತೆಲಿ ಇದೆ, ಏನೂ ಕೊಟ್ಟಿಲ್ಲ. ಅಯ್ಯೋ ನನ್ನ ಮಗನ ನೀ ಎಲ್ಲ ನಿಂದೆ, ನೀನೇ ತಿಂದಿಲ್ಲ, ಬೇಡ ಬೇಡ ಅನ್ಕೊಂಡು ಉಪವಾಸ ಹೋಗ್ದೆ, ನಾನೇನು ಮಾಡೋಕ್ಕಾಗ್ತಿದ್ದೆ? ಇದೆಲ್ಲ ನಮ್ಗೆ ಹಂಗೆ ಹೇಳ್ಕೊಟ್ಬಿಟ್ಟಿದ್ರು. ಯಾರೋ ಒಳ್ಳೆ ಬಟ್ಟೆ ಹಾಕೊಂಬಂದ್ರೆ ಮಹೇಶ ಶಿವನ ಅಷ್ಟೇ ನರಕ. ನರಕ ಅದಲ್ಲ, ನಾನು ಹೇಳ್ತೀನಿ ನರಕ ನಮಗಲ್ಲ, ನರಕ ನಾವು ಮಾತಾಡಲೇಬಾರ್ದು. ಎಷ್ಟು ನರಕ ಬೇಕು? ಫ್ರೀ ಆಗಿದೆ, ಫ್ರೀ ನರಕ, ತುಂಬ ಫ್ರೀ ಬೇಕಾ? ನರಕಕ್ಕಾಗಿ ಯಾವ ಕಷ್ಟನೂ ಇಲ್ಲ, ನರಕ ಫ್ರೀ. ಮತ್ತು ಇನ್ನೇನಕ್ಕೆ ಆ ಬೋಧನೆ? ಆ ಮಾತು ತೆಗಿಬಾರ್ದು. ನಾವು ಹೇಳಬೇಕು ನಮಗೆ ಪರಲೋಕ, ನಾವು ಪರಲೋಕದ ಮಕ್ಕಳು, ನಾವು ದೇವರ ಮಕ್ಕಳು. ಏನಂದೆ ಕಾಲ ಪರಿಪೂರ್ಣ ಆದ್ಮೇಲೆ ಏನ್ ಮಾಡಿದ ದೇವರು? ಕಾಲ ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು. ಏನದು ಕೃಪೆಯುಳ್ಳ? ಜ್ವರ ಹೇಳ್ರಿ, ಕೃಪೆಯುಳ್ಳ ಕೃಪೆ, ಗ್ರೇಸ್. ಕೃಪೆ ಇಲ್ಲ ಅಂದ್ರೆ ಇವತ್ತು ನಾವು ದೇವರಿಗೆ ಮಕ್ಕಳಾಗಲ್ಲ. ಕೃಪೆ ಇಲ್ಲ ಅಂದ್ರೆ ನಾವು ಏನಲ್ಲ. ಕೃಪೆ ಇಲ್ಲ ಅಂದ್ರೆ ಪರಲೋಕದ ನಮ್ಮ ಹೆಸರೇ ಬರೆಯಲ್ಲ ರೀ. ಓನ್ಲಿ ಗ್ರೇಸ್. ನಾನು ಎಂಥವನಾಗಿದ್ದೇನೋ ಅದ್ರ ಮೇಲೆ ನಾನು ದೇವರ ಮಗ ಅಂತ ನಿರ್ಧಾರ ಆಗೋದಿಲ್ಲ. ನನ್ನ ದೇವರು ಎಂಥವನಾಗಿದ್ದಾನೋ ಅದ್ರ ಮೇಲೆ ನಾನು ದೇವರ ಮಗ ಅಂತ ನಿರ್ಧಾರ ಆಗ್ತೈತಿ. ಆದರೆ ಭೂಮಿನಲ್ಲಿ ನಾವು ಎಂಥವರಾಗಿದ್ದೇವೋ ಅಂತ ನೋಡಿ ನಮ್ಮನ್ನು ಒಳ್ಳೆಯವರನ್ನು ಕರೀತಾರೆ. ಬಟ್ ದೇವರು ನಾವು ಎಂಥವರಾಗಿದ್ದೇವೋ ಅಂತ ನೋಡಿ ನಮ್ಮನ್ನು ಒಳ್ಳೆಯವ್ರನ್ನ ಕರೆಯಲ್ಲ. ನಾವು ಅವರನ್ನು ನಂಬುವಾಗ ನಾವು ಒಳ್ಳೆಯವರಾಗಿ ಮಾರ್ಪಡ್ತೇವೆ, ನಾವು ಬ್ಲೆಸ್ ಆಗ್ತೇವೆ. ಆಮೇನ್. ಓದಿ. ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷಿ ಮಾಡಿಕೊಂಡಿದ್ದನು. ಯಾರಲ್ಲಿ? ಕ್ರಿಸ್ತನಲ್ಲಿ. ಯಾರಲ್ಲಿ? ಕ್ರಿಸ್ತನಲ್ಲಿ. ಅಲೋ ಯಾರಲ್ಲಿ? ಕ್ರಿಸ್ತನಲ್ಲಿ. ಅಲೋ ಯಾರಲ್ಲಿ? ಎರಡು ತರ ಇದೆ. ಓ ಯಾರಲ್ಲಿ? ಯಾರಲ್ಲಿ ನಿಷ್ಕರ್ಷ ಮಾಡಿದಂತೆ? ಕ್ರಿಸ್ತನಲ್ಲಿ. ಕ್ರಿಸ್ತನಲ್ಲಿ ದೇವ್ ನಿಷ್ಕರ್ಷ ಮಾಡಿದನಂತೆ. ಏನಂತೆ? ಅದೇನೆಂದರೆ, ಎಲ್ಲ ಹೇಳ್ರಿ ಜೋರಾಗಿ ಹೇಳ್ರಿ.
ಅದೇನೆಂದರೆ ನಾವು ಹೇಳ್ತೀವಿ ಗೊತ್ತಾ, ಅದಿರಲಿ ರೀ, ಆಮೇಲೆ ಓದೋಣ. ಏನಾದರೂ ನಮ್ಮ ಬಗ್ಗೆ ಅಕ್ಕ ನಿಮ್ಮ ಬಗ್ಗೆ ಅಂದ್ರೆ ಟಕನ್ ಯಾರೋ ಬಂದ್ಬಿಡ್ತಾರೆ, ಅಕ್ಕ ಅಕ್ಕ ಏನು ಹೇಳಿದ್ರಲ್ಲ, ಅದು ಯಾರೋ ಏನು ಹೇಳಿದ್ರಂತೆ, ಏನು ಏನು ಅದೆಲ್ಲ ನಾವು ಚೆನ್ನಾಗಿ ಕೇಳ್ತೀವಿ. ಬಟ್ ಬೈಬಲಲ್ಲಿ ನಮ್ಮ ಬಗ್ಗೆ ಏನು ಬರ್ದಿದೆ ಅದೇನೆಂದರೆ ಎಲ್ಲ ಹೇಳ್ರಿ, ಅದೇನೆಂದರೆ ಅದೇನೆಂದರೆ ಹೇಳ್ರಿ, ಅದೇನೆಂದರೆ ತಮಿಳ್ ಏನವ ಅದು ಅದು ಆ ಏನ ಚಿಮ್ಮ ಅಪ್ಪಿ ಎನ್ನ ಪೊಟ್ಟಂಗಳಾ ಅಂದ ಕಿರುಬೈ. ಓಕೆ ಇರೋದೆ ಓದಿ. ಅದೇನೆಂದರೆ ಅದೇನೆಂದರೆ ಭೂ ಪರಲೋಕಗಳಲ್ಲಿರುವ ಅದಿರ್ಬೇಕು ನೋಡಿ, ಅದಿರ್ಬೇಕು ನೋಡಿ, ಭೂ ಪರಲೋಕ ಎಲ್ಲ ಹೇಳ್ರಿ, ಭೂಮಿ ಭೂಮಿ ಪರಲೋಕಗಳಲ್ಲಿ ಇದೆ ಪರಲೋಕ ಹೇಳ್ರಿ, ಇದೆ ಈ ಫುಲ್ ಫಿಟ್ ಪರಲೋಕ, ಇದೇನಿದು ಹೇಳ್ರಿ, ಭೂಮಿ ಪರಲೋಕಗಳಲ್ಲಿರುವ ಪರಲೋಕಗಳಲ್ಲಿರುವ ಅಂದ್ರೆ ಎಲ್ಲವನ್ನ ತಂದೆ ದೇವ್ರು ಇರ್ಬೋದು, ಯೇಸು ಇರ್ಬೋದು, ಏಂಜಲ್ಸ್ ಇರ್ಬೋದು, ಎಲ್ರು ಕೂಡ. ಅನಿಲ್ ಗೌಡ ಬೋಧನೆ ಅನಿಲ್ ಗೌಡ ಬರ್ದಿಲ್ಲ ಇದನ್ನ, ಯಾರು ಬರ್ದಿರೋದು, ಸೈಂಟ್ ಪೌಲ್ ಎಲ್ಲ ಹೇಳ್ರಿ. ಸೈಂಟ್ ಪೌಲ್ಗೆ ಯಾರು ಜ್ಞಾನ ಕೊಟ್ಟಿದ್ದು, ಪರಿಶುದ್ಧಾತ್ಮ. ಜೋರಾಗಿ ಹೇಳ್ರಿ ನೋಡ್ರಿ, ಇದನ್ನ ತಿಳ್ಕೊಳಕ್ಕೆ ನಮ್ಗೆ ಇಷ್ಟು ವರ್ಷ ಆಯ್ತು. ಅದಕ್ಕೆ ದೇವ್ರತ ಕೇಳಿದ್ರೆ, ದೇವ್ರ ಇಷ್ಟು ಲೇಟ್ ಆಯ್ತು, ಸ್ವಲ್ಪ ಇನ್ನು ಸ್ವಲ್ಪ ಇನ್ನೊಂದು 50-60 ವರ್ಷ ಎಕ್ಸ್ಟ್ರಾ ಕೊಡು ಅಂತ ಕೇಳ್ತಾ ಇದ್ದೀವಿ. ಇದೇ ಪವರಲ್ಲಿ ಹೋಗ್ಬೇಕು ನಾವು, ಸ್ಪೀಡ್ ಕಮ್ಮಿ ಆಗ್ಬಾರ್ದು, ಬುಲೆಟ್ ಟ್ರೈನ್ ಹೋದಾಗೆ ಹೋಗ್ಬೇಕು ಇವಾಗ. ಆಮೇಲೆ ಮಕ್ಕಳಿ ಅಂತ ಅದ್ ಬೇಡ, ಬುಲೆಟ್ ಟ್ರೈನಲ್ಲೇ ಹೋಗ್ಲಿ ಅಂತ ಹೇಳ್ರಿ. ಅದೇನೆಂದರೆ ಅದೇನೆಂದರೆ ಭೂ ಪರಲೋಕಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕೆಂಬುದೇ. ಈಗ ಹೇಳ್ರಿ, ಹೋಗ್ತೀರ ಮೇಲೆ ಎಲ್ಲಿ ಅಂತೆ, ಭೂಮಿಲಿರೋದನ್ನ ಎಲ್ಲಿ ಸೇರಿಸ್ಬೇಕಂತೆ. ಹಂಗಾದ್ರೆ ಭೂಮಿ ಹಾಳಾಗ್ತಿದ್ದ, ನಾಶ ಆಗ್ಬೇಕಾ ಹೇಳ್ರಿ, ಆಗ್ಬೇಕಾ? ಆಗ ನಾವು ಅವ್ರ ಜೊತೆ ಸೇರಿಕೊಂಡು ಏನು ಮಾಡಬೇಕು, ಆದಿಕಾಂಡದಲ್ಲಿ ದೇವ್ರು ಏನು ಹೇಳಿದ್ದಾರೆ, ಆಳುವವರಂತ ಆಳ ಕೆಲಸ ಶುರುವಾಗಬೇಕು. ಆಮೇನ್. ಕ್ರಿಸ್ತನ ಮರಣ ಯಾಕಂದರೆ ಭೂಮಿಲಿರೋ ಮನುಷ್ಯರನ್ನ ಸಪ್ರೇಟ್ ಮಾಡ್ಬಾರ್ದು, ನಾ ಇಬ್ಬರು ಒಂದೇ ಅನ್ನೋದನ್ನು ತೋರಿಸೋದೇ ಕ್ರಿಸ್ತನ ಮರಣ. ಆಮೇನ್. ಇಂಗ್ಲೀಷಲ್ಲಿ ಕೂಡ ತಮಿಳ್ ಅವಕ್ಕೆ ಇಲ್ಲ ತಮಿಳಲ್ಲಿ. சகலமும் கிறிஸ்துவுக்குள் கூட்டப்பட வேண்டும் என்று அதுக்கு அவர் மீடியேட்டராக வந்து நின்றுக்கொண்டரு. பரலோக பூலோக ஒன்றாகಬೇಕು இல்ல டைவர்ஸ் ஆகಬಾರದು. இவங்க இவர் என்ன ಅಂತಂದ್ರೆ, ಹೋಗ್ಬಿಡಲ್ಲ ಹೋಗ್ಬಿಡಲ್ಲ ಎಲ್ಲ ಹೋಗ್ಬಿಡೋದು, ಹಲೋ ಎಲ್ಲಿ ಹೋಗ್ಬಿಡೋದು, ಹೋಗೋದಿಲ್ಲ ಇಲ್ಲೇ ಇರೋದೆ, ಅವರೇ ಬಂದ್ಬಿಟ್ರೆ ಭೂಮಿಗೆ ಇರೋದು, ಅವರೇ ಅಲ್ಲೇ ಕರ್ಕೊಂಡು ಬಿಡ್ತಾ ಇದ್ರಲ್ಲ, ಅವ್ರು ಇಲ್ಲೇ ಬಂದ್ಬಿಟ್ಟಿದ್ದಾರೆ. ಆಮೇನ್. ಹೇಳ್ರಿ, ಇಷ್ಟ ನಂಬ್ತೀರಾ? ನಾವು ಆಳುವವರಂತ ನಮ್ಮೊಳಗೆ ಯಾರಿದ್ದಾರೆ ಹೇಳ್ರಿ, ನಮ್ಮೊಳಗೆ ಯಾರಿದ್ದಾರೆ, ನಮ್ಮೊಳಗೆ ಯಾರಿದ್ದಾರೆ, ನಮ್ಮೊಳಗೆ ಯಾರಿದ್ದಾರೆ ಹೇಳ್ರಿ, ನಮ್ಮೊಳಗೆ ದೇವರಿದ್ದಾನೆ, ನಮ್ಮೊಳಗೆ ದೇವರಿದ್ದಾನೆ. ಪರಲೋಕದಲ್ಲಿರೋ ದೇವರು ಭೂಮಿಗೆ ಬಂದು ನಮ್ಮೊಳಗೆ ಬಂದು ವಾಸ ಮಾಡ್ತದೆ. ಆಗ ಸಾವು ಭಯಪಡಬೇಕಾ? ಸಾವು ಭಯಪಡ್ಬಿಟ್ರೆ ಹೊಸ ದೇಹ ನಿಮಗೆ ಸಿಗ್ತೈತೆ, ರೆಡಿಯಾಗಿರಿ. ಈ ಮರಣ ಎಂಬ ಈ ದೇಹ ಶರ್ಟ್ ಬಿಚ್ಚಾಕ್ತೀರಾ, ಹೊಸ ಶರ್ಟ್, ಬ್ರ್ಯಾಂಡ್ ನ್ಯೂ, ನಿತ್ಯ ಜೀವ, ಇನ್ನು ಅರಿಯದೇ ಇರುವ ಶರ್ಟ್ ನಿಮ್ಗೆ ಬರ್ತೈತೆ. ಅದು ಉದಾಹರಣೆ ಏನು ಗೊತ್ತಾ, ಇಸ್ರೇಲ್ ಜನಗಳು ಹಾಕಿದ ಚಪ್ಪಲಿ ಸವಿತಾ, ಹಾಕ್ಕೊಂಡಿದ್ದು ಬಟ್ಟೆ ಫ್ಯಾಕ್ಟ್ರಿನೇ ಬೇಡ, ಎಲ್ಲ ಫ್ಯಾಕ್ಟ್ರಿ ಕ್ಲೋಸ್. ಯಾಕೇಳಿ, ಹಾಕಿರೋ ಬಟ್ಟೆ ಏನು ಬರಲ್ಲ, ಬೆವರೇ ಬರಲ್ವೇ? ಕೆಟ್ಟದೆಂಬುದು ಯಾವುದು ನಮ್ಮ ದೇಹದಲ್ಲಿ ಇರೋದಿಲ್ಲ. ಬೆವರು ಏನದು, ಬೆವರು ಏನು ಕೆಟ್ಟದ ಒಳ್ಳೇದಾ? ಹಾ ಬ್ರದರ್, ನಮ್ಮ ಪಕ್ಕದಲ್ಲಿ ಒಬ್ರು ಬೆವರು ವಾಸನೆ ತುಂಬ ಚೆನ್ನಾಗಿದೆ ಅಂತೀರಾ, ಏನು ಮಾಡ್ತೀರಾ? ಎಸ್ಕೆ ಪಕ್ಕಕ್ಕೆ ನೋಡ್ತಾ ಇರ್ತಾರೆ. ಯಾಕೆ ಅಂದರೆ, ಅಯ್ಯೋ ಅವ್ನ ಪಕ್ಕದಲ್ಲಿ ಕುತ್ಕೊಳಕ್ಕಾಗಲ್ಲ ಬ್ರದರ್ ಅಂತೀರ. ಹಂಗೆ ನಮ್ಮ ದೇಹದ ಯಾವುದೇ ಕೆಟ್ಟದಿಲ್ಲದ ಹಾಗೆ ನಮ್ಮ ದೇಹವನ್ನು ರೂಪಾಂತರಪಡಿಸುವ ದೇವನ ಹಾಕಿದ್ದಾರೆ. ಸೂಪರ್ ದೇಹ ನಮಗೆ ಕೊಡ್ತಾನೆ. ನಾನು ಹೇಳ್ತೀನಿ, ಇಸ್ರೇಲ್ ಜನಗಳು ಹೆಂಗೆ 40 ವರ್ಷ ಅವ್ರು ಹಾಕೊಂಡಿದ್ದ ಚಪ್ಪಲಿ, ಅವ್ರು ಹಾಕೊಂಡಿದ್ದ ಬಟ್ಟೆ ಹರಿ ಏನು ಒಂದು ಚೂರು ಡ್ಯಾಮೇಜ್ ಆಗಲ್ಲ, ಹಾಗೆ ದೇವರು ನಮಗೆ ಹೊಸ ದೇಹವನ್ನು ಕೊಟ್ಟು ಅದನ್ನು ನಮ್ಮ ನಡೆಸುವ ದೇವನ ಹಾಕಿದೆ ಅಂತ ನಾನು ನಂಬ್ತೇನಪ್ಪ. ನನ್ನ ರೆವಲ್ಯೂಷನ್ ಇದು, ಅದಕ್ಕೊಂದು ಕಮೆಂಟ್ ಯಾರು ಮಾಡೋದು ಬೇಡ. ಅಲ್ಲೆಲ್ಲೂಯ್ಯ, ನಾನು ಹಂಗೆ ನೆನ್ಸ್ಕೊಂಡು ನೀವೇ ನೆನ್ಸ್ಕೊಂತೀರ. 40 ವರ್ಷನೇ ಆ ಮಗು ಏನು ಬಟ್ಟೆ ಹಾಕಿತ್ತೋ ಆ ಮಗು ಬೆಳೀತ ಬಿಡುತ್ತೆ, ಅಲ್ಲಿ ಹಂಗಿನೂ ಬೆಳೀತಂತೆ. ಏನಪ್ಪ ಡೆವಲಪ್ಮೆಂಟು, ಇದು ರಿಯಲ್ ಡೆವಲಪ್ಮೆಂಟು. ಆಮೇನ್. ಹಾಗಾದ್ರೆ ಹೇಳ್ರಿ, ನಾವು ನಾಶ ಆಗ್ತೀವ? ನಾನು ಹೇಳ್ತೀನಿ, ಇವಾಗ ಹೇಳ್ರಿ, ಪರಲೋಕ ಎಲ್ಲಿದೆ, ದೇವರ ರಾಜ್ಯ ಎಲ್ಲಿದೆ, ನನ್ನೊಳಗಿದೆ. ಹಾಗಾದರೆ ಈ ದೇಶದಲ್ಲಿ ನಾನು ಹೆಂಗಿರಬೇಕು,
ಹೇಳ್ರಿ, ನಾವು ಆಳುವವರೇ, ನನ್ನ ಕುಟುಂಬ ಆಶೀರ್ವಿಸಲ್ಪಟ್ಟದೆ. ಪ್ರಾಬ್ಲಮ್ ಬರಲಿ ಅದನ್ನು ಮಾತಾಡಬೇಡ್ರಿ, ಕೆಟ್ಟದನ್ನು ಮಾತಾಡಬೇಡ್ರಿ, ಮನೆಯಲ್ಲಿ ಒಳ್ಳೆಯದನ್ನೇ ಮಾತಾಡ್ರಿ. ಗುಡ್ ನ್ಯೂಸ್ ಎಲ್ಲವನ್ನ ಒಳ್ಳೆದಾಗಿ ಮಾಡ್ತಿದೆ, ಬ್ಯಾಡ್ ನ್ಯೂಸ್ ಎಲ್ಲವನ್ನ ಕೆಟ್ಟದಾಗಿ ಮಾಡ್ತಿದೆ. ನೋಡ್ರಿ, ಟಿ ವಿನಲ್ಲಿ ಬರುವ ಕೆಲವು ಕೆಟ್ಟ ಸುದ್ದಿಗಳು ಎಲ್ಲೋ ಯಾರೋ ಕಲ್ಲೊಡಿತಾರೆ, ಅದು ಯಾವುದೋ ಹಳೆ ನ್ಯೂಸು. ತಮಿಳ್ನಾಡು ಜನಗಳು ಕರ್ನಾಟಕ ಬಸ್ಸನ್ನು ಹೊಡೆದು, ಡ್ರೈವರ್ನ ಹೊಡೆದ್ರು ಅಂದರೆ ಇಲ್ಲಿ ರೋಡಲ್ಲಿ ಹೋಗೋ ತಮಿಳ್ನಾಡು ಬಸ್ಗಳೆಲ್ಲ ಏಟುಗಳು. ಒಂದು ಒಂದು ಬ್ಯಾಡ್ ನ್ಯೂಸ್ ಎಷ್ಟು ದೊಡ್ಡ ದೊಂಬೆ ನೆಬ್ಬಿಸಿದೆ ಅಂದರೆ ಒಂದು ಗುಡ್ ನ್ಯೂಸ್. ಯೋಚನೆ ಮಾಡಿ, ನಮ್ಮ ಲೈಫಲ್ಲಿ ಪ್ರತಿ ಮನೆಯಲ್ಲಿ ಒಂದು ಗುಡ್ ನ್ಯೂಸ್ ಮಾತಾಡೋ ಶುರುವಾದರೆ ನಮ್ಮ ಮನೆಗಳು, ನಮ್ಮ ದೇಶ, ನಮ್ಮ ರಾಜ್ಯ ಸೂಪರಾಗಿ ಮಾಡ್ಬಿಡು. ಆಮೇನ್. ಹಾಗಾದ್ರೆ ಎಲ್ಲ ಕಡೆ ಎದ್ದು ನಿಂತ್ಕೊಳ್ಳಿ, ಪ್ಲೀಸ್ ಸ್ಟ್ಯಾಂಡ್ ಅಪ್. ಈ ಮೆಸೇಜ್ ಲೈವಲ್ಲಿ ಇದೆ ಅಂತ ನೀವೆಲ್ಲರೂ ಕೂಡ ಲಾಸ್ಟ್ ಇನ್ನೊಂದು ಸಮಯ ಕೂಡ ಒಂದು ಒಳ್ಳೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಈ ಸಂದೇಶ ಅನೇಕನ ಉತ್ತೇಜನ ಪಡಿಸಲಿ, ಅವ್ರನ್ನ ಬಲಪಡಿಸಲಿ. ಯಾರ್ಯಾರು ನನಗೆ ಏನೂ ಬೇಡ ಅಂತಾರಲ್ವಾ, ಇವತ್ತಿನ ಮೇಲೆ ನಾನು ಕೆಲಸ ಮಾಡ್ತೇನೆ, ಬಿಸ್ನೆಸ್ ಮಾಡ್ತೇನೆ, ನಾನು ಒಳ್ಳೆ ಒಳ್ಳೆ ಮನುಷ್ಯನಾಗಿ ಲೋಕದಲ್ಲಿ ಜೀವಿಸ್ತೇನೆ ಎಂಬ ಒಂದು ಅಭಿಪ್ರಾಯಕ್ಕೆ ಬರಲಿ ಅಂತ ನಾನು ನಂಬ್ತೇನೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವಿಸಲಿ. ಗಾಡ್ ಬ್ಲೆಸ್ ಯು. ಇಫ್ ಯು ವಾಂಟ್ ಟು ವಾಚ್ ಅವರ್ ರೆಗ್ಯುಲರ್ ಪ್ರೋಗ್ರಾಮ್ಸ್ ಆನ್ ಫೇಸ್ಬುಕ್, ಪ್ಲೀಸ್ ಟು ಲೈಕ್ ಅವರ್ ಪೇಜ್ ಅಟ್ ಪಾಸ್ಟರ್ ಅನಿಲ್ ಗೌಡ ಆ್ಯಂಡ್ ಲಾಗ್ ಇನ್ ಟು ಅವರ್ ವೆಬ್ಸೈಟ್ www.arkofmessiahministries.com ಆ್ಯಂಡ್ ಆಲ್ಸೋ ಟು ವಾಚ್ ಮೋರ್ ವೀಡಿಯೋಸ್ ಆನ್ ಯೂಟ್ಯೂಬ್, ಟೈಪ್ ಅನಿಲ್ ಗೌಡ ಪಾಸ್ಟರ್ ಆ್ಯಂಡ್ ಸಬ್ಸ್ಕ್ರೈಬ್. ಫಾರ್ ಫರ್ದರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಅಸ್, ಆರ್ಕ್ ಆಫ್ ಮೆಸಿಯಾ ಮಿನಿಸ್ಟ್ರೀಸ್, ಫೋನ್ ನಂಬರ್ 9945043323, 7411724531. ಗಾಡ್ ಬ್ಲೆಸ್ ಯು.